हरि ओम ओम नमो ब्रह्मणे नमो अस्त्वग्नये नमः पृथिव्यै नमः ओषधीभ्यः नमो वाचे नमो वाचस्पतये नमो विष्णवे बृहते करोमि ओम शांति 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 ओम नमो ब्रह्मणे धारणं मे अस्तु निराकरणं धारयिता भूयासं कर्णयो श्रुतं माचोद्वं ममामुष्य ॐ हरिः ॐ सहनावतु सहनो भुनक्तु सवीर्यं करवावहै तेजस्विनावधीतमस्तु मा विद्विषावहै ॐ शान् शांति शांति हरि ओम हिरण्यगर्भ समवर्तकाग्रे भूतस्य जातः पतिरेक आसीत् सदा भार पृथिवीं व्याम धूमां अस्मै देवाय हविषाय यात्मदा फलदा यस्य विश्व उपासते प्रशिषं यस्य देवाः यस्य छायामृतं यस्य मृत्युः तस्मै देवाय हरिषाय देवाः यः प्राणतो निमिषतो महेत्वैकैर्व्राज जगतो बभूव यीशे अस्य विपदश्चतुष्पद तस्मै देवाय हरिषाय देवाः यस्येमे हिमवन्तो महित्वा यस्य समुद्रगं रसया सहाः यस्येमा प्रदिशो यस्य बाहु कस्मै देवाय हविषाय देवा येनद्यो रुद्रा पृथिवी च धृला येन स्वस्थभितं येन नाथः यो अन्तरिक्षे रजसो विमान कस्मै देवाय हविषाय देवा यं क्रन्दसि अवसादस्तभानो नभ्यैक्षेताम् मनसा वेदमः यत्रा दशोरमुदितो विभाति कस्मै देवाय हविषाय मापो हयद्रहतीयेष्वमायम् गर्भम् दधाना जनयन्तीरज्ञिम् ततो देवाना समवर्तत सुरेख कस्मै देवाय हविषा देवा यश्चिदापो महिना पर्यवश्य दक्षं दधान जनयन्तीर्यज्ञम् यो देवेष्वधिदेवयेदासि तस्मै देवाय हविषाय धेमा मानो हिंसेज्जनिताय पृथिव्या यो वादिवम् सत्यधर्मा जजान यश्चापश्चन्द्र प्रतीर्जान कस्मै देवाय हविषाय धेमा प्रजापते तत्त्वदेवान्यन्यो विश्वाकारिपरिपाकभूव यत्कामास्ते जोमस्तन्नोऽस्तु वयन्त्यस्य मपतयोरयिणा हरिः ॐ एल्लरिगू नमस्कारगळु ಈ ಮಾಲಿಕೆಯ ಈ ಕ್ಷೇತ್ರದ ಪ್ರವಚನದಲ್ಲಿ ಇದು ಕೊನೆಯದು. ಸದ್ಯಕ್ಕೆ ಚೆನ್ನಾಗಿ ನಡೆಸಿಕೊಟ್ಟಿದ್ದೀರಿ, ನಮಗೆಲ್ಲರಿಗೆ ಕೃತಜ್ಞತೆಗಳು. ಆದರೆ ಇವತ್ತಿಗೆ ಈ ಉಪರಿಷತ್ತಿನ ಈಗ ತೊಡಗಿರ್ತಕ್ಕ ಒಲ್ಲಿ ಭಾಗ ಕೂಡ ಮುಗಿಯುವುದಿಲ್ಲ. ಆದ್ದರಿಂದ ಅನೇಕರ ಅಪೇಕ್ಷೆಯಂತೆ, ಭಗವತ್ ಸಂಕಲ್ಪದಂತೆ ನಾಳಿನಿಂದ ನಾದಬ್ರಹ್ಮ ಸಂಗೀತ ಸಭಾ ವಾಸ್ತೇವಾಚಾರ್ಯ ಭವನದಲ್ಲಿ ಶುರುವಾಗ್ತಕ್ಕಂಥ ಇನ್ನೊಂದು ಮಾಲೆಯಲ್ಲಿ ಇದನ್ನೇ ಮುಂದುವರಿಸ್ತೇನೆ. ಇದೊಂದು ಘಟ್ಟಕ್ಕೆ ಬಂದ ಮೇಲೆ ಮುಂದಿನ ಕೆಲಸ. ಮತ್ತು ನೀವು ಇಷ್ಟು ಉತ್ಸಾಹ ತೋರಿಸಿದ್ದೀರಿ, ನಮಗೆ ಆಶ್ಚರ್ಯ. ಇವತ್ತು ಜೋರು ಮಳೆ,
ತೀರ ಕಡಿಮೆ 10-15 ಜನ ಇರಬಹುದು ಅಂತ ತಿಳ್ಕೊಂಡಿದ್ದೆ. ನಾನು ಬರ್ತಲೇ ಇದ್ದೀರಿ, ತುಂಬಾ ಸಂತೋಷ. ಪ್ರಣವದ ಪ್ರಶಂಸೆಯನ್ನ ಕುರಿತು ನಿನ್ನೆ ಅದ್ರ ನಾನಾರ್ಥಗಳನ್ನು ಹೇಳ್ತಾರೆ. ಸರ್ವೇ ವೇದಾಯ ಪದಮಾಮನಂತಿ ತಪಾಂಸಿ ಸರ್ವಾನ್ ಚಯದ್ವದಂತಿ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಬ್ರವೀಮಿ ಓಂ ಇತ್ಯೇತತಿ. ಭಗವದ್ಗೀತೆ 8ನೇ ಅಧ್ಯಾಯದಲ್ಲಿ ಬರುತ್ತೆ ಶ್ಲೋಕ. ಸಂಗ್ರಹೇಣ ಪ್ರವೇಕ್ಷೇಯೇ ಓಂ ಇತ್ಯೇತತಿ. ಅಲ್ಲಿ ಭಾಷೆಗಳಲ್ಲಿ ಇದು ವಿಮುಕ್ತಾತ್ಮ ಸ್ವರೂಪವನ್ನ ಕೈವಲ್ಯವನ್ನು ಹೊಂದುವವನ ಮಾರ್ಗ ಅಂತ ಹೇಳಿದ್ದಾರೆ. ಇಲ್ಲೂ ಹಾಗೆ ಅರ್ಥವನ್ನು ಬರೆದಿದ್ದಾರೆ ಅನೇಕರು. ನೀವು ಗೊಂದಲ ಮಾಡ್ಕೋಬೇಡಿ, ನಾನು ಹೇಳಿದ ಅರ್ಥ ಇಟ್ಕೊಂಡು ಹೋಗ್ಬಿಡಿ, ನಿಮ್ಗೆ ಗೊಂದಲಕ್ಕೆ ಅವಕಾಶ ಇಲ್ಲ. ಯಾಕೆ ನೀವು ಬೇರೆ ಓದಿಲ್ಲ. ಮನುಷ್ಯನು ತಿಳಿಯಬೇಕಾದ್ದೆಲ್ಲ ಓಂಕಾರದಲ್ಲಿ ಪ್ರಣವದಲ್ಲಿದೆ. ಇದನ್ನು ಯಮ ಹೇಳ್ತಾ ಇದ್ದಾನೆ. ಎಲ್ಲ ವೇದಗಳ ಕೊನೆ ವೇದ ಅಂದ್ರೆ ತಿಳುವಳಿಕೆ ಜ್ಞಾನ, ವೈದಿಕ ಜ್ಞಾನ. ಅವೆಲ್ಲವೂ ಪ್ರಾಪ್ಯಂ, ನಾವು ಹೊಂದಬೇಕಾದ ಪರಮ ಪದವನ್ನ, ಭಗವತ್ ಸ್ವರೂಪವನ್ನ, ಭಗವತ್ ಸ್ಥಾನವನ್ನ. ಯತ್ಪದಮಹಮನಂತಿ ಆಮನಂತಿ ಆಮ್ನಾಯ ಅಂದ್ರೆ ವೇದ. ವೇದೈಶ್ಚ ಸರ್ವೈರಹಮೇವ ವೇದ್ಯ ವೇದಾಂತ ಹೃದಯ ವೇದ ವಿವೇಹ ಚಾಹಂ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ, ಎಲ್ಲ ವೇದಗಳ ಕೊನೆ ನನ್ನನ್ನೇ ಮುಟ್ಟುತ್ತದೆ ಎಂಬುದಾಗಿ. ಸರ್ವ ವೇದಾಂತ ವೇದ್ಯ ಅವನು. ಯಪ್ಪ ಯಪ್ಪ ಬರ್ತಾ ಇದೆ, ಕೇಳಿಸ್ತಾ ಇದೆ. ಅದಕ್ಕೆ ವೇದಾಂತ ಅಂತ ಹೇಳ್ತಾರೆ. ವೇದಗಳ ಕೊನೆ ಅಂದ್ರೆ ಫಿಸಿಕಲ್ ಎಂಡ್ ಅಂತಲ್ಲ, ವೇದಗಳ ನಿಷ್ಕರ್ಷೆ. ವೇದಗಳು ಯಾವ ಪರಮಾರ್ಥದಲ್ಲಿ ಮುಗೀತವೆಯೋ ಫೈನಲ್ ಇಂಪೋರ್ಟ್. ವೇದಗಳ ಟೋಟಲ್ ಮೀನಿಂಗ್, ಟೋಟಾಲಿಟಿ ಆಫ್ ಇಂಪೋರ್ಟ್. ಏನನ್ನು ಕುರಿತು ಹೇಳಿ, ಯಜ್ಞ ಅಂತ ಹೇಳಿ, ದಾನ ಅಂತ ಹೇಳಿ, ತಪಸ್ಸು ಅಂತ ಹೇಳಿ, ಉಪವಾಸ ಅಂತ ಹೇಳಿ, 32 ವಿದ್ಯೆ ಅಂತ ಹೇಳಿ, ಅದೆಲ್ಲದರ ಫಲಸ್ವರೂಪ ಆಗಿರುವುದು ಭಗವತ್ ಪ್ರಾಪ್ತಿ. ದೇಶದಂ ಭಗವತ್ ಪ್ರಾಪ್ತಿ. ಮನುಷ್ಯರ ಮರ್ತ್ಯರ ಅನೇಕ ಜನ್ಮಗಳ ಕಷ್ಟ, ಸಂಕೋಲೆ, ದುಃಖ ಇವುಗಳೆಲ್ಲದರ ಬಿಡುಗಡೆ ಆಗುವುದಲ್ಲಿ ಅಂದ್ರೆ ಭಗವಂತನ ದರ್ಶನದಲ್ಲಿ, ಭಗವಂತನ ಪ್ರಾಪ್ತಿಯಲ್ಲಿ. ಅವನನ್ನೇ ಹೊಂದಬೇಕು. ತಮೇವ ಏಕಂ ಜಾನತ ಅನ್ಯಾವಾಚೋ ವಿಮುಂಚತ. ಯಾಜ್ಞವಲ್ಕರು ಅವನೊಬ್ಬನನ್ನೇ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಬೇರೆ ಮಾತು ಅನ್ಯಾವಾಚೋ ವಿಮುಂಚತ, ಬೇರೆ ಮಾತು ಬಿಟ್ಟು ಬಿಡಿ. ಇದು ನಾಸಿಪ್ ಬೇಡ. ನಾಸಿಪ್ ಅಂದ್ರೆ ಹರಟೆ. ಹರಟೆ ಅನ್ನೋದು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ಬೋದು, ರಾಜಕೀಯಕ್ಕೆ ಸಂಬಂಧಪಟ್ಟಿರ್ಬೋದು, ಕ್ಷುಲ್ಲಕವಾದ ಲೋಕವ್ಯವಹಾರಗಳ ಅನೇಕ ಮುಖಕ್ಕೆ ಸಂಬಂಧಪಟ್ಟಿರ್ಬೋದು, ಅಥವಾ ವೇದಾಂತದಲ್ಲಿಯೇ ವ್ಯರ್ಥವಾಗಿ ಚರ್ಚೆ ಮಾಡುವರಿರ್ಬೋದು. ಅದು ಗಾಸಿಪ್ಪೆ. ತತ್ವಮಸೀಂದ್ರ ಗೊತ್ತೇನ್ರಿ ನಿಮ್ಗೆ? ಒಬ್ಬ ಹೇಳ್ತಾ ಇನ್ನೊಬ್ಬ, ಅದಲ್ಲ ಹಾಗೆ ಹೀಗೆ ಶುಭಚಿಸಲ್ಲ, ಅದು ಬರೀ ಗಾಸಿಪ್. ಇವಂಗೂ ಗೊತ್ತಿಲ್ಲ, ಅವನಿಗೂ ಗೊತ್ತಿಲ್ಲ ಅರ್ಥ. ದೊಡ್ಡ ದೊಡ್ಡ ಸಭೆಗಳಲ್ಲಿ ಚರ್ಚೆ ಅಂತ ಮಾಡ್ತಾರೆ, ಜಗಳ ಆಗುತ್ತೆ. ಯಾರು ಗೆದ್ರು, ಯಾರು ಸೋತರು, ಯಾರಿಗೇನು ಬಹುಮಾನ ಕೊಟ್ಟರು, ಅವರು ಗಮ್ಯವಾದ ಪರಮಾರ್ಥವನ್ನ ಯೋಗದಲ್ಲಿ ತಿಳಿಯುವುದಕ್ಕೆ ಪ್ರಯತ್ನ ಪಡದೆ ಬರೇ ವಾಕ್ಯದಿಂದ ವಾಕ್ಯಕ್ಕೆ, ವಾಕ್ಯದಿಂದ ವಾಕ್ಯಕ್ಕೆ. ವೇದಾಂತ ವಾಕ್ಯೈ ವಿಧಿಚ್ಛಿತ ಜ್ಞಾನಂ ಕಿಂ ರೂಪಮಿತಿ ವಿವೇಚನೀಯಂ. ಕಿಂ ವಾಕ್ಯಾತ್ ವಾಕ್ಯಾರ್ಥ ಜ್ಞಾನ ಮಾತ್ರಂ ಉತ ಉಪಾಸನಾತ್ಮಕ. ಶ್ರೀ ಭಾಷ್ಯ. ವೇದಾಂತ ವಾಕ್ಯಗಳು ವಿಧಿಸುವ ಜ್ಞಾನ ಅಂದ್ರೆ ಎಂಥ ಜ್ಞಾನ ಅರಿಯೋದು? ಕಿಂ ವಾಕ್ಯಾತ್
వాక్యార్థ జ్ఞానం మాత్రం సెంటెన్స్ టు సెంటెన్స్ మీనింగ్ ఏదో ఉత ఉపాసనాత్మకం భగవంతన ఒలగడే హృదయదల్లి తెలుదుకొల్లు యోగజ్ఞ సముదాహరం తెమునయో యామ్యాజ్ఞవల్కారయ అంతర్జోతిరమేయం అంతర్జోతిరమేయం ఏకం అమృతం కృష్ణాఖ్యం ఆపీయతాం తత్వేకం పరమౌషధం నృతమతే నిర్వాణం ఆత్యంతికం. సంసారద ఎల్ల దుఃఖాలను బిడిసువ ಒಂದು ಔಷಧಿಯಿದೆ, ತತ್ಪೀತಂ ಪರಮೌಷಧಂ ಕೃಷ್ಣಾನ್ವ ಕೃಷ್ಣ ರಸಾಯನಂ ಪಿಬ, ಅದನ್ನ ಕುಡಿಯಬೇಕು. ನಮ್ಮ ಕೃಷ್ಣ ಎಲ್ಲಿದ್ದಾನೆ? ಅಯ್ಯೋ, ದ್ವಾಪರಯುಗ ಮುಗಿದ ಮೇಲೆ ಲೋಕ ಬಿಟ್ಟು ಹೋಗ್ಬಿಟ್ಟಲ್ಲ, ಅವನೆಲ್ರಿ ಹೋಗ್ತಾನೆ. ಕೊಳ್ಳ ಹಿಡಿದು ದಬ್ಬಿದ್ರೆ ಹೋಗೋದಿಲ್ಲ. ಅಂತರ್ಜ್ಯೋತಿ ರಮೇಯಂ ಏಕಂ ಅಮೃತಂ, ಒಳಗೇ ಇದ್ದಾನೆ ಕೃಷ್ಣ, ನಮ್ಮನ್ನು ಬಿಟ್ಟು ಹೋಗೋಲ್ಲ. ಅದಕ್ಕೆ ಪ್ರಭುಪಾದ ಸ್ವಾಮಿಗಳು ಕೃಷ್ಣ ಪ್ರಜ್ಞಾ ಕೃಷ್ಣ ಪ್ರಜ್ಞಾ ಹಿಡ್ಕೊಂಡ್ರು. ಕೃಷ್ಣ ಕಾನ್ಷಿಯಸ್ನೆಸ್ ಅಂದ್ರೆ ಕೃಷ್ಣ ಪ್ರಜ್ಞೆ ಅಂತ ಪ್ರಜ್ಞೆ ಇದೆಯೋ ಅಲ್ಲ, ಯೋಗ ಪ್ರಜ್ಞೆಯ ಹೆಸರು. ಯಾವ ಹೆಸರಿಂದ ಕರೆದ್ರು ಅಷ್ಟೇ, ಅದು ಶೂನ್ಯ ಅಂತೂ ಅಲ್ಲ, ಬೌದ್ಧ ಯೋಗವಲ್ಲ ಅನ್ನೋದಕ್ಕೆ ಕೃಷ್ಣ ಪ್ರಜ್ಞಾ ಕೃಷ್ಣ ಪ್ರಜ್ಞಾ ಇಂಟರ್ನ್ಯಾಷನಲ್ ಕೃಷ್ಣ ಕಾನ್ಷಿಯಸ್ನೆಸ್. ಅದು ಇವತ್ತು ಎಷ್ಟು ದೊಡ್ಡದಾಗಿ ವ್ಯಾಪಕವಾಗಿದೆ ನೋಡಿ, ಆ ಹೆಸರೇ ಕೇಳಿದ್ದವರಿಗೆ ಎಲ್ಲರಿಗೂ ಒಂದು ಅಟ್ರಾಕ್ಷನ್. ಅದಕ್ಕೆ ಅವರೆಲ್ಲ ವಿಧಿ ನಿಯಮಗಳನ್ನು ಹೇಳಿ ಏನು ತಿನ್ನಬಾರ್ದು, ಯಾವ ರೀತಿ ನಡ್ಕೋಬಾರ್ದು, ಯಾವ ರೀತಿ ಇರಬೇಕು, ವೇಷ ಹೇಗೆ, ಗೋಟ ಹೇಗೆ, ಜಪ ಹೇಗೆ, ಮಣಿ ಹೇಗೆ, ಎಲ್ಲರೂ ಒಂದೇ ಎತ್ತರ ಕೇಳಿದ್ದಾರೆ ಅಂತಲ್ಲ. ಕೃಷ್ಣ ಪ್ರಜ್ಞೆ ಅನ್ನೋದ್ರೆ ಎಷ್ಟೊಂದು ಮೆಟ್ಲುಗಳಿವೆ, ಒಬ್ಬೊಂದೊಂದು ಮೆಟ್ಲಲ್ಲಿರ್ಬೋದು. ಆದ್ರಿಂದ ಎಲ್ಲ ವೇದಗಳು ಹೇಳುವುದು ಅದನ್ನು ಯಾವ್ದಾದ್ರು ಒಂದು ಗ್ರಂಥ ಹಿಡ್ಕೊಂಡು ಹೋಗು, ಸ್ವಲ್ಪ ಭಾಗವತ ಒಂದು ಭಗವದ್ಗೀತೆ ಇನ್ನೇನ್ ಬೇಕ್ರಿ? ಎಷ್ಟೊಂದು ಗ್ರಂಥ ಓದಿದ್ರು ಒಂದು ದಾರಿಯಲ್ಲಿ ಹೋದ್ರೆ ನೀವು ಕೃಷ್ಣನನ್ನ ಹಿಡಿಯಬಹುದು. ಭಗವದ್ಗೀತೆ ಒಂದು ಸಾಕು, ರಾಮಾಯಣ ಒಂದು ಸಾಕು. ಭಗವದ್ಗೀತೆಯಲ್ಲಿ ಕಥೆ ಇಲ್ಲ, ಕಥೆ ಬೇಕೆ ರಾಮಾಯಣ ಓದಿ, ರಾಮಾಯಣಕ್ಕೆ ಒಂದು ವ್ಯಾಖ್ಯಾನ ಬೇಕಲ್ಲ, ಹಾಗಿದ್ರೆ ಭಾಗವತ ಓದಿ. ಭಾಗವತಲ್ಲಿ ಒಂದು ಉಪಾಖ್ಯಾನ, ಪ್ರಹ್ಲಾದ ಉಪಾಖ್ಯಾನ ಓದಿ, ನರಸಿಂಹಾವತಾರ ಓದಿ, ಕೃಷ್ಣಾವತಾರ ಓದಿ, ನೇರ ಕೃಷ್ಣ ಕರ್ಕೊಂಡು ಹೋಗ್ಬಿಡುತ್ತೆ. ಆದ್ರಿಂದ ನಮ್ಮಲ್ಲಿ ಗ್ರಂಥ ಬಾಹುಳ್ಯದಿಂದ ಕನ್ಫ್ಯೂಷನ್ ಇಲ್ಲ. ಪಶ್ಚಿಮದವರಲ್ಲಿ ಈ ಕಿತಾಬಿ ಜನ ಅಂತಾರೆ, ಕೇಳಿದ್ದೀರಾ? ಮುಸಲ್ಮಾನರು ಕ್ರೈಸ್ತರನ್ನು ಬೈತಾರೆ ಕಿತಾಬಿ ಜನ, ಕ್ರೈಸ್ತರು ಬೈಬಲ್ ಅಂತಾರೆ. ಅದೊಂದೇ ಎರಡು ಟೆಕ್ಸ್ಟ್, ಬಿಬ್ಲಿಯೋ ಲ್ಯಾಟಿನ್ ಶಬ್ದ, ಬೈಬಲ್ ಅಂದ್ರೆ ಬುಕ್ ಅಂತ ಅರ್ಥ, ಕಿತಾಬ್. ಅವರ ಒಂದೇ ಪ್ರಮಾಣ ಅಂತಾರೆ, ಅದು ಬಿಟ್ಟು ಏನು ಒಪ್ಪೋದಿಲ್ಲ. ಇವ್ರೇನ್ ಮಾಡ್ತಾರೆ ಮುಸಲ್ಮಾನರು, ಅವರ ಅಪ್ಪ ಅವರು ಅವರು ಒಂದೇ ಗ್ರಂಥ ಅಂತಾರೆ, ಇವ್ರನ್ನ ಅವ್ರು ಕಿತಾಬಿ ಅಂತಾರೆ, ಅವ್ರು ಇವ್ರನ್ನ ಕಿತಾಬಿ ಅಂತಾರೆ. ನಮ್ಮಲ್ಲಿ ಎಷ್ಟೊಂದು ಗ್ರಂಥಗಳನ್ನು ಕೊಟ್ಟಿದ್ದಾರೆ, ಎಷ್ಟೊಂದು ದಾರಿಗಳಿವೆ ಯೋಚನೆ ಮಾಡಿ. ಅಷ್ಟಾದಶ ಪುರಾಣಗಳಿವೆ, 18 ಪರ್ವಗಳ ಮಹಾಭಾರತ ಇದೆ, ಗೀತೆ ಇದೆ, ರಾಮಾಯಣ ಇದೆ, ಸ್ಮೃತಿ ಗ್ರಂಥಗಳಿವೆ. ಭಗವಂತನ ಅರಿಯುವುದಕ್ಕೆ ಹಾಡಿದ ಹರಿದಾಸರ ಎಷ್ಟೊಂದು ದಾಸರ ಹಾಡುಗಳಿವೆ, ಎಷ್ಟೊಂದು ಹಲವಾರು ಸಾಹಿತ್ಯ ಇದೆ. ಉತ್ತರ ಭಾರತದ ಹಿಂದಿಯಲ್ಲಿ ತುಳಸಿದಾಸರು, ಮೀರಾಬಾಯಿ, ತುಕಾರಾಮ್ ಮೊದಲಾದವರು, ಕರ್ನಾಟಕದಲ್ಲಿ ಶರಣರು, ತಮಿಳುನಾಡಲ್ಲಿ ನಮಗೆಲ್ಲಾನೇ ಪ್ರಮಾಣ ಇದೆ. ಇಷ್ಟೊಂದು ಪ್ರಮಾಣ ಯಾಕೆ ಇಟ್ಟಿದ್ದಾರೆ ಅಂದ್ರೆ ಅವರವರ ರುಚಿಯಂತೆ, ಅವರವರ ಭಾಷೆಯಂತೆ, ಅವರವರ ಮನಸ್ಸಿಗೆ ಯಾವುದು ಹಿತ ಅಂತ ತೋರ್ತದೆಯೋ ಆ ರೂಪದಲ್ಲಿ ಉಪಾಸನೆ ಮಾಡಿ ಅವ್ ಕೃಷ್ಣನಿಗೆ ಹೋಗಿ ಸೇರುತ್ತೆ. ಹಾಗೆ ಯೋ ಯೋ ಯಾಮ್ ಯಾಮ್ ತನು ಭಕ್ತ, ಹೌದು, ಶ್ರದ್ಧೆಯ ಅರ್ಚಿತ ಮಿಚ್ಚತಿ ತಸ್ಯ ತಸ್ಯ ಚಲಾಂ ಶ್ರದ್ಧಾಂ ತಾನೇವ ವಿಭಗಾಮ್ಯಹಂ. ಯಾಮ್ ಯಾಮ್ ತನು ಭಕ್ತ, ತನು ಅಂದ್ರೆ ಶರೀರ. ಲೋಕದಲ್ಲಿರುವ ಎಲ್ಲ ದೇವತೆಗಳು ಭಗವಂತನಿಗೆ ಶರೀರ. ಗಣಪತಿ ಅಂತ ಒಂದು ಶರೀರ, ಷಣ್ಮುಖ ಅಂತ ಒಂದು ಶರೀರ,
ನವಗ್ರಹವು ಒಂಬತ್ತು ಶರೀರ, ನಮ್ಮದು ನಿಮ್ಮದು ಶರೀರ ಭಗವಂತನಿಗೆ. ಅದಕ್ಕೆ ಅವನು ಶರೀರಿ ಅಂತರ್ಯಾಮಿ. ನೀವು ಯಾವ ಶರೀರದಲ್ಲಿ ನನ್ನ ಪೂಜೆ ಮಾಡಿದ್ರು, ಯಾವುದ್ರ ಮೇಲೆ ಯಾವ ಫೋಟೋ ಮೇಲೆ ಪುಷ್ಪ ಇಟ್ಟರು, ಅದು ನನಗೆ ಬಂದು ಸೇರುತ್ತೆ. ಆಕಾಶ ಪದಿತಂತೋ ವಿಜ್ಞಾನ ನಮಗೆ ಹೇಳ್ಕೊಡ್ಬೇಕೆ ನಮ್ಮ ಭಾರತೀಯರಿಗೆ, ಹಿಂದೂಗಳಿಗೆ. ನಮ್ಮಲ್ಲಿ ಫೆನಾಟಿಸಮ್ ಇಲ್ಲ, ಮೊಂಡವಾದ ಇಲ್ಲ. ನಮ್ಮ ಋಷಿ ಮುನಿಗಳು ನಮಗೆ ಮಾಡಿದ ಬಹಳ ದೊಡ್ಡ ಉಪಕಾರ ಅಂದ್ರೆ ಫೆನಾಟಿಸಮ್ ಇಲ್ಲದೆ ಇರೋದು ಮಾಡಿತ್ತು. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಏಕೋ ವಿಷ್ಣು ಮಹದ್ಭೂತಂ ಪೃಥಗ್ಭೂತಾನ್ಯವೇಕಷ ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಸಂತೆ ವಿಶ್ವದುಃಖ ಅವ್ಯಯ ವಾಸನಾತ್ ವಾಸುದೇವಸ್ಯ ವಾಸಿದಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮಸ್ತುತೆ. ನಿನ್ನೆ ಒಬ್ಬರು ಬಂದು ಕೇಳಿದ್ರು ಉಪವಿಶಂತ ಕೊನೆಯಲ್ಲಿ ರಾಮಾರ್ಪಣ ಅಂತ ಹೇಳಬಾರ್ದೆ. ರಾಮಾರ್ಪಣ ಅಂತ ಹೇಳಿದ್ರೆ ಪಾಪ ಬರುವುದಿಲ್ಲ. ಕೃಷ್ಣಾರ್ಪಣ ಅಂತ ದಾರಿ ತೋರಿಸಿದ್ದಾರಕ್ಕೆ ಅತ್ಯಂತ ಸಮೀಪದ ಅವತಾರ ಕೃಷ್ಣ ಅವತಾರ. ಕೃಷ್ಣೇ ತಿಷ್ಠತಿ ಸರ್ವಮೇತದಖಿಲಂ ಹೇ ಕೃಷ್ಣ ರಕ್ಷಸ್ವಮ. ಎಲ್ಲವೂ ಕೃಷ್ಣನಲ್ಲಿ ನಿಂತಿದೆ. ಭೀಷ್ಮ ಹೇಳ್ತಾನೆ, ಮಹರ್ಷಿಗಳು ಹೇಳ್ತಾರೆ, ಮಹಾಭಾರತ ಉದ್ದಕ್ಕೆ ಹೇಳಿದ್ದಾರೆ. ಅದರಿಂದ ನಮಗೆ ಅತ್ಯಂತ ಸುಲಭೋಪಾಯ ಅಂದ್ರೆ ಕೃಷ್ಣನ ಹಿಡ್ಕೊಂಡು ಹೋಗ್ಬಿಡಿ. ಕಾಳಿ ಮರ್ದನ ಕೃಷ್ಣ ಇರಲಿ, ವೇಣುಗೋಪಾಲ ಇರಲಿ, ನವನೀತ ಕೃಷ್ಣ ಇರಲಿ, ಗೀತೋಪದೇಶ ಮಾಡುವ ಕೃಷ್ಣ ಇರಲಿ, ಕೃಷ್ಣ ರೂಪಾಣ್ಯ ಸಂಖ್ಯಾನಿ ಒಂದೊಂದೊಂದೊಂದು ಅವತಾರ ಪಾರ್ಥಾರ್ಥಿ ಅವತಾರ. ಇದರಲ್ಲಿ ನಿಮ್ ನಿಮ್ಮ ಇಷ್ಟ ಅಂತ ನೀವು ನಾ ಕೇಳಿದ್ರೆ ಸುಮ್ಮನೆ ಆರು ಬಂದು ಮಾತಾಡ್ತೀರಿ. ನಿಮಗೆ ಕೃಷ್ಣ ಯಾವ ರೂಪ ಇಷ್ಟ ಅಂತ ಕೇಳಿದ್ರೆ ಅಂತೀರಿ? ನವನೀತ ಕೃಷ್ಣ ಅಂತ ಹೇಳಬೇಕು. ಬೆಣ್ಣೆ ತಿನ್ನೋ ಕೃಷ್ಣ ನಮಗೂ ಅವನೇ ಇಷ್ಟ. ಒಂದು ಕೈಲಿ ಬೆಣ್ಣೆ ಹಿಡ್ಕೊಂಡು ಒಂದು ಕಾಲನ್ನು ಮೇಲಕ್ಕೆತ್ತಿ ಕುಣಿದಾಡ್ತಾ ಇರುವ ಕೃಷ್ಣ ತುಂಬಾ ಮೋಹಕವಾದ ಕೃಷ್ಣ ನವನೀತ ಚೌಡ. ಇನ್ ಕೆಲವರಿಗೆ ವೇಣುಗೋಪಾಲ, ಇನ್ ಕೆಲವರಿಗೆ ಕಾಳಿ ಮರ್ತನ. ನಮ್ಮಲ್ಲಿ ಎಲ್ಲ ಮೂರ್ತರು ಆರ್ತಿ ಹತ್ರ ಒಂದೊಂದು ಮೂರ್ತಿ ಹತ್ರ ನಿಲ್ಲಿಸಿ ನಿಲ್ಲಿಸಿ ಏನೋ ಸುದ್ದಿ ಭೋಗ. ರಾಮಾವತಾರದಲ್ಲಿ ಎಷ್ಟೊಂದು ಮಾಡಲಿಲ್ಲ, ಕೃಷ್ಣಾವತಾರದಲ್ಲಿ ಅಂಬೆಕಾಲ ಕೃಷ್ಣ ಅಂತ ಒಂದು ನಮ್ಮಡಿಯವರು ಮೊದಲು ಮಲೂರು ತನಕ ನಡ್ಕೊಂಡು ಹೋಗ್ತಿದ್ರಂತೆ ದರ್ಶನ ಮಾಡೋಕೆ. ಆಮೇಲೆ ಆಗೋದಿಲ್ಲ ಅಂತ ತಿಳ್ಕೊಂಡು ಅರಮನೆ ಪಕ್ಕದಲ್ಲಿ ದೇವಸ್ಥಾನವನ್ನು ಕಟ್ಟಿಸಿ ಬೆಳಗ್ಗೆ ಎದ್ದು ಕಣ್ಣುಜ್ಜಿಕೊಂಡು ನೋಡಿದ್ರೆ ಅರ್ಥ ಕಾಣಿಸ್ಬೇಕು ಅಂತ ಆ ನವನೀತ ಕೃಷ್ಣ ಪ್ರಸನ್ನ ಕೃಷ್ಣ ಸ್ವಾಮಿ ದೇವಸ್ಥಾನ ಅರಮನೆಯಲ್ಲಿ ಕಟ್ಟಿ ಮಹಾಭಕ್ತರಾಗಿದ್ದರು ಮುಮ್ಮಡಿಯವರು. ಆ ಒಬ್ಬ ನಿಂತ್ಕೊಳ್ಳಿ ಸಾಕು, ಸಾಕು ಅಂತ ಯಾರು ಹೇಳ್ಬೋದು? ಇಲ್ಲಿ ಹೇಳ್ತಾ ಇದ್ದಾರಲ್ರಿ ಯಮನ ಬಾಯಿಂದ ಸರ್ವೇ ಹೇ ವೇದ. ಇದು ತುಂಬಾ ನನಗೆ ಎಕೋ ಬರ್ತಾ ಇದೆ, ನಿಮ್ ಕೇಳಿಸ್ತಾ ಇದ ಎಕೋ ಕಂಟ್ರೋಲ್ ಮಾಡಬೇಕು. ಸರ್ವೇ ನನಗೆ ಅದು ಉಪದ್ರವ. ಸರ್ವೇ ವೇದ ಯತ್ ಪದ ಮಾಮನಂತಿ ತಪಾಂಸು ಸರ್ವಾನ ಚಯದ್ವದಂತಿ. ಎಲ್ಲ ಬಗೆಯ ತಪಸ್ಸುಗಳು ಕೃಷ್ಣನನ್ನೇ ಹೋಗಿ ಸೇರ್ತದೆ. ವಾಂ ವಯಂ ತಪ ಉಚ್ಚತೆ ಶಾರೀರಂ ತಪ ಉಚ್ಚತೆ. ತಪಸ್ಸಲ್ಲಿ ಶರೀರದಲ್ಲಿ ಮಾಡುವ ತಪಸ್ಸು, ವಾಕಿನಲ್ಲಿ ಮಾಡುವ ತಪಸ್ಸು, ಮಾನಸಿಕವಾಗಿ ಮಾಡುವ ತಪಸ್ಸು ಅಂತ ಎಷ್ಟೋ ರೀತಿಗಳಿವೆ. ತಪಸ್ಸು ಅಂದ್ರೆ ಶರೀರವನ್ನು ಒಣಗಿಸುವುದು, ಇಂದ್ರಿಯಗಳನ್ನ ರಸವರ್ಜವನ್ನಾಗಿ ಮಾಡುವುದು. ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಇಂದ್ರಿಯಗಳು ಹುಚ್ಚು ದಾರಿ ಹೋಗ್ತವೆ, ಅವಳು ಕೇಳಿದ್ದನ್ನು ಕೊಟ್ಟು ಕೊಬ್ಬಿಸಬಾರದು. ಕಣ್ಣು ಕಿವಿ ಮೂಗು ನಾಲ್ಗೆ ಏನೇನು ಬೇಕು ಅಂತ ಕೇಳುತ್ತೆಯೋ ಅದನ್ನು ಕೊಡಬಾರದು. ಅದಕ್ಕೆ ನಾವು ಕೊಟ್ಟದ್ದು ನಾವು ತಗೋಬೇಕು, ಅವು ಬಯಸಿದ್ದನ್ನ ಕೊಡಬಾರದು. ರಸವರ್ಜಂ ಅದೇ ತಪಸ್ಸು. ಮನೇಲಿ ಎರಡು ಹೊತ್ತು ಮೂರು ಹೊತ್ತು ಊಟ ಮಾಡ್ತಾ ಸಿಕ್ಕಿದ್ದೆಲ್ಲ ತಿನ್ನವನಿಗೆ ಏನ್ ಮಾಡ್ಬೇಕು? ತಪಸ್ಸು ಮಾಡಿಸೋದಕ್ಕೆ ಏನ್ ಮಾಡ್ಬೇಕು? ಭದ್ರಯಾತ್ರೆಯನ್ನು ಕರ್ಕೊಂಡು ಹೋಗ್ಬಿಡ್ಬೇಕು, ಒಡಕಲು ಬಸ್ಸಲ್ಲಿ ಕರ್ಕೊಂಡು ಹೋಗ್ಬೇಕು. ಅದೆಲ್ಲ ನಿಲ್ಲುತ್ತೆ ಅಲ್ಲೇ. ಊಟ ಎಲ್ಲಿ ಸಿಕ್ಕಿದ್ರೆ ಊಟ ಸಿಟ್ರೆ ಅಂದ್ರೆ ಏನು ಹಣ್ಣು ಅವಲಕ್ಕಿ ತಗೊಂಡು ಹೋಗಿರ್ತೀವಿ, ನೀರಲ್ಲಿ ನೆನೆಸದೇ ಇರುವ ಗಟ್ಟಿ ಅವಲಕ್ಕಿ, ಕಲ್ಲಿಂದ ಕುಟ್ಟಿದ್ರೆ ಪುಡಿಯಾಗಬೇಕು ಬೆಲ್ಲ, ಇವನ್ನ ಕೊಟ್ಟು ತಿನ್ನೋನ್ ಬೇಕು.
ಮಾತಾಪಿತಗಳು ಒಟ್ಟಿಗೆ ಸತ್ತಕ್ಕೆ ಹೋಗ್ಬೇಕು ಅವನಿಗೆ ಬೇಡ ಅಂತ ಅವನ ಮದುವೆ ಇಲ್ಲ, ಅದನ್ನೇ ತಿನ್ಬೇಕು. ಈಗ ಒಂದು ತಿಂಗಳು ಮಾಡ್ರಿ ದಾರಿಗೆ ಬರ್ತಾನೆ. ಆಮೇಲೆ ನೋಡ್ರಿ ಈ ಶರೀರ ಮೊದಲು ಸ್ಟಮಕ್ ಕಂಟ್ರೋಲ್, ಪ್ಯಾಲೆಟ್ ಕಂಟ್ರೋಲ್ ನಾಲ್ಗೆ, ಅದು ತಪಸ್ಸು. ಇಂದ್ರಿಯ ನಿಗ್ರಹವೇ ತಪಸ್ಸು. ಮನಸ್ಸು ಮುಂದೆ ಹೇಳ್ತಾರೆ, ಮನಸ್ಸನ್ನ ದೇವರಲ್ಲಿ ನಿಲ್ಲಿಸಬೇಕಾದ್ರೆ ಅದು ಚಂಚಲವಾಗಿ ಎಲ್ಲೆಲ್ಲಿ ಓಡಾಡುತ್ತೆ ಅದನ್ನೆಲ್ಲ ತಪ್ಪಿಸುವುದಕ್ಕೆ. ಬಾಹ್ಯ ಸ್ಪರ್ಶೇಶು ಆಸಕ್ತಾತ್ಮ. ಬಹಳಷ್ಟು ಜನ ಟೆಂಪ್ಟೇಷನ್ ಮಾಡ್ತಾರೆ, ಇಲ್ಲಿ ಬನ್ನಿ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ, ಏನ್ ಬೇಡ. ಆಸಕ್ತಾತ್ಮ ಲಾಭ ನಷ್ಟ ಎಲ್ಲ ಮನಸ್ಸು ಬದುಕೆ ಸಮಯಕ್ಕೆ ಈ ಮನಸ್ಸನ್ನು ಒಣಗಿಸ್ಬೇಕು. ಹಾಗೆ ವಾಕನ್ನು ಒಣಗಿಸ್ಬೇಕು. ಅನುದ್ವೇಗ ಕರಮ ವಾಕ್ಯಂ ಸತ್ಯಂ ಪ್ರಿಯಹಿತಂಚಯತೆ ಸ್ವಾಧ್ಯಾಯಾಭ್ಯಸನಂಚವ ವಾಂ ವಯಂ ತಪ ಉಚ್ಚತೆ ಎಲ್ಲ ಹೇಳಿದ್ದಾನೆ ನಮ್ಮ ಕಲ್ಲಕೃಷ್ಣ. 18ನೇ ಅಧ್ಯಾಯದಲ್ಲ ಅವನು ಹೇಳಿದ್ರದ್ದು ಯಾವುದು, ಇವನ್ ದೇವಿಕೆ ಮಗನೇ ಯಶೋಧೆ ಮಗನೇ, ಅವನ್ ಯಾರಿಗೆ ಉಪದೇಶ ಮಾಡಿದ್ರು ಗೀತೆಯಲ್ಲಿ ಹೇಳದೆ ಇರೋದು ಏನೂ ಇಲ್ಲ, ನಿನ್ನ ಕ್ರಮ ಮಾಡಬೇಕು. ವಾಂಗ್ ಭಯಂ ತಪಃ, ವಾಕಿನಲ್ಲಿ ತಪಸ್ಸು ಅಂದ್ರೆ ಏನು, ಯಾರಿಗೂ ನೋವಾಗುವಂತೆ ಮಾತನಾಡಬೇಕಾದ ತಪಸ್ಸು. ರೈಸ್ಡ್ ವಾಯ್ಸ್, ಧ್ವನಿಯನ್ನು ಎತ್ತರಿಸಿ, ಅಷ್ಟಲ್ಲೇ ಕೆಲವರು ನೋವು ಬರುತ್ತೆ. ಒಬ್ಬ ಮನೇಲಿ ಹೇಳ್ತೀವಿ ಬಾಗಿಲಿ ಅಂತ ಬಂದೆ, ಇರಿಟೇಟಿಂಗ್ ವಾಯ್ಸ್, ಆ ಹೇಳೋ ಧ್ವನಿಯಲ್ಲಿ ನಾನು ಯಾಕಾರ ಕಾರ ನೋವರು ಬಾಡ್ಪಾಯ ಸಾವಾಸ. ನೋಡಿ ಇದು ಸ್ವಭಾವ ವಿಜಯ. ಹೆಣ್ಣೊಬ್ಬರಿಗೆ ಧ್ವನಿಯಲ್ಲಿ ಏರಿಳಿತದಲ್ಲಿ ಹೇಳುವುದರಲ್ಲಿ ಸೌಮ್ಯವಾಗಿ ಹೇಳಿದೆ, ಒಳ್ಳೆ ಮಾತಲ್ಲಿ ಹೇಳಿದೆ ಅಂತ ಬಂದೆ ಕೇಳಿಸ್ತಾ ಇರೋ ಜನ ಬಂದೆ ಬಂದೆ. ಆ ಹೇಳೋ ಮಾತನ್ನೇ ಜೋರ ಹೇಳಿದ್ರೆ ನೀವು ಅಭ್ಯಾಸ ಮಾಡಿ. ಈ ವಾಕ್ಯ ಎಷ್ಟು ಕಷ್ಟ ಇದೆ ನೋಡ್ರಿ. ವಾಂಗ್ ವಯಂ ತಪ ಉಚ್ಚ, ಮಕ್ಕಳಿಗೂ ಅಷ್ಟೇ. ಹೊರಟ ಮಾತನ್ನ ಆದ್ರೆ ಮಕ್ಕಳು ಕೇಳಲ್ಲ, ಗಂಡ ಹೆಂಡತಿ ಕೇಳ್ತಾರೆ ಒಬ್ಬರೊಬ್ಬರಿಗೆ, ಮಕ್ಕಳೇ ಕೇಳಲ್ಲ, ಸಮಾಜದಲ್ಲಿ ಕೇಳ್ತಾರೆ. ಇವು ಹೂಗಷ್ಟು ಬೆಲೆ ಅವ್ರು ಯಾವ್ದು ಹೇಳ್ತಾರೆ, ಇವು ಮೂವತ್ತು ರೂಪಾಯಿ ಒಂದು ಮೊಳ, 10 ರೂಪಾಯಿ ಕೊಡ್ತೀಯ ನಿಮ್ಮ ಅಪ್ಪ ಕೊಡ್ತಾನೆ ಅಂತ. ಹೂ ಮಾರಾಟ ಮಾಡೋರು ಹೂವಿನಂತ ಮನಸ್ಸಿರ್ಬೇಕು. ಅವರು ಚೌಕಾಸಿ ಬುದ್ಧಿಯವನು 10 ರೂಪಾಯಿ ಕೊಡ್ತೀಯ ಒಂದು ಮೊಳ ಅಂತ, ನಿನ್ನೆ ಕೊಟ್ಟಿದ್ದಲ್ಲಮ್ಮ ನಿನ್ನೆ ನೆನೆಗಾಯ್ತು, ಏನ್ ಬೆಲೆ ಇದೀವಿ ಅಂತ ಪೇಪರ್ ಬಂದಿದೆಯಲ್ಲ, ಪೇಪರ್ನಲ್ಲೇ ತಗೊಳ್ಳಿ. ನಮಗಿದು ಕೇಳಿ 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 ಸಾಕಾಗಿದೆ. ಲೋಕದಲ್ಲಿ ಮನುಷ್ಯರಿಗೆ ವಾಂಗ್ಮಯ ತಪಸ್ಸಿಲ್ಲ ರೀ, ಏನ್ತೀರ ಮಾತಲ್ಲಿ ಜಗಳ, ಧ್ವನಿಯಲ್ಲಿ ಏನಿಲ್ಲ, ಅದೇನು ಉದ್ವೇಗವೋ ಏನ್ ಬಡಬಡಿಸ್ತಾರೆಯೋ ಏನ್ ತಗೊಂಡೋಗ್ತಾರೆಯೋ, ಸಿಡಿ 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 ಸಿಡಿ. ಜ್ವಾಲಾಮುಖಿ ಮನಸ್ಸು, ಜ್ವಾಲಾಮುಖಿಯ ಮನಸ್ಸಿಂದ ಕೃಷ್ಣ ಸಿಗ್ತಾನೆ ನೋಡ್ರಿ. ಶಿಶುಪಾಲನೆ ಸಿಗದಾಗತ್ತೆ ಖಂಡಿತ ಸಿಕ್ಕೋದು. ವಾಕನ್ನು ಹತೋಟಿಗಿರ್ಬೇಕಾದ್ರೆ ಮನಸ್ಸು ಹತೋಟಿಯಲ್ಲಿರ್ಬೇಕು. ಮನಸ್ಸೇ ಹತೋಟಿಯಲ್ಲಿಲ್ಲ ಅಂದ್ರೆ ವಾಕು ಇಲ್ಲ. ವಾಕು ಮನಸ್ಸು ಹತೋಟಿಯಲ್ಲಿರ್ಬೇಕಾದ್ರೆ ಶರೀರ ಹತೋಟಿಯಲ್ಲಿರ್ಬೇಕು. ಬಿಸಿ ಬಿಸಿ ಅದು ಮೆಣಸಿನಕಾಯಿ ಮಿರ್ಚಿ ಅಂತ ಮಾಡ್ತಾರೆ, ಕೇಳಿದ್ದೀರಲ್ಲ. ಇಷ್ಟೊದ್ದು ಮೆಣಸಿನಕಾಯಿನ ಕಡಲೆ ಹಿಟ್ಟೆಲ್ಲ ಅದ್ದಿ ಅದು ಮಿರ್ಚಿ ಅಂತ ಮಾಡ್ತಾರೆ, ಬೋಂಡ ಮಾಡಿದ ಹಾಗೆ. ಅದನ್ನ ತಿಂದು ಅವನಿಗೆ ನೀರಿಲ್ಲ ಪಕ್ಕದಲ್ಲಿ, ಏನ್ ತಗೊಂಡ್ ನೀರು ತಗೊಂಡ್ ಅವ್ನು ಕಿರಿಚಿಕೊಳ್ತಾ ಇರ್ತಾನೆ. ಅದು ತಿಂದು ಮೇಲೆ ಶುರು ಆಗುತ್ತೆ ಅದು ಹೊಟ್ಟೆಯಲ್ಲಿ, ಕಣ್ಣನ್ನು ಇರ್ಬರುತ್ತೆ ನೋಡಿದ್ರೆ. ಅದನ್ನ ಯಾಕೆ ಹೇಳ್ತೇವೆ, ಆಹಾರದಲ್ಲಿ ಅವನ ಕಂಟ್ರೋಲ್ ಇಲ್ಲ, ಶರೀರ ಕಂಟ್ರೋಲ್ ಬರೋಲ್ಲ. ಶರೀರ ಕಂಟ್ರೋಲ್ ಬರದೇ ಇದ್ರೆ ಅದರ ವಿಕಾರ ಮನಸ್ಸು ಕುದೀತಾ ಇರುತ್ತೆ. ಮನಸ್ಸು ಕುದಿದರೆ ವಾಕು ಯದ್ವಾ ತದ್ವಾ ಆಗುತ್ತೆ. ಇದನ್ನು ಕಂಟ್ರೋಲ್ ಮಾಡು, ಅದೇ ತಪಸ್ಸು. ಯಾವ ತಪಸ್ಸು, 2 ಗಂಟೆ ಕಾಲ ಕೂತಿರ್ತೀರಿ ನೋಡಿ, ಒಬ್ಬರ ಜೊತೆ ಒಬ್ರು ಮಾತಾಡೋದಿಲ್ಲ, ಒಬ್ಬರ ಜೊತೆ ಒಬ್ರು ಮಾತಾಡೋದಿಲ್ಲ. ಶರೀರದಲ್ಲಿ ಏನು ತೊಂದರೆ ಇದೆ ಯಾರು ಯಾರನ್ನೂ ಕೇಳುವುದಿಲ್ಲ. ಇದ್ದೀರಿ, ಉಪೇಕ್ಷೆ ಮಾಡಿರ್ತೀರಿ, ಬಂದಿರ್ತೀರಿ, ಕೂತಿರ್ತೀರಿ. ಇದು ಒಂದು ಡಿಸಿಪ್ಲಿನ್, ಇದು ಒಂದು ಶಿಸ್ತು. ಶಿಸ್ತಿಗೆ ಒಳಪಟ್ರೆ ಎಲ್ಲ ರೀತಿಯ ತಪಸ್ಸು, ತಪಾಂಶ ಸರ್ವಾಣಿ ಚಯದ್ವದಂತಿ, ತಪಸ್ಸು ಇಡುತ್ತಾನೆ ದೇವರು. ಅಲ್ಲಿಂದ ಮುಂದಕ್ಕೆ, ಯದಿ ಚಂತೋ ಬ್ರಹ್ಮಚರ್ಯಂ ಚರಂತಿ. ಬ್ರಹ್ಮಚರ್ಯ ಅಂದ್ರೇನು,
ಈ ಶರೀರಕ್ಕೆ ದೈಹಿಕ ಸುಖ ಬೇಕು, ಸ್ತ್ರೀ ಸಂಘ ಬೇಕು ಅಂತ ಬಯಸುತ್ತೆ. ಹಾಗಿದ್ರೆ ಸಕಾಲದಲ್ಲಿ ಮದುವೆ ಮಾಡಿಕೊಂಡು ಪತ್ನಿ ಜೊತೆಯಲ್ಲಿ ಕೂಡ ಬಾಳುವುದಕ್ಕೆ ಅದಕ್ಕೆ ವಿಧಿ ನಿಯಮಗಳುಂಟು. ಪತ್ನಿ ಜೊತೆಯಲ್ಲಿ ಬಾಳುವುದಕ್ಕೂ ನಿಯಮಗಳುಂಟು. ಲೋಕಕ್ಕಾಗಿ ಒಬ್ಬ ಮಗನನ್ನು ಕೊಡಬೇಕು, ಧರ್ಮಕ್ಕಾಗಿ ಹುಟ್ಟಿದವನು ಒಬ್ಬನೇ ಮಗ. ಎರಡು ಮೂರು ಮಕ್ಕಳಾದ್ರೆ ಧರ್ಮಕ್ಕೆ ಬದ್ಧವಲ್ಲ ಅಂತಾರೆ ಸ್ಮೃತಿಗಳಲ್ಲಿ. ಒಂದೇ ಮಗು ಇವತ್ತು ಬಂದಿದ್ದೆಲ್ಲ ಸರ್ಕಾರದಿಂದ ದೇವರಿಗಾಗಿ ಸಮಾಜಕ್ಕಾಗಿ ಬೇರೆ, ಕಾಮಾರ್ಥಕ್ಕಾಗಿ ಅದು ಬೇರೆ. ಮನಸ್ಸು ಬಂದಾಗಲೆಲ್ಲ ಹೆಂಡತಿ ಇದ್ದಾಳೆ ಅಂತ ಅಥವಾ ಗಂಡ ಇದ್ದಾನೆ ಅಂತ ಉಪಭೋಗ ಮಾಡತಕ್ಕದೆಲ್ಲ ಸೆಕ್ಸ್ ಕಂಟ್ರೋಲ್. ಬ್ರಹ್ಮಚರ್ಯಂ ಚರಂತಿ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ. ಅದಕ್ಕೆ ಊರ್ಧ್ವರೆ ತಸ್ಕರು ಅಂತ ಹೇಳ್ತಾರೆ ಸನ್ಯಾಸಿಗಳು. ಅಥವಾ ಸನ್ಯಾಸಿ ಆಗದೇ ಇದ್ರು ಗೃಹಸ್ಥರಾಗೇ ಇರ್ತಾರೆ, ಅದು ಉಜ್ವಲ ಬ್ರಹ್ಮಚರ್ಯ ಮಾಡ್ತಾರೆ, 100 ವರ್ಷ ಬದುಕ್ತಾರೆ. ಮಹಾರಾಷ್ಟ್ರದಲ್ಲಿ ಅಂತ ಅವನು ತುಂಬಾ ಗೌರವಿಸ್ತಾರೆ, ಅವ್ರಿಗೆ ಮಹಾರಾಜ್ ಅಂತ ಕರೀತಾರೆ. ಮಹಾರಾಜ್ ಅಂತಾರೆ ಡೋಂಗ್ರೆ ಮಹಾರಾಜರು. ಆ ಯಾರಪ್ಪ? ಎಷ್ಟೊಂದು ಮಹಾರಾಜರು ಡೋಂಗ್ರೆ ಮಹಾರಾಜ. ಭಾಗವತಕ್ಕೆ ಇಡೀ ಜೀವನವನ್ನು ಮುಡಿಪಿಟ್ಟಿದ್ರು ಅವರು. ಗೊಂದಲೇಕರ್ ಯಾರು ಹೇಳಿದ್ರಿ? ಗೊಂದಲೇಕರ್ ಮಹಾರಾಜರು. ಟೆಂಬೆ ಮಹಾರಾಜರು, ಪ್ರಭಾಕರ್ ಮಹಾರಾಜರು. ಅವರು ಒಡನಾಟ ಇತ್ತು ಬೇಂದ್ರೆ ಅವರಿಗೆ. ಮಹಾರಾಷ್ಟ್ರದಲ್ಲಿ ಮಠಾಧಿಪತಿಗಳಿಲ್ಲ, ಅವರೆಲ್ಲ ಚಿಕ್ಕ ವಯಸ್ಸಿಂದರು ಉಪನಿಷತ್ತು ವೇದ ಶಾಸ್ತ್ರ ಓದಿಕೊಂಡು ಭಗವಂತನ ಸಾಧನೆಯಲ್ಲಿ ಅಂತರ್ಮುಖಿ ಹೇಳಿದ್ರಲ್ಲ ಅಂತರಾತ್ಮ ಉಪಾಸನೆಯಲ್ಲಿ ಇದ್ದುಕೊಂಡು ಅಲ್ಲಲ್ಲೇ ಸುತ್ತಾಡ್ತಾ ಸುತ್ತಾಡ್ತಾ ದಿವ್ಯ ಯೋಗ ಶಕ್ತಿಯಿಂದ ಪವಾಡಗಳನ್ನು ಮಾಡ್ತಾ ಇನ್ನೊಬ್ರು ಒಳ್ಳೇದನ್ನು ಮಾಡ್ತಾ ಇದ್ದವರು. ಅದರಲ್ಲಿ ಗೊಂದವಲೇಕರ್ ಮಹಾರಾಜರ ಚರಿತ್ರಾಶ್ಚರ್ಯಕರುವ ಅವರು ಬಹಳಷ್ಟು ಓದಿದ್ದವರಲ್ಲ, ಆದ್ರೆ ಕಾಶಿಗೆ ಹೋದ್ರು ಹಿಮಾಲಯಕ್ಕೆ ಹೋದ್ರು ಅನೇಕರು ವಿದ್ಯಾಭ್ಯಾಸ ಮಾಡಿದ್ರು, ಏನು ಪ್ರಯೋಜನ ಇಲ್ಲ ಅಂತ ತಿಳ್ಕೊಂಡು ಗೊಂದವಲೆಯನ್ನು ಹಳ್ಳಿಗೆ ಬಂದು ಅಲ್ಲಿ ಅವ್ರು ಮಾಡಿದ್ದೇನು ಅಂದ್ರೆ ರಾಮನಾಮ ಜಪ ಎನ್ನುವ ಮಹಾಯಜ್ಞವನ್ನು ಆರಂಭ ಮಾಡಿ ಭೂಮಿಯಲ್ಲಿ ಒಂದು ಅಂತರ್ಮಾಳಿಗೆ ಕಟ್ಟಿಕೊಂಡು ಅನೇಕ ವರ್ಷಗಳ ರಾಮ ಜಪ ರಾಮ ಜಪ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಈ ಮಂತ್ರವನ್ನ ಅದರಲ್ಲಿ ಸಿದ್ಧಿಯನ್ನು ಪಡ್ಕೊಂಡು ಎಷ್ಟು ಜನರಿಗೆ ದೀಕ್ಷೆಯನ್ನು ಕೊಟ್ಟರು ಮಾಡಿದ್ರು. ಅವರು ನುಡಿಮುತ್ತುಗಳನ್ನು ಸಂಗ್ರಹ ಮಾಡಿ ಅನೇಕರು ದೊಡ್ಡ ದೊಡ್ಡ ಪುಸ್ತಕ ಬರೆದಿದ್ದಾರೆ. ಒಂದು ದಿವಸಕ್ಕೆ ಒಂದರಂತೆ 365 ದಿವಸಕ್ಕೆ 365 ವಚನಗಳನ್ನ ನಮ್ಗೆಲ್ಲ ಕೊಟ್ಟಿದ್ದಾರೆ. ಗ್ರಂಥಗಳನ್ನ ಅವರು ಪವಾಡಗಳ ಬಗ್ಗೆ ಹೇಳ್ತಾರೆ. ಪವಾಡ ಅನ್ನೋದು ಲೋಕಕ್ಕೆ ಒಳ್ಳೇದಾಗಲಿ ಅಂತ, ತಮಗೋಸ್ಕರ ಅಲ್ಲ. ಅದರಿಂದ ಈ ಬ್ರಹ್ಮಚರ್ಯದ ರೀತಿ ತಿಳಿಸ್ಕೊ. ಅದು ಬೋರ್ಡ್ ಹಾಕೊಳ್ಳೋದಲ್ಲ, ಅಡ್ವರ್ಟೈಸ್ ಮಾಡೋದಲ್ಲ, ಇನ್ನೊಬ್ರು ತಿಳಿಸೋದಲ್ಲ. ಹಿಮಾಲಯದಲ್ಲಿ ಎಷ್ಟೋ ಸಂತರು ಇನ್ನೂ ಹಾಗೆ ಇದು ಚಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ. ಆ ಪರಮಾತ್ಮನ ಸ್ಥಾನ ಯಾವುದು, ಪರಮಾತ್ಮನ ಸ್ಥಿತಿ ಯಾವುದು, ಪರಮಾತ್ಮನ ಸ್ವರೂಪ ಯಾವುದು? ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷೇ. ತುಂಬಾ ಡೀಟೇಲ್ ಆಗಿ ಹೇಳಿದ್ರೆ ಕಣಿಯಾಗುತ್ತೆ, ಮರೆತೋಗುತ್ತಾ. ಆದ್ರಿಂದ ಸಂಕ್ಷೇಪದಲ್ಲಿ ಹೇಳ್ತೇನೆ. ಓಂತತಿ ಸಂಗ್ರಹೇಣ ಪ್ರವಕ್ಷೆ ಸಂಗ್ರಹೇಣ ಪ್ರವೀಮಿ ಓಂತತಿ. ನನ್ನ ಇವತ್ತು ಹೇಳ್ತೇನೆ ಅಂತ ಒಂದು ವಿಷಯ ಹೇಳಿದ್ದೆ. ಮಾಂಡೂಕ್ಯ, ನೀವು ಜ್ಞಾಪಕ ಇಟ್ಟಿದ್ದೀರೋ ಮರ್ತಿದ್ದೀರೋ ಅಂತ ಕೇಳಿಸ್ತಾ ಇದ್ದೆ. ಧ್ವನಿ ಧ್ವನಿ ಹೇಳ್ತಾ ಇಲ್ಲ ಇವತ್ತು, ಇಲ್ಲ ಕೊಟ್ರೆ ಯಾಕೋ ಬರುತ್ತೆ, ಹತ್ರ ಇಟ್ಟರೆ ಪುಸ್ತಕ ಕಾಣಿಸೋಲ್ಲ. ಮಾಂಡೂಕ್ಯ ಉಪನಿಷತ್ತನ್ನ ಈಗ ನೋಡಿ, ಮಾಂಡೂಕ್ಯ ಉಪನಿಷತ್ತನ್ನ ಕುರಿತು ಸ್ವಲ್ಪ ವಿವರಣೆ ಕೊಡ್ತೇನೆ. ಯಾಕೆ ಎಲ್ಲ ಓಂಕಾರದಲ್ಲಿ ಇದೆ ಅಂದ್ರಲ್ಲ, ಅದೇನಿದೆ ಓಂಕಾರದಲ್ಲಿ ಅದನ್ನು ನಾವು, ಯಾಕೆ ಇದು ಪ್ರತ್ಯೇಕ ಉಪನಿಷತ್ತು 4ನೇ ವಾಕ್ಯ ಮೊದಲನೇ ಖಂಡ. ನನ್ನಲ್ಲಿ ತಂದಿದ್ದೀಯ ಪುಸ್ತಕ. ಅಯ್ಯಬ್ಬ ಅವನ್ ಜಿಜ್ಞಾಸೆ ನೋಡ್ರಿ.
ಅಲ್ಲ. ಅಪ್ಪ ಹುಚ್ಚ ಆಸೆ ಕಾಣಪ್ಪ. ಆದ್ರೆ ನೋಡೋಣ, ಇದು ಅಥರ್ವವೇದಿ ಇರೋದ್ರಿಂದ ಅದಕ್ಕೊಂದು ಶಾಂತಿ ಪಾಠ ಇದೆ. ಭದ್ರಂ ಕರ್ಣೇ ವಿಷ್ಣುನ ಯಾಮ ದೇವಾ ಭದ್ರಂ ಪಶ್ಯೇಮಾಕ್ಷಜತ್ರ ಸ್ಥಿರೈರಂಗೈ ಸ್ತುಷ್ಟು ವಾಂಸಸ್ತನೋಭಿ ಪಶೇಮ ದೇವ ಹಿ ಪಂಜದಾಯು ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾ ಸ್ವಸ್ತಿ ನ ಕೂಶಾ ವಿಶ್ವವೇದಾ ಸ್ವಸ್ತಿ ನಸ್ತಾಕ್ಷ ಅರಿಷ್ಟನೇಮಿ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಶಾಂತಿ ಪಾಠ ಹೇಳಿದೆ, ಉಪನಿಷತ್ ಹೇಳಬಾರದು. ಆ ಮರ್ಯಾದೆಗೋಸ್ಕರ ಹೇಳಿಸಿದ್ದೇನೆ. ಎಷ್ಟು ಥರಿಸಿದೆ ಅಂತೀರಿ ಉಪನಿಷತ್ತು? ಪುರೋಹಿತ್ ಸ್ವಾಮಿ ಅಂತ ಒಬ್ಬ ಮರಾಠಿ, ಅವನು ಯುರೋಪ್ ಹೋಗಿದ್ದ 1915-16 ಇಸ್ವಿಯಲ್ಲಿದ್ದ. WBS ಕವಿ ಅವನು ಒಳ್ಳೆ ಸ್ನೇಹಿತ ಆದ. ಕೇಳಿದ್ರ ಅವನು ಇವನು ಸೇರಿಕೊಂಡು ಉಪನಿಷತ್ತುಗಳಿಂದೆಲ್ಲ ಇಂಗ್ಲಿಷ್ ಭಾಷಾಂತರ ಮಾಡಿದ್ರು. ಪುರೋಹಿತ್ ಸ್ವಾಮಿಗೆ ಇಂಗ್ಲಿಷ್ ಗೊತ್ತಿಲ್ಲ, ಏಷ್ಯ ಸಂಸ್ಕೃತ ಗೊತ್ತಿಲ್ಲ. ಕುರುಡನ ಹೆಗಲ ಮೇಲೆ ಕುಂಟಾ ಓದ್ಕೊಂಡು ಹೋದಾಗೆ ಅವರಿಬ್ರು ಸೇರಿ 10 ಉಪನಿಷತ್ತನ್ನು ಭಾಷಾಂತರ ಮಾಡಿದರು. ಏಷ್ ಎಷ್ಟು ಅರ್ಥ ಆಗಿತ್ತು, ಇವನೇನು ಹೇಳಿದ್ನೋ, ಅವನೇನು ತಿಳ್ಕೊಂಡೋ. ಇದು ಒಂದು. ಇದ್ರ ಜೊತೆಗೆ ಇನ್ನೊಂದು, ಭಗವದ್ಗೀತೆ ಬೇರೆ ಭಾಷಾಂತರ ಮಾಡಿದ್ರವರು. 10 principles ಉಪನಿಷತ್ಸ್ ಅಂತ ಒಂದು. ಇದೊಂದು. ಆ ಪಶ್ಚಿಮದವರಿಗೆ ಮಾಂಡೂಕ್ಯ ಅಂದ್ರೆ ತುಂಬಾ ಇಷ್ಟ. ಕಾರಣ ಹೇಳ್ತೀರಾ? ಅವರಿಗೆ ಬೃಹದಾರಣ್ಯಕ ಚಾಂದೋಗ್ಯ ಕಠೋಪನಿಷತ್ ಅಂತ ತಲೆ ಹೋಗಲ್ಲ ಪಶ್ಚಿಮದವರಿಗೆ. ಈ ಮಾಂಡೂಕ್ಯ ಹಿಡ್ಕೊಂಡು ಅದಕ್ಕೆ ಇಲ್ಲಿಂದ ಅಲ್ಲಿ ಹೋಗೋರೆಲ್ಲ ಈ ಮಾಂಡೂಕ್ಯವನ್ನು ಸ್ವಲ್ಪ ತಿಳ್ಕೊಂಡು ಹೋಗ್ತಾರೆ. ಅವರವರಿಗೆ ತಿಳಿದದ್ದನ್ನು ಹೇಳಿ ಒಬ್ಬೊಬ್ರು ಒಂದೊಂದು ದಾರಿಯಲ್ಲಿ ಪಶ್ಚಿಮದವರನ್ನ ವಂಚಿಸ್ತಾರೆ. ಯಾರಿಗೂ ಎಟ್ಕೋದಿಲ್ಲ ಉಪನಿಷತ್ತು. ಇದು ಪೂರ್ತಿ ಓಂಕಾರದ ವ್ಯಾಖ್ಯಾನ. ನಾ ಸ್ವಲ್ಪ ನಿಧಾನವಾಗಿ ಹೇಳ್ತೀನಿ, ಶಕ್ತಿನೂ ಇಲ್ಲ. ಮೊದಲನೇದ್ದು. ಎರಡನೇದು ಕಠಿಣವಾದ ವಿಷಯ, ನಿಮ್ಗೆ ಎಷ್ಟು ತಿಳಿಬಹುದೋ ತಿಳಿದು ನೋಡೋಣ. ಮಧ್ಯತ ಹರಿ ಓಂ. ಓಂ ಇತ್ಯೇತದಕ್ಷರಂ ಇದಂ ಸರ್ವಂ. ಅಲ್ಲೇ ಶುರು ನೋಡ್ರಿ. ಇದಂ ಸರ್ವಂ ವ್ಯಕ್ತಾವ್ಯಕ್ತವಾದ ಅಂದ್ರೆ ಕಣ್ಣಿ ಕಾಣಿಸುವ, ಕಾಣಿಸದೇ ಇರುವ ಈ ಜಗತ್ತೆಲ್ಲವೂ ಓಂ ಎಂಬುವ ಪ್ರಣವದಲ್ಲಿ ಅಡಗಿದೆ. ವ್ಯಕ್ತಾವ್ಯಕ್ತ ಅಂದ್ರೇನು? ಇಲ್ಲಿ ಕೂತಿದ್ದೀರಿ, ಎಷ್ಟು ಕಾಣಿಸುತ್ತೆ ಜಗತ್ ನಿಮಗೆ? ಇಲ್ಲಿ ಕೂತಿದ್ದವ್ರು ರಸ್ತೆ ಕಾಣಿಸಲ್ಲ. ಅಕಸ್ಮಾತ್ ಮೇಲೆ ನಿಂತ್ಕೊಂಡು ನೋಡಿದ್ರಿ, ಎಷ್ಟು ನೋಡ್ತೀರಿ? ಹೌದು, ಮೈಸೂರಲ್ಲಿ ಇದ್ದವ್ರಿಗೆ ನಂಜನಗೂರು ಕಾಣಿಸೋದಿಲ್ಲ, ಶ್ರೀರಂಗಪಟ್ಟಣ ಕಾಣಿಸೋದಿಲ್ಲ. ಒಂದ್ ವೇಳೆ ಸಮಸ್ತ ಭೂಮಂಡಲವೂ ಕಾಣಿಸ್ತು ಅಂತ ಇಟ್ಕೊಳ್ಳಿ. ಬೇರೆ ಭೂಮಂಡಲಗಳು ಎಲ್ಲೆಲ್ಲಿವೆ, ಸೌರಮಂಡಲ ಎಷ್ಟಿದೆ, ಗ್ಯಾಲಾಕ್ಸಿ ಅಂತ ಎಷ್ಟಿದೆ, ಏನ್ ಕಾಣಿಸುತ್ತೆ ನಮಗೆ? ನಮಗದು ಅವ್ಯಕ್ತ. ಇದು ವ್ಯಕ್ತ, ಸ್ವಲ್ಪ ವ್ಯಕ್ತವಾದದ್ದೇ ಪೂರ್ತಿ ತಿಳಿಯಲ್ಲ. ಹೆದರಿಸ್ತೀನಿ. ನಿಮ್ಮ ವ್ಯಕ್ತಿತ್ವದಲ್ಲಿಯೇ ಇರುವಂತಹ ಎಷ್ಟು ಅಂಶಗಳು ನಿಮಗೆ ಪರಿಚಯ ಇದೆ ಹೇಳಿ. ಇನ್ ಯುವರ್ ಓನ್ ಫಿಸಿಕಲ್, ಸೈಕಿಕ್, ಸೈಕಲಾಜಿಕಲ್ ಪರ್ಸನಾಲಿಟಿ, ಹೌ ಮಚ್ ಆಫ್ ಯುವರ್ ಪರ್ಸನಾಲಿಟಿ ಡು ಯು ನೋ? ನಿಮ್ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿದೆ? ಹೆದರೇ ಬಿಟ್ರಿ ಪೂರ್ತಿ. ಸುಮಾರು ಎಷ್ಟು ಗೊತ್ತಿರ್ಬೋದು ನಮ್ ಬಗ್ಗೆ? ನಮ್ಗೆ ಎಷ್ಟು ಗೊತ್ತಿರ್ಬೋದು? ಹೆಸರೇನ್ರಿ? ಸ್ವಲ್ಪ ಚಾಬಿ ಕೇಳಿ ಹೇಳ್ತೀನಿ ಅಂತೀರಾ? ಇಲ್ಲ, ಹೆಸರು ಗೊತ್ತಿರುತ್ತೆ. ಗೊತ್ತಿರುತ್ತೆ ನನಗೆ. ಬ್ಲಡ್ ಗ್ರೂಪೇ ಗೊತ್ತಿಲ್ಲ. ಬ್ಲಡ್ ಗ್ರೂಪೇ ಗೊತ್ತಿಲ್ಲ. ಡೇಟ್ ಆಫ್ ಬರ್ತ್ ಗೊತ್ತಿದೆ. ಇನ್ನೇನು ಗೊತ್ತಿದೆ? ಮದುವೆ ದಿವಸ ಗೊತ್ತಿದೆ, ಜ್ಞಾಪಕ ಇದೆ. ಮಕ್ಕಳನ್ನ ಗುರುತು ಹೇಳ್ತೇನೆ, ಪತ್ನಿ ಗುರುತು ಹೇಳ್ತೇನೆ. ಬೇಡ ಅಂದ್ರೆ ಚಿಕ್ಕ ವಯಸ್ಸಿನ ಅನುಭವಗಳೆಲ್ಲ ಜ್ಞಾಪಕ ಬರುತ್ತೆ. ಆದ್ರೆ ಮನಸ್ಸಿನ ಒಳಗಡೆ ಯಾವ್ಯಾವ ಜನ್ಮದಲ್ಲಿ ಎಲ್ಲೆಲ್ಲಿ ಹಾಯ್ದು ಬಂದಿದ್ದು, ಆ ಅನುಭವಗಳು ಎಷ್ಟು ಗೊತ್ತಿದೆ? ಒಬ್ರು ಕೇಳ್ತೇವೆ, ಉಪನಿಷತ್ ಬೇಕೇ ನಿಮಗೆ?
ಬೇಕು ಅಂತ. ಎಷ್ಟು ಬೇಕು ಗೊತ್ತಿಲ್ಲ, ಬಂದು ಕೂತಿರ್ತಾರೆ. ಏನ್ ತಿಳಿತು? ಭಯ ಅಂತ ತಿಳಿಲಿಲ್ಲ. ಮತ್ತೆ ಯಾಕೆ ಬಂದ್ವಿ? ತಿಳಿಬೇಕು ಅಂತ ಆಸೆ ಇದೆ, ತಿಳಿತಾ ಇಲ್ಲ. ಸೆಳೆತಾ ಇದೆ, ತಿಳಿತಾ ಇಲ್ಲ. ಕೆಲವರಿಗೆ ತಿಳಿಯುತ್ತೆ, ನಮಗೆಲ್ಲ ತಿಳಿದೆ ಬಿಡ್ರಿ, ಏನ್ ತಿಳಿದೆ, ಏನ್ ತಿಳಿದಿರೋದಿಲ್ಲ. ಈ ತಿಳಿಯುವುದು ತಿಳಿದೇ ಇರುವುದರ ನಡುವೆ ಎಷ್ಟು ದೊಡ್ಡ ಗೋಡೆ ಇದೆ ಅಂದ್ರೆ, ನಮಗೆ ನಮ್ಮ ಬಗೆಗೆ ತಿಳಿದಿರೋದು ಏವಲ್ಲ ದಬ್ಬ್ರಮೇವ. ಕೇನೋಪನಿಷತ್ ಹೇಳ್ತಾರೆ, ಯದಿವೇದ ಸುವೇದೇತಿ ದಬ್ರಮೇವ. ದಬ್ರ ಸಣ್ಣದು. ನನಗೇನು ಗೊತ್ತಿಲ್ಲ ಅಂತ ಯಾವನ್ ತಿಳ್ಕೊಳ್ತಾನೆಯೋ ಅವನೀಗ ಎಲ್ಲವನ್ನೂ ತಿಳಿದವನು. ಕೇನೋಪನಿಷತ್ ಹೇಳ್ತಾರೆ, ದೇವತೆಗಳ ಗರ್ವವನ್ನು ಮುರಿದ ಪರಮಾತ್ಮ ಎಂಬುದಾಗಿ ಬಹಳ ಸುಂದರವಾದ ಆಖ್ಯಾಯಿಕೆ ಕಥೆಗಳನ್ನು ಹೇಳ್ತಾರೆ. ಆದ್ರಿಂದ ಓಹಮಿತ್ಯೇತದಕ್ಷರಂ ಇದನ್ನು ಸರ್ವಂ ಇದೆಲ್ಲ ಬಂದ್ರು ತಸ್ಯ ಉಪವ್ಯಾಖ್ಯಾನಂ. ಹಾಗಿದ್ರೆ ಎಲ್ಲವೂ ಓಂಕಾರದಲ್ಲಿದೆ ಅಂತ ಹೇಳಿಬಿಟ್ರೆ ನಮ್ಗೆ ಅರ್ಥ ಆಗಲಿಲ್ವಲ್ಲ. ಹಾಗಿದ್ರೆ ಅದಕ್ಕೆ ವ್ಯಾಖ್ಯಾನ ರೂಪದಲ್ಲಿ ಈ ಮಾತುಗಳನ್ನು ಹೇಳ್ತೇವೆ. ವ್ಯಾಖ್ಯಾನ ಉಪನಿಷತ್ತು ತನ್ನ ಮಾತಿಗೆ ತಾನೇ ವ್ಯಾಖ್ಯಾನ ಹೇಳುತ್ತೆ. ಏನನು ಭೂತಂ ಭವತ್ ಭವಿಷ್ಯದಿತಿ ಸರ್ವಂ ಓಂಕಾರ ಏವ. ಇಲ್ವಲ್ಲಿ ಭೂತಂ ಭವತ್ ಭವಿಷ್ಯತ್. ಈ ಜೀವನವನ್ನ ಅವ್ರು ಯಾರು ಪದೇ ಪದೇ ಕೇಳ್ತಾರೆ, ಕಾಲದ ಬಗ್ಗೆ ಹೇಳಬೇಕು, ಸ್ಪೇಸ್ ಬಗ್ಗೆ ಹೇಳಬೇಕು, ಟೈಮ್ ಬಗ್ಗೆ ಹೇಳಬೇಕು. ಏನ್ ಹೇಳೋಣ್ರಿ? ಭೂತಂ ಭವತ್ ಭವಿಷ್ಯತ್, ಪಾಸ್ಟ್ ಪ್ರೆಸೆಂಟ್ ಅಂಡ್ ಫ್ಯೂಚರ್. ಇದರಲ್ಲಿ ಎಷ್ಟು ಗೊತ್ತಿದೆ ನಮಗೆ? ಭೂತಕಾಲದಲ್ಲಿರೋ ಜಗತ್ತು ಆಗಿ ಹೋದ್ರಲ್ಲಿ ಎಷ್ಟು ಗೊತ್ತಿದೆ ನಮಗೆ? ಹೌ ಮಚ್ ಆಫ್ ವರ್ಲ್ಡ್ ಹಿಸ್ಟ್ರಿ, ಹೌ ಮಚ್ ಆಫ್ ಹಿಸ್ಟ್ರಿ ಆಫ್ ದಿ ಯೂನಿವರ್ಸ್ ಡು ಯು ನೋ? ಈ ಭೂಮಿ ಇದರ ಮೇಲೆ ಆಗಿ ಹೋದ ಮಹಾರಾಜರುಗಳೆಲ್ಲರೂ ಚರಿತ್ರೆ ಗೊತ್ತೆ. ಎಲ್ಲೋ ಸ್ವಲ್ಪ ಸ್ವಲ್ಪ ಹೇಳಿದ್ದಾರೆ ಭಾಗವತದಲ್ಲಿ, ವಿಷ್ಣು ಪುರಾಣದಲ್ಲಿ. ಹಿಟ್ಲರ್ ಅನ್ನೋ ಒಳ್ಳೆಯದಿದ್ನೋ ಕೆಟ್ಟವನಿದ್ನೋ ಗೊತ್ತೆ ನನಗೆ, ಅವನೇ ಬರ್ಕೊಂಡಿದ್ದಾನೆ ತನ್ನ ಜೀವನ ಚರಿತ್ರೆ. ಅವನು ಹೇಳೋ ಸರಿಯೋ ಪಶ್ಚಿಮದ ಹೇಳೋ ಸರಿಯೋ ಗೊತ್ತಿಲ್ಲ. ನಮ್ಮ ಕಾಲದಲ್ಲಿ ಇದ್ದವರು ಅದು ಅಷ್ಟೇ, ನ್ಯೂಸ್ ಪೇಪರ್ ಬಂದ್ರೆ ಓದ್ತೀರಿ, ಸ್ವಲ್ಪ ನಂಬ್ತೀರಿ, ನಮ್ದೇ ಇರೋದು ಇರ್ತದೆ. ಭವಿಷ್ಯತ್ ಫ್ಯೂಚರ್ ಎಲ್ಲವೂ ಸರ್ವ ಓಂಕಾರ ಏವ ಹೆಚ್ಚ ಅನ್ಯತ. ಅಯ್ಯಯ್ಯೋ, ಅನ್ಯತ ಅಂದ್ರೆ ಕಾಲತ್ರಯದಲ್ಲಿ ಬರದೇ ಇರುವುದು, ಕಾಲಾತೀತವಾದದ್ದು, ಅದು ಓಂಕಾರ. ಕಾಲಾತೀತ ಅಂದ್ರೆ ಭಗವಂತ ಆಗ್ಬೋದು, ಲೋಕಾಂತರ ಆಗ್ಬೋದು, ವೈಕುಂಠ ಲೋಕ. ಹೆಚ್ಚ ಅನ್ಯತೆ ತದಪಿ ಓಂಕಾರ ಏವ, ಅದು ಓಂಕಾರ. ಸರ್ವಂ ಹೇತದ್ ಬ್ರಹ್ಮ. ಓಹೋ, ಇದೆಲ್ಲವೂ ಪರಮಾತ್ಮ ಸ್ವರೂಪದಲ್ಲಿದೆ. ಭೂತ ಭವಿಷ್ಯತ್ ವರ್ತಮಾನ ಜಗತ್ತನ್ನು ನೀವು ಪರಮಾತ್ಮಮಯವನ್ನಾಗಿ ನೋಡುವುದನ್ನು ಕಲಿಯಬೇಕು. ಆಗತ್ಯ ಯು ಹ್ಯಾವ್ ಟು ವ್ಯೂ ದಿ ವರ್ಲ್ಡ್ ಆಸ್ ಎ ಮ್ಯಾನಿಫೆಸ್ಟೇಷನ್ ಆಫ್ ಗಾಡ್. ಒಂದು ಘಟನೆ ನಡೆಯುತ್ತೆ, ದೇಶಕಾಲಗಳಲ್ಲಿ ತೀರ ಸಮೀಪದಲ್ಲಿ ಇದ್ರೆ ನೀವು ಉದ್ವೇಗ ಬರುತ್ತೆ. ಮಹಾಭಾರತ ನಡೆಯೋ ಕಾಲದಲ್ಲಿ ನೀವಿದ್ರೆ, ನಾ ಹೊತ್ತಿನಲ್ಲಿ ದ್ರೌಪದಿ ಪಟ್ಟ ಕಷ್ಟ ನೋಡಿದ್ರೆ ನೀವು ಗುಡುಗೊಳಿಸ್ತೀರಿ, ದುರ್ಯೋಧನ ಕೊಲ್ಬೇಕು, ಭೀಷ್ಮನ್ ಕೊಲ್ಬೇಕು, ಮತ್ತು ಉದ್ವೇಗ ಬರುತ್ತೆ. ಆದ್ರೆ ಹಿಂದೆ ಏನ್ ದೈವ ಸಂಕಲ್ಪ ಇದೆ ಗೊತ್ತಿಲ್ಲ. ಸಾವಿರಾರು ವರ್ಷ ಕಳೆದ ಮೇಲೆ ಈಚೆಗೆ ಇಫ್ ಯು ಆರ್ ಅವೇ ಇನ್ ಟೈಮ್ ಅಂಡ್ ಸ್ಪೇಸ್ ನೋಡಿದ್ರೆ, ಏನೋ ದೇವ್ರು ಇಟ್ಟಿದ್ದಾನೆ ಅದಕ್ಕೆ ಮಾಡಿದ ಅಂತ ಸ್ವಲ್ಪ ನಿಧಾನವಾಗಿ ಒಂದು ಡಿಸ್ಇಂಟ್ರೆಸ್ಟೆಡ್ ವ್ಯೂ ಬರ್ತದೆ. ಆದ್ರಿಂದ ಎಲ್ಲವನ್ನೂ ಬ್ರಹ್ಮ ಸರ್ವಂ ಬ್ರಹ್ಮಮಯಂ ಅಂತ ಹೇಳಿದ್ರು ಒಬ್ರು, ಯಾರು? ಸದಾಶಿವ ಬ್ರಹ್ಮೇಂದ್ರರು, ಮಹಾ ಯೋಗಿಗಳು, ಗಾನಯೋಗಿಗಳು. ಸರ್ವಂ ಬ್ರಹ್ಮಮಯಂ ಉಪನಿಷತ್ತರು ಅಂತ ಹೇಳ್ತಾರೆ. ಶಾಂಡಿಲ್ಯ ವಿದ್ಯೆ, ಈ ಲೋಕವೆಲ್ಲ ಪರಮಾತ್ಮನಲ್ಲಿ ಉದಿಸಿ ಪರಮಾತ್ಮನಲ್ಲಿ ನಿಂತು ಪರಮಾತ್ಮನಲ್ಲಿ ಲೀನವಾಗುತ್ತೆ. ಆದ್ರಿಂದ ತಜ್ಜಲಾನಿತಿ ಶಾಂತ ಉಪಾಸೀತ ತಜ್ಜಲಾನ್ ತಜ್ಜಂ ತಲ್ಲಂ ತಸ್ಮಿನ್ ಅನಿತಿ ಸರ್ವಂ ಕಲ್ಯುಜಂ ಬ್ರಹ್ಮ. ಎಲ್ಲವೂ ಬ್ರಹ್ಮಮಯವಾಗಿದೆ. ಅದು ತುಂಬಾ ಹೈ ಐಡಿಯಲ್ ಅಂತ ತಿಳ್ಕೋಬೇಕಲ್ಲ. ಅಯಂ ಆತ್ಮ ಬ್ರಹ್ಮ
ಆತ್ಮ ಅಂದ್ರೆ ಯಾವುದು? ಜೀವಾತ್ಮನೇ ಪರಮಾತ್ಮನೇ, ಇದು ಬ್ರಹ್ಮಮಯವಾಗಿದೆ. ಸ್ವಲ್ಪ ಅಷ್ಟಕ್ಕೆ ನೋಡಿ, ಸ್ವಯಮಾತ್ಮ ಚತುಷ್ಪಾತ್, ಇದಕ್ಕೆ ನಾಲ್ಕು ಕಾಲಿವೆ ಎಂದ್ರು. ಇದು ಜೀವಾತ್ಮನೇ ಪರಮಾತ್ಮನೇ, ನೀವೇ ಹೊಡ್ತೀರಿ ಮುಂದೆ. ಸ್ವಲ್ಪ ಬಾಡಿ ಅವಸರ, ಎರಡು ಕೊಪ್ಪಲು ಆಗುತ್ತೆ ಅದು. ಚತುಷ್ಪಾತ್, ನಾಲ್ಕು ಕಾಲಿದೆ, ನಾಲ್ಕು ಅವಯವ ಇದೆ. ಏನ್ರಿ ಅವಯವಗಳು? ಓಂಕಾರದಲ್ಲಿ ನಾಲ್ಕು ಅವಯವ, ಅಕಾರ ಉಕಾರ ನಕಾರ ಅನುಸ್ಮಾರ ಎಲ್ಲ ಸೇರಿದ್ದು ಒಂದು ತುರಿಯ. ಆ ನಾಲ್ಕ ಕೇಳ್ತಾರೆ, ಹರಿ ಓಂ ಜಾಗರಿತ ಸ್ಥಾನೋ ಬಹಿಪ್ರಜ್ಞ ಸಪ್ತಾಂಗ ಏಕೋನವಿಂಶತಿ ಮುಖ ಸ್ಥೂಲ ಭುಗೆ ವೈಶ್ವಾನರ ಪ್ರಥಮ ಪಾದ. ಇದನ್ನು ಒಂದು ರೀತಿ ಹೇಳಿದ್ದೇನೆ ಈಗಾಗಲೇ. ಅಕಾರ ಉಕಾರ ಮಕಾರ ಸಮಸ್ತ ಕೂಡಿದ ಓಂಕಾರ ಅನ್ನೋದು ನಾಲ್ಕು ಭಾಗವಾಯಿತು. ಅವಸ್ಥಾತ್ರಯ ಅಂತ ಹೇಳ್ತೇವೆ, ಜಾಗೃತಿ ಸ್ವಪ್ನ ಸುಷುಪ್ತಿ ತುರಿಯ. ಇದಿಷ್ಟಲ್ಲೇ ತಾನೆ ಎಲ್ಲ ಜಗ ತಡ್ಬೋದು, ಅರ್ಥ ಆಯ್ತು ನಿಮಗೆ? ಇದು ಬಿಟ್ಟು ಇನ್ನೊಂದು ಏನಾದ್ರು ಅವಸ್ಥೆ ಇದೆಯಾ? ಈಗ ನಾವು ಜಾಗೃತರಿದ್ದೇವೆ, ಸುಷುಪ್ತಿಲಿದ್ದೇವ್ಯಾ? ಸ್ವಪ್ನದಲ್ಲಂತೂ ಇಲ್ಲ. ಇದರಲ್ಲಿ ಯಾವುದು ಹೆಚ್ಚು ಪವರ್ಫುಲ್ ಇದೆ, ಜಾಗೃತ ಸ್ವಪ್ನ ಸುಷುಪ್ತಿಯ? ಅವಾಗ ಅವಾಗ ಅದೇ ಸರಿ. ಈ ಮೊದಲನೇ ಸ್ಟೆಪ್ ನೋಡೋಣ, ಜಾಗರಿತ ಸ್ಥಾನ ಎಚ್ಚರ ಅಂತ ಹೇಳ್ತೇವಲ್ಲ. ಈ ಪಾರ್ಲಿಮೆಂಟು, ಅಸೆಂಬ್ಲಿ, ಚುನಾವಣೆ, ನ್ಯೂಸ್ ಪೇಪರು, ಎಜುಕೇಷನ್ನು, ಯು ಜಿ ಸಿ ಸಿಲೆಬಸ್ಸು, ಅಪಾಯಿಂಟ್ಮೆಂಟು, ರಿಟೈರ್ಮೆಂಟು, ಇದೆಲ್ಲ ಸ್ವಪ್ನದಲ್ಲಿ ನಡೆಯುತ್ತೆಯೇ, ಸುಷುಪ್ತಿಯಲ್ಲಿ ನಡೆಯುತ್ತೆಯೇ, ತುರಿಯದಲ್ಲಿ ನಡೆಯುತ್ತೆಯೇ? ಇದು ವ್ಯವಹಾರ, ಇದು ವ್ಯವಹಾರ ಲೋಕ. ಇಲ್ಲಿ ವ್ಯವಹಾರದಲ್ಲಿ ಮುಟ್ಟುವುದು, ಮೂಸುವುದು, ನೋಡುವುದು, ಕೊಡುವುದು, ತೆಗೆಯುವುದು, ಯಾವುದನ್ನ ಪ್ರಪಂಚ ಅಂತ ಹೇಳ್ತೀರಿ, ಆ ಪ್ರಪಂಚ ಇರುವುದೆಲ್ಲ ಈ ಜಾಗೃತ ವ್ಯವಸ್ಥೆಯಲ್ಲಿಯೇ. ಈ ಜಾಗೃತ ವ್ಯವಸ್ಥೆಯ ಬಗ್ಗೆ ಹೇಳ್ತಾರೆ, ಬಹಿಪ್ರಜ್ಞ. ಇದನ್ನು ಭಗವಂತನ ಅನಿರುದ್ಧ, ಆಮೇಲೆ ಪ್ರದ್ಯುಮ್ನ, ಆಮೇಲೆ ಸಂಕರ್ಷಣ, ಆಮೇಲೆ ಪರವಾಸುದೇವ ಅಂತ ಹೇಳುವುದು ಭಗವಂತನಿಗೆ ಅನ್ವಯ. ಇನ್ನೊಂದು ಲೆವೆಲಲ್ಲಿ ಹೇಳ್ತೇನೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಈಗ ಜೀವಾತ್ಮ ಏನ್ ಮಾಡ್ತಾನೆ ಈ ಜಾಗೃತ ವ್ಯವಸ್ಥೆಯಲ್ಲಿ? ಬಹಿಪ್ರಜ್ಞ, ಔಟ್ವರ್ಡ್ ಕಾನ್ಷಿಯಸ್ನೆಸ್. ಹೌದಾ? ಈಗ ಇಲ್ಲಿ ಕೂತಿರೋರಿಗೆ ನಿಮ್ಮ ಕಣ್ಣು ಕಿವಿ ಮೂಗು ಮನಸ್ಸನ್ನು ಒಳಗೆ ಸೆಳೆದುಕೊಂಡು ನಿಮ್ಮೊಳಗೆ ನೀವು ಯಾರು ಅಂತ ಚಿಂತನೆ ಮಾಡುವಂತಹ ಯೋಗದಲ್ಲಿ ಇದ್ದೀರಾ? ಹೊರಗಡೆ ಕಣ್ಣು ಕಿವಿ ಮೂಗು ನೋಡ್ಕೊಂತ ಜಗತ್ ನೋಡ್ತಾ ಇದ್ದೀರಾ? ಜಾಗೃತ ಅವಸ್ಥೆಯಲ್ಲಿ ಕಣ್ಣು ತೆರೆದಿರುತ್ತದೆ, ನೋಡ್ತೇವೆ, ಕಿವಿ ತೆರೆದಿರುತ್ತದೆ, ಕೇಳ್ತೇವೆ, ಬಡಿಸ್ತಾರೆ, ನೋಡ್ತೀರಿ, ಅನ್ನ ಬಡಿಸಿದ್ದಾರೋ ಕಲ್ಲು ಮಣ್ಣು ಗೊತ್ತಾಗತ್ತೆ, ಹುಣಸೆ ಹಣ್ಣು ಹೆಚ್ಚಾಗಿದೆ, ಖಾರ ಹೆಚ್ಚಾಗಿದೆ, ಉಪ್ಪು ಹೆಚ್ಚಾಗಿದೆ, ತಿಳಿದಲ್ಲಿ ಸ್ವಪ್ನದಲ್ಲ ವ್ಯವಹಾರ ಪ್ರಪಂಚ. ಅದಕ್ಕೆ ಬಹಿಪ್ರಜ್ಞ ಸಪ್ತಾಂಗ ಒಗಟ ಮಾಡ್ತಾರೆ. ಈ ಜಾಗೃತ ಅವಸ್ಥೆಯ ಜೀವಾತ್ಮನಿಗೆ ಏಳು ಮುಖ ಇದೆ, ಸಪ್ತಾಂಗ. ಗಣಪತಿ ಇದು ಏಳು ಮುಖದ ಗಣಪತಿ, ಹತ್ತೊಂಬತ್ತು ಮುಖದ ಗಣಪತಿ ಅಂತ ಕೆಲವು ವರ್ಣನೆ ಮಾಡ್ತಾರೆ. ಗಣಪತಿ ಇರುವುದು ಜಾಗೃತ ಅವಸ್ಥೆಯ ಒಂದು ಕ್ಷೇತ್ರದ ಅಧಿಪತಿ. ಅವನಿಗೆ ಸ್ವಪ್ನ ಲೋಕಕ್ಕೆ ಸಂಬಂಧವಿಲ್ಲ, ಅವನಿಗೆ ಸುಷುಪ್ತಿಗೆ ಸಂಬಂಧವಿಲ್ಲ, ಸುಷುಪ್ತಿ ಅತೀತಕ್ಕೆ ಮೊದಲೇ ಸಂಬಂಧವಿಲ್ಲ. ವಿಘ್ನ ಕೊಡುವವನು ಅವನೇ, ವಿಘ್ನ ನಿವಾರಿಸುವವನೇ, ವಿಘ್ನ ಬರುವುದಲ್ಲಿ ಈ ಲೋಕದಲ್ಲೇ ವಿಘ್ನ ಬರುವುದೇ ಇಲ್ಲಿ, ವಿಘ್ನ ನಿವಾರಣೆ ಆಗುವುದಿಲ್ಲ. ಲೈಟ್ ಹೋಯ್ತು, ಲೈಟ್ ಬಂತು, ಎಲ್ಲಿ ಸ್ವಪ್ನದಲ್ಲ? ಅದಿಂದ ಗಾಣಪತಿಯವರು ಹೇಳ್ತಾರೆ, ಬೇರೆ ಈ ಯಾವುದು ಪಂಚಾಯತ್ ಮಾಡೋರು ಒಬ್ಬರು ಒಂದ್ ರೀತಿ ಹೇಳ್ತಾರೆ, ಅದೆಲ್ಲ ಕನ್ಫ್ಯೂಸ್ ಆಗುತ್ತೆ. ಒಂದ್ ಹೇಳ್ಕೊಂಡು ಹೋಗ ಸಪ್ತಾಂಗ ಅಂತಾರಲ್ಲ, ಯಾವ ಏಳಂಗ ಇದು? ವೈಶ್ವಾನರ ವಿದ್ಯೆಯನ್ನು ತಂದು ಅನ್ವಯ ಮಾಡ್ತಾರೆ. ಬಹಿಪ್ರಜ್ಞನಾದ ಜೀವಾತ್ಮನಿಗೆ ಅಂಗಗಳು ಯಾವುದು? ಮೂರ್ಧ ಚಕ್ಷು ಪ್ರಾಣಂ
ಮಧ್ಯಕಾಯ. ಸ್ವಲ್ಪ ನಿಲ್ಸ್ಕೊಳ್ಳ ಒಂದೈದು ನಿಮಿಷ. ಮೂತ್ರಾಶಯ ಪಾದಂ ಪೃಥ್ವೀ ಏಳು. ನಮ್ಮ ವ್ಯವಹಾರ ಏನಾಯ್ತು ಇನ್ನೊಂದ್ಸಲ ಹೇಳ್ತೀನಿ ಹೇಳ್ತೀನಿ ಹೇಳ್ತೀನಿ. ಅವ್ರು ಯಾರು ಅಲ್ಲಿ ಬಂದು ನಿಂತಿರಲ್ಲ, ಸ್ವಲ್ಪ ವಿಘ್ನ ಆಯ್ತು. ನಮ್ಮ ಜಾಗೃತ ವ್ಯವಸ್ಥೆಯ ವ್ಯವಹಾರ ನಡೆಯುವುದಕ್ಕೆಲ್ಲ ಕಾರಣಭೂತವಾದದ್ದು ಮೊತ್ತ ಮೊದಲನೇದು ತಲೆ. ಮೂರ್ಧ ಅಂದ್ರೆ ಬ್ರೈನು, ಬರೀ ಸ್ಕಲ್ ತಲೆಬುರುಡೆ ಅಲ್ಲ. ಅದರೊಳಗೆ ಚಕ್ಷು, ಕಣ್ಣು, ನೇತ್ರ, ಪ್ರಾಣ, ಪಂಚ ಪ್ರಾಣಗಳಲ್ಲಿ ಮುಖ್ಯವಾದದ್ದು ಮಧ್ಯಕಾಯ. ಗುಟ್ಟಾಗಿ ಹೇಳಿದ್ರು ಶರೀರದ ಮಧ್ಯಭಾಗ ಅಂದ್ರೆ ಗುದಸ್ಥಾನ, ಉಪಸ್ಥ ಎರಡೂ ಬಂತು. ಜನನೇಂದ್ರಿಯ, ಮೂತ್ರಾಶಯ ಮತ್ತು ಮಲ ಕಳೆಯೋ ಜಾಗ, ಅದೆರಡೂ ಸೇರ್ತಾ ಎಷ್ಟಾಯ್ತು ನೋಡಿ. ಮೂರ್ಧ ಚಕ್ಷು ಪ್ರಾಣ, ಮೂರ್ಧ ಚಕ್ಷು ಪ್ರಾಣ ಮಧ್ಯಕಾಯದಲ್ಲಿ ಎರಡು ಬಂತು. ಆಮೇಲೆ ಪಾದ, ಪಾದದ ಕೆಳಗಡೆ ಪೃಥ್ವಿ, ಇದು ಏಳು. ಅರ್ಥ ಆಯ್ತು ನೋಡಿ, ಒಪ್ಪಿದರ? ಅರ್ಥ ಆಗೋದು ಬೇರೆ, ಒಪ್ಪಿ ಆಗೋದು ಬೇರೆ. ತಲೆ, ಕಣ್ಣು, ಕಣ್ಣು ಅಂದ್ರೆ ಉಪಲಕ್ಷಣ, ಕಣ್ಣಿಗೆ ಹೇಳಿದ ಕಿವಿಗೂ ಬಂತು. ಪ್ರಾಣ ಪಂಚಪ್ರಾಣಕ್ಕೂ ಬಂತು. ಮಧ್ಯಕಾಯ, ಬುಧಸ್ಥಾನ ಮತ್ತು ಉಪಸ್ಥ, ಮೂತ್ರಾಶಯ, ಪಾದ, ಪೃಥ್ವಿ, ಇದರೊಳಗೆ ಇದನ್ನಿಟ್ಟುಕೊಂಡು ಈ ಏಳು ಮುಖಗಳಲ್ಲಿ ಎಚ್ಚರದಲ್ಲಿರುವ ಜೀವಾತ್ಮ ವ್ಯವಹಾರವನ್ನು ನಡೆಸ್ತಾನೆ. ಇನ್ನೇನಾರಿದೆಯಾ? ಶರೀರ ವ್ಯಾಪಾರವೂ ಇದರಲ್ಲೇ, ಜಗತ್ತಿನ ವ್ಯಾಪಾರವೂ ಇದರಲ್ಲೇ, ಅಪೋಲೋ ಆಸ್ಪತ್ರೆ ಇರೋದಲ್ಲಿ ಇದರಲ್ಲೇ, ಮೈಸೂರು ಯೂನಿವರ್ಸಿಟಿ ಇರೋದಲ್ಲಿ ಇದರಲ್ಲೇ, ಕಾವೇರಿ ಕಂಠ ಇರುವುದರಲ್ಲಿ ಇದರಲ್ಲೇ, ಕೋರ್ಟ್ ಕಚೇರಿ ಇರುವುದರಲ್ಲಿ ಇದರಲ್ಲೇ ತಿಳಿಲಿವೆ. ಇನ್ನೊಂದ್ಸಲ ಹೇಳ, ಬಹಳ ಕಷ್ಟ ಪಡ್ತಾ ಇದ್ದೀವಿ ಬರ್ಕೊಳ್ಳೋಕೆ. ಬಂತಲ್ಲ ಮೂರ್ಧದಲ್ಲೆಲ್ಲ ಬಂತು. ಒಂದು ಒಂದು ಉಪಲಕ್ಷಣ ಹೇಳಿದ್ದಾರೆ. ಉಪಲಕ್ಷಣ ಅಂದ್ರೆ ನಿಮ್ಮ ಹುಡುಗ ಅಲ್ಲೆಲ್ಲ ಹೋಗ್ತಿರ್ತಾನೆ, ನಮ್ಮ ಹುಡುಗ ಕಾಣಲಿಲ್ವಲ್ಲ ಅಂದ್ರಿ. ಐವತ್ತು ಜನ ಹೋಗ್ತಿರ್ತಾರೆ ಮಳೆ, ಒಬ್ಬ ಛತ್ರಿ ಹಿಡಿದಿರ್ತಾನೆ. ಆ ಛತ್ರಿ ಹಿಡಿದಿರ್ತಾರಲ್ಲ ಅಲ್ಲಿ ನೋಡ್ರಿ ಅಂದ್ರೆ ಐವತ್ತು ಜನ ಛತ್ರಿ ಹಿಡಿದಿರೋದಿಲ್ಲ, ಒಬ್ಬ ಹಿಡಿದ್ರು ಛತ್ರಿ ಹಿಡಿದವರು ಅಂತ ಗುರುತು ಹೇಳಿದಾಗೆ ಉಪಲಕ್ಷಣ ಅದು. ಮೂರ್ಧ ಚಕ್ಷು ಪ್ರಾಣ ಮಧ್ಯಕಾಯ ಮೂತ್ರಾಶಯ ಪಾದ ಒಂದೇ ಕಾಲ ಅಂತಲ್ಲ, ಪೃಥ್ವಿ ಭೂಮಿ ಅಂತ ಹೇಳ್ಕೊಂಡು ಇದೇಳು ಅಂಗಗಳು ಇವನಿಗೆ ಉಪಕರಣ. ಜಾಗೃತ ಸ್ಥೈ ಪ್ರಜ್ಞ ಸಪ್ತಾಂಗ. ಆಮೇಲೆ ಇನ್ನೊಂದು ಹೇಳ್ತಾರೆ, ಸಪ್ತ ಅಂಗಗಳು, ಏಳು ಅಂಗಗಳು. ಏಕೋ ನವಿಂಶತಿ ಮುಖ, ಏಕ ಊರ ವಿಂಶತಿ, ಇಪ್ಪತ್ತರಲ್ಲಿ ಒಂದು ಕಮ್ಮಿ ಅಂದ್ರೆ ಹತ್ತೊಂಬತ್ತು ಮುಖ. ಇವನಿಗೆ ಅಧೀನ ಯಾವ್ಯಾವುದು? ಪಂಚಜ್ಞಾನೇಂದ್ರಿಯಗಳು ಎಲ್ಲ ಕೊಟ್ಟಿದ್ದ ನೋಡಲ್ಲೇ ಇದೆ. ಪಂಚಕರ್ಮೇಂದ್ರಿಯಗಳು, ಪಂಚಪ್ರಾಣಗಳು, ಮುಂದಕ್ಕೆ ಏನ್ ಬರ್ತಿದ್ದಾರೆ ಅಲ್ಲಿ ಅಲ್ಲೇ ಕೋಡಿದ್ರು. ನಿಮ್ಗೆ ತಿಳಿದಲ್ಲ ಅಲ್ಲೇ ನಿಮ್ಸ. ನಮ್ ಸಹಾಯ ನಿಮಗೆ ಬೇಕಾದ ಅಲ್ಲೇ ಅಂತಃಕರಣ ಚತುಷ್ಟಯ ಅಂದ್ರೆ ಏನಾಗಂದ್ರೆ ಅಲ್ಲಿ ವಿವರಿಸಿದ್ದಾರೆ ನೋಡು. ಏನ್ ಹೇಳಿದ್ರಿ? ಪರವಾಗಿಲ್ಲ. ಈಗ ಅಂತಃಕರಣ ಅಂತ ಯಾಕಂತಾರೆ? ನೋಡಿ ಸೈಂಟಿಫಿಕ್ ಆಗಿ ಹೇಳ್ಬೇಕಿದ್ನ. ಉಪನಿಷತ್ತು ಅಂದ್ರೆ ಹುಡುಕಾಟದ ಭಾಷೆ ಅಲ್ಲ. ಅಂತಃಕರಣ ಚತುಷ್ಟಯ, ಅಂತಃಕರೋತೀತಿ ಅಂತಃಕರಣ, ಒಳಗಡೆ ಏನೋ ಒಂದು ಮಾಡುತ್ತೆ. ಸಮಥಿಂಗ್ ದರ್ ಇಸ್ ಸಮಥಿಂಗ್ ದಟ್ ಫಿಗರೇಟ್ಸ್ ಥಿಂಗ್ಸ್. ಯಾವುದು? ಯಾವ ಎಲ್ಲವನ್ನು ಮಾಡೋದು ಯಾವುದು? ಅಂತಃಕರಣ ಚತುಷ್ಟಯ. ಇದಕ್ಕೆ ಇಂಗ್ಲಿಷ್ ಅಲ್ಲಿ ಹೇಳಬೇಕಾದ್ರೆ ಕಾನ್ಷಿಯಸ್ನೆಸ್, ಸಬ್ ಕಾನ್ಷಿಯಸ್ನೆಸ್, ಅಂಬ್ರಲ್ ಕಾನ್ಷಿಯಸ್ನೆಸ್, ಪೆನಂಬ್ರಲ್ ಕಾನ್ಷಿಯಸ್ನೆಸ್. ಅರ್ಥ ಆಯ್ತಾ ನೋಡಿ? ಕಾಮ, ಚಿತ್ತಿ, ಆಕೋತಿ, ಮನಸ್ಸು. ಇದು ಮನಸ್ಸು ಮೀನಿದ್ದಾಗೆ ನೀರಲ್ಲಿ ಹಿಡಿಯಕ್ಕೋದ್ರೆ ಒಳಗೆ ತಪ್ಪಿಸ್ಕೊಂಡ್ಬಿಡುತ್ತಲ್ಲ. ಮನಸ್ಸನ್ನು ಫಿಕ್ಸ್ ಮಾಡಿ, ಎಲ್ಲ ಮನಸ್ಸೇ
ನಿನಗೆ ನಿಜವಾಗಿಯೂ ಕೃಷ್ಣನಲ್ಲಿ ಪ್ರೀತಿ ಇದೆ ಅಂತ ಡೈರೆಕ್ಟ್ ಕ್ವಶನ್ ಕೇಳಿ ಅದು ಯಾವತ್ತೂ ಅದರ ಅಪ್ರಾಣೆ ಸ್ಟ್ರೈಟ್ ಫಾರ್ವರ್ಡ್ ಅನ್ಸಕೊಳ್ಳ. ಇದೇ ಸ್ವಾಮಿ ಉಪನ್ಯಾಸಕ ಬಾ, ಸ್ವಲ್ಪ ಇಲ್ಲೇ ಪೇಟೆಗೆ ಹೋಗೋದಿದೆ ಅಂತ ಮನಸ್ಸಿದೆಯಲ್ಲಿ ಅವನಿಗೆ ಇಲ್ಲ ಅಂತ ಹೇಳಕ್ಕಾಗಲ್ಲ. ಈ ಬೆಳಕು ಈ ಗ್ರಹಣ ಆಗುವಾಗ ಅಮ್ರಲ್ ಪೆನಮ್ರಲ್ ಹೇಳ್ತಾರೆ ಕೇಳಿದ್ದೀರ, ಕತ್ತಲೆಯಲ್ಲಿ ಸಾಂದ್ರತೆಯಲ್ಲಿ ವ್ಯತ್ಯಾಸಗಳು ಅವೆಲ್ಲ. ಈ ಸೂರ್ಯಗ್ರಹಣ ಚಂದ್ರಗ್ರಹಣ ಬಂದಾಗ ಶ್ಯಾಡೋ ಅನ್ನೋದು ಒಂದು ಕೋಣಾಕೃತಿಯಲ್ಲಿ ಕಾಣಿಸುತ್ತೆ, ಆದ್ರೆ ಕೆಳಗಡೆ ಮೇಲ್ಗಡೆಯಲ್ಲಿ ಇನ್ನೂ ಕತ್ತಲೆ ಇರ್ತದೆ. ಸ್ವಲ್ಪ ಸೂರ್ಯ ಮುಳುಗಿದ ಮೇಲೆ ಮಬ್ಬು ಅಂತ ಒಂದಿರ್ತದೆ, ಮುಳುಗ್ತಾ ಮುಳುಗ್ತಾ ಮಬ್ಬು ಹೆಚ್ಚಾಗ್ತಾ ಇರುವ ಅವಸ್ಥೆಗಳು ನಾಲ್ಕು ಇರಬಹುದು. ಮನಸ್ಸಿನ ಮಬ್ಬಿನ ಅವಸ್ಥೆಗಳು ಅನೇಕ ಅನಂತ ನಾಲ್ಕನ್ನು ಹೇಳ್ತಾರೆ. ಒಂದು ಕಾಮ, ಒಂದು ಚಿತ್ತಿ, ಒಂದು ಆಕೃತಿ, ಇನ್ನೊಂದು ಮನಸ್ಸು ಪ್ರಕಟವಾಗಿ ಕಾಣಿಸುತ್ತೆ. ಆಸೆ ಇದೆಯೇ ಅಂದ್ರೆ ಇಲ್ಲ. ಚಿತ್ತಿ ಶೈಕಿ ಆಕೃತಿ ಚಿತ್ತಿಯ ಅಂತರಾಳದಲ್ಲಿ ಇನ್ನೊಂದೇನೋ ಒಂದು ಅತ್ಯಂತ ಅವ್ಯಕ್ತವಾದ ಸುಪ್ತಾತಿ ಸುಪ್ತವಾದ ಒಂದು ಬಯಕೆ ಇರ್ತದೆ. ನಿಮ್ಮನ್ನು ಕಾಡೋದು ಅದೇ ಭೂತ. ಅಬ್ನಾರ್ಮಲ್ ಸೈಕಾಲಜಿ ಫ್ರೈಡ್ ಹೇಳೋದು ಅದನ್ನೇ. ಒಬ್ಬನಿಗೆ ಪದೇ ಪದೇ ಸ್ವಪ್ನದಲ್ಲಿ ಎಲ್ಲ ಹೋಗ್ತಿದ್ದಾನೆ, ರೈಲ್ ಆಕ್ಸಿಡೆಂಟ್ ಆಯ್ತು, ಬಸ್ ಆಯ್ತು, ನೀರಲ್ಲಿ ಬಿದ್ದ ಕನಸು. ಈಜಕ್ಕೆ ಬರೋಲ್ಲ, ಯಾರ್ಯಾರು ತಾಕ್ತಾರೆ ಈ ನೀರಲ್ಲಿ, ನೀರಿನ ಕನಸು ಬರುತ್ತೆ ಅನೇಕರಿಗೆ. ಯಾಕೆ ಬರುತ್ತೆ ನೀರಿನ ಕನಸು? ನೀರ್ ಕಂಡ್ರೆ ಭಯ ಅಂದ್ ಯಾಕ್ರಿ? ಸ್ನಾನ ಮಾಡಿ ಅಂದ್ರೆ ಒಂದ್ ಕಾಲು ಇಟ್ಟಾಗ ಮಾಡಿದೆ, ಕುಂಭಮೇಳ ನಡೆಯಿತು ಇದರಲ್ಲಿ, ಕುಂಭಕೋಣದಲ್ಲಿ ಜಯಲಲಿತ ಬಂದು ಕರ್ಕೊಂಡ್ಬಂದ್ರೆ ಯಾರೋ ಸ್ನಾನ ಮಾಡುವಂತ. ಅಯ್ಯ ಆ ಮಾರಾಯತಿ ಎಲ್ಲ ಸ್ನಾನ ಮಾಡ್ತಾ ಇದೆ ಅಂದ್ರಿ. ಅಲ್ಲಿ ಅವನೊಂದು ಅಟ್ಟಣೆ ಕಟ್ಟಿ ಕೂರಿಸಿದ್ರು, ಅಟ್ಟಣೆ ಬಿದ್ದು ಹೋದ ಕೆಳಗಡೆ ಇನ್ನೊಬ್ಬರು ಕರ್ಕೊಂಡ್ಬಂದ್ರು ದೆಹಲಿ ಕಾಂಗ್ರೆಸ್ ಅಧ್ಯಕ್ಷರನ್ನ. ಎಲ್ಲಿ ಮಹಾರಾಷ್ಟ್ರ ಒಂದ್ ಕಡೆಗೆ ಒಂದು ಕಾಲ ದ್ವಾರ ಮಾಡಿ ಫೋಟೋ ತೆಗೆಸ್ಕೊಂಡು ಸ್ನಾನ ಮಾಡಿದೆ ಅಂತ ಹೋಗ್ಬಿಟ್ರು ಕ್ರಿಶ್ಚಿಯನ್ರು. ಅವರ ಪ್ರಾಣಿ ನೀರು ಕಂಡ್ರೆ ಭಯ ಅವರಿಗೆ. ಫಿಯರ್ ಡೆತ್ ಬೈ ವಾಟರ್, ಎಲಿಯಟ್ ಹಾಟ್ ವಾಟರ್ ಅಟ್ ಟೆನ್ ಅಂಡ್ ಇಫ್ ಯು ಟ್ರೈನ್ ಸ ಕ್ಲೋಸ್ ಕಾರ್ ಅಟ್ ಹೋಮ್. ಬೆಳಗ್ಗೆ 10 ಗಂಟೆಗೆ ಬಿಸಿನೀರು, ಸಾಯಂಕಾಲ ಮಳೆ ಬಂದ್ರೆ ಕಾರ್ನ ಎರಡು ಕಡೆ ಗಾಜು ಕ್ಲೋಸ್ ಮಾಡ್ಕೊಂಡು ಓಡಾಡ್ತಾರೆ. ನೀರು ಕಂಡ್ರೆ ಭಯ ಭಯ ಭಯ. ಯಾಕೆ? ಇದೊಂದು ರೋಗ. ತೀರ್ಥ ಕೊಟ್ಟೆ ಹಿಂದೆ ಮುಂದೆ ನೋಡ್ತಾರೆ, ತಗೊಳಕ್ಕೆ ಕುಡಿಯೋಕೆ ಹಿಂದೆ ಮುಂದೆ ನೋಡ್ತಾರೆ. ಇದು ಯಾರು ಎಲ್ಲಿಂದ ಬರ್ತೀಯ ರೋಗ? ಒಳಗಡೆ ಎಲ್ಲೋ ಈ ಭಯಕ್ಕೆ ಒಂದು ಕಾರಣ ಇರ್ಬೇಕಲ್ಲ. ಅವನು ಕೇಳಿದ ಹಾಗೇನ್ ಭಯ ಇಲ್ವಲ್ಲ ಅಂತ. ಅವನು ಒಬ್ಬ ಅವನು ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ ಪ್ರೊಫೆಸರ್ ಇದ್ದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ. ನನಗಿಂತ ಆಳ್ವ, ಎತ್ತರಕ್ಕಿದ್ದ 6 ಅಡಿ. ನಮ್ಮ ಹೋಮಿಯೋಪತಿ ಡಾಕ್ಟರ್ ಹತ್ರ ಬರ್ತಾ ಇದ್ದ ಅವನು. ಆ ಡಾಕ್ಟರ್ನ ಕೇಳಿದ, ಅವ್ರು ಯಾಕೆ ಬರ್ತಾರೆ ನಿಮ್ಮ ಹತ್ರ, ಚೆನ್ನಾಗಿದ್ದಾರಲ್ಲ ದಾಂಡಿಗರು. ಡಾಕ್ಟರ್ ಹೇಳಿದ್ರು, ಒಬ್ಬ ರೋಗಿ ವಿಷಯ ಇನ್ನೊಬ್ರು ಹೇಳಬಾರ್ದು, ನೀವು ಕುತೂಹಲಕ್ಕೆ ಕೇಳ್ತೀರಿ ಅಂತ ಹೇಳ್ತೇವೆ. ಅವರಿಗೆ ಯಾವಾಗ್ಲೂ ತಮ್ಮ ಹಿಂದೆ ಯಾರೋ ಒಬ್ರು ಕೊಲೆ ಮಾಡೋಕ್ ಹಿಂದೆ ಬರ್ತಾ ಇದ್ದಾರೆ ಅನ್ನೋ ಭಯ. ಪರ್ಸಿಕ್ಯೂಷನ್ ಮೇನಿಯಾ. ಯಾಕ್ರಿ ಬರುತ್ತೆ ಅದು? ಬಂದೇನ್ ನನಗೇನ್ ಭಯ ಇಲ್ಲ ಅಂತಾರೆ. ಅವರಿಗೆ ಭಯ ಇದೆ, ಭಯ ಇದೆ ಅಂತ ಗೊತ್ತಿಲ್ಲ. ಈ ಹಾಂಟಿಂಗ್ ಇದಕ್ಕೆ ಹೋಮಿಯೋಪತಿ ಔಷಧಿ ಇದೆ ಅಂತ ಹೇಳೋದು, ಮನೋರೋಗಗಳಿದೆ ನಮ್ಗೆ ಗೊತ್ತಿಲ್ಲ. ಇದು ನಿಷ್ಕಾರಣವಾಗಿ ಒಬ್ಬನಿಗೆ ಹೆಂಡತಿ ಮೇಲೆ ಸಂಶಯ, ಒಬ್ಬ ಹೆಂಡತಿ ಗಂಡನ ಮೇಲೆ ಸಂಶಯ, ಇನ್ನೊಬ್ರು ಯಾರ ಮನೇಲಿ ಊಟ ಬಡಿಸಿದ್ರು ವಿಷ ಇದೆ ಅನ್ನೋ ಭಯ. ಇದು ಮನಸ್ಸಿನ ನಾನಾ ರೀತಿಯ ರೋಗಗಳಿರ್ತಾವಲ್ಲ ಅದೆಲ್ಲೂ ಕೂತಿರುತ್ತೆ. ಚಿತ್ತ ಚಿತ್ತಿ ಆಕೃತಿ ಮನಸ್ಸು ಈ ಅಂತಃಕರಣ ಅನ್ನೋದು ನಾಕಾ ನಾನಾ ರೂಪದಲ್ಲಿ ಓಡಾಡುತ್ತಲ್ಲ. ಇದೆಲ್ಲ ಸೇರಿಸಿರಕ್ಕಾಯ್ತು ನೋಡಿ. ಜ್ಞಾನೇಂದ್ರಿಯಗಳಿದು, ಕರ್ಮೇಂದ್ರಿಯಗಳಿದು, ಪಂಚಪ್ರಾಣಗಳಿದು, ಅಂತಃಕರಣ ಚತುಷ್ಟಯ ಎಷ್ಟಾಯ್ತು? 19. ಈ 19 ಮುಖಗಳಲ್ಲಿಯೇ ಜಾಗೃತ ಅವಸ್ಥೆಯಲ್ಲಿ ಜೀವ ತೊಳಲ್ತ ಮೇಲೆ ಕೆಳಗೆ ಇರ್ತಾನೆ. ಸ್ವಲ್ಪ ನಿಲ್ಲಿಸ್ಕೊಳ್ತೇನೆ, ಇನ್ನೊಂದು ಕಾರ್ಯಕ್ರಮ ಇದೆ, ಅದನ್ನು ಮುಗಿಸ್ಬಿಡೋಣ, ಆಮೇಲೆ ಮುಂದೆ ಮಾತನಾಡ್ತೇನೆ. ದಯವಿಟ್ಟು ಒಂದು 5-10 ನಿಮಿಷ ಸಹಕಾರ ಕೊಡಬೇಕು. ಅಧ್ಯಕ್ಷರು ಬರಬೇಕು. ನಮಗೆ ಈ ದಿವ್ಯ ಮಂದಿರವನ್ನ, ತತ್ವಜ್ಞಾನ ಮಂದಿರವನ್ನ ಇಷ್ಟು ದಿವಸ ಕೊಟ್ಟು
ಉಪಕಾರ ಮಾಡಿರ್ತಕ್ಕವರ ಉಪಕಾರ ಸ್ಮರಣೆ ಆಗಬೇಕಾದ ಸಂದರ್ಭ. ಅವರೇ ಮಾತಾಡಲಿ. ಪೂಜ್ಯ ಗುರುಗಳ ಪಾದಕ್ಕೆ ಪ್ರಥಮ ಪ್ರಣಾಮಗಳನ್ನು ಸಲ್ಲಿಸ್ತಾ, ಶ್ರದ್ಧಾ ಮಾತೆಯರೇ, ಆದರಣೀಯ ಅಣ್ಣ ತಮ್ಮಂದ್ರೆ, ಕಳೆದ 16 ದಿನಗಳಿಂದ ಈ ಪುಣ್ಯಧಾಮದಲ್ಲಿ ನಮ್ಮ ವೇದವಿದ್ಯಾ ಪ್ರಸಾರಣಿ ಸಭೆಯ ಆಶ್ರಯದಲ್ಲಿ ನಡೆದಂತ ಈ ಪ್ರವಚನ ಕಾರ್ಯಕ್ರಮ ಇವತ್ತೊಂದು ದಿವಸ ಇಲ್ಲಿ ಮುಕ್ತಾಯ ಆಗ್ತದೆ. ಈಗಾಗಲೇ ತಮಗೆ ಸೂಚನೆ ಕೊಟ್ಟಂತೆ ನಾಳೆಯಿಂದ ನಾದಬ್ರಹ್ಮ ಸಂಗೀತ ಸಭೆ ಆವರಣದಲ್ಲಿ ಪ್ರವಚನ ಕಾರ್ಯಕ್ರಮ ಮುಂದುವರಿಯುತ್ತೆ. ಗುರುಗಳ ಆದೇಶ ಕೊಟ್ಟಿದ್ದಾರೆ. ಈ ಕಠೋಪನಿಷತ್ತೇ ಇನ್ನೂ ಕೆಲವು ದಿನಗಳವರೆಗೆ ನಾದಬ್ರಹ್ಮ ಸಂಗೀತ ಸಭೆ ಆವರಣದಲ್ಲಿ ಮುಂದುವರಿಯುತ್ತೆ ಅಂತ. ನಾವು ಈ ಮಧ್ಯದ 17 ದಿನಗಳ ಅವಧಿಯಲ್ಲಿ ನಮಗೆ ಸೂಕ್ತವಾದ ಜಾಗ ಬೇಕು, ಈ ಪ್ರವಚನ ಕಾರ್ಯಕ್ರಮ ನಡೆಸಬೇಕು ಹಾಗೂ ಮುಂದುವರಿಸಬೇಕು ಅಂತ ಯೋಚನೆಯಲ್ಲಿದ್ದಾಗ ಬೇರೆ ಬೇರೆ 4-6 ಜಾಗಗಳಲ್ಲಿ ಇದ್ದಂಥ ಪ್ರಮುಖರನ್ನ ಸಂಪರ್ಕ ಮಾಡಿದ್ವು, ಆದರೂ ಅದು ಕೂಡಿ ಬರಲಿಲ್ಲ. ಆ ಸಮಯದಲ್ಲಿ ನಾವು ಬಂದು ಶ್ರೀ ರಾಘವೇಂದ್ರ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ನ ಶ್ರೀಯುತ ಶ್ರೀನಾಥ್ ಅವರನ್ನ ಮತ್ತು ಶ್ರೀ ರಾಘವೇಂದ್ರ ಅವರನ್ನ ಈ ಬಗ್ಗೆ ಸಂಪರ್ಕ ಮಾಡಿದಾಗ ತುಂಬು ಮನಸ್ಸಿನಿಂದ ಇಂಥ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ತತ್ವಜ್ಞಾನ ಮಂದಿರ ಇರೋದು, ತಮಗೆ ಇಲ್ಲಿ ಸ್ವಾಗತ ಅಂತ ಹೇಳಿ ನಮಗೆ ಎಲ್ಲಾ ರೀತಿಯ ಅನುವು ಮಾಡಿಕೊಟ್ಟಿದ್ದಾರೆ. ಯಾವುದೇ ಕೊರತೆ ಇಲ್ಲದಂತೆ ನಮಗೆ ಏನ್ ಸಹಾಯ ಬೇಕೋ ಅದನ್ನ ಇಷ್ಟು ದಿನಗಳವರೆಗೂ ನೀಡಿದ್ದಾರೆ. ಅವರ ಸಹಕಾರದಿಂದ ನಮ್ಮ ಈ ಪ್ರವಚನ ಕಾರ್ಯಕ್ರಮ ಸುಲಲಿತವಾಗಿ ನೆರವೇರಿದೆ. ಅದಕ್ಕೆ ಅವರಿಗೆ ನಾವು ಅನಂತ ಅನಂತ ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ವೇದವಿದ್ಯಾ ಪ್ರಸಾರಣಿ ಸಭಾ ಮುಂದೆ ನಡೆಸ್ತಕ್ಕಂಥ ಕಾರ್ಯಕ್ರಮಕ್ಕೂ ಸ್ಥಳಾವಕಾಶ ಬೇಕಾದಾಗ ನಾವು ಅವರನ್ನ ಸಂಪರ್ಕ ಮಾಡ್ತೀವಿ. ಅವರು ನಮಗೆ ಇದೇ ರೀತಿಯ ಸಹಕಾರ ನೀಡ್ತಾರೆ ಅನ್ನುವ ನಂಬಿಕೆಯನ್ನು ಕೂಡ ಇಟ್ಕೊಂಡಿದ್ದೇವೆ. ಪೂಜ್ಯ ಗುರುಗಳು ಶ್ರೀಯುತ ರಾಘವೇಂದ್ರ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೇವೆ. ಅವರೇ ಮೊದಲು ಮಾಲಾರ್ಪಣೆ ಮಾಡ್ತಾರಂತೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಕಿರು ಕಾಣಿಕೆ ಶಾಲು ಒದ್ದಿಸ್ತಾ ಇದ್ದೇನೆ. ಮಲಾರ್ಪಣೆ. ಫಲಪುಷ್ಪ ಸಮರ್ಪಣೆ. ನೆಲೆದಿರ್ತಕ್ಕಂಥ ಎಲ್ಲ ಆಸ್ತಿಕ ಮಹನೀಯರ ಪರವಾಗಿ ಇವ್ರು ಯಾರು ಗೊತ್ತಾಯ್ತೆ, ಕಾರ್ಯಕ್ರಮ ಮುಂದುವರಿಬೋದ? ಈಗ ಜಾಗೃತ ಅವಸ್ಥೆಯಲ್ಲಿ ಒಂದು ವ್ಯಾಪಾರವಾಯಿತು, ಮುಂದಿನ ಅವಸ್ಥೆಗೆ ಹೋಗೋಣ. ಈಗ ನಾ ಹೇಳಿದ್ ನಿಮ್ಗೆ ತಿಳಿಯಿತು ಇಲ್ಲಿ ಒಂದು ಪ್ರಶ್ನೆ ಕೇಳಬೇಕು. ಜಾಗೃತ ಅವಸ್ಥೆ ಎನ್ನುವುದು ಇದು ಭಗವಂತನಿಗೆ ಅಥವಾ ಜೀವಾತ್ಮನಿಗೆ? ಆದ್ರಿಂದ ಈ ಉಪನಿಷತ್ತು ಸದ್ಯದಲ್ಲಿ ಏನ್ ಹೇಳ್ತಾ ಇದೆ, ಜಾಗೃತ ಅವಸ್ಥೆ ಇರುವ ಜೀವಾತ್ಮನಿಗೆ ಅಂಗಗಳು ಎಷ್ಟು, ಮುಖಗಳು ಎಷ್ಟು, ಇವನ ವ್ಯಾಪಾರ ಕ್ಷೇತ್ರ ಎಷ್ಟು ದೊಡ್ಡದಾಗಿದೆ ಅಂತ ಒಂದೇ ಹೇಳುತ್ತೆ. ಮುಂದೆ ವಿವರಿಸೋದನ್ನು ಇಲ್ಲೇ ಹೇಳ್ಬಿಡ್ತೇನೆ. ಈ ಜಾಗೃತ ಅವಸ್ಥೆಯಲ್ಲಿ 7 ಅಂಗಗಳಲ್ಲಿ 19 ಮುಖಗಳಲ್ಲಿ ಎಲ್ಲಾದರೂ ಒಂದು ಮಾರ್ಗದಲ್ಲಿ ದ್ವಾರದಲ್ಲಿ ಒಳಗೆ ಕೂಡಿ ಹಾಕಿರ್ತಕ್ಕಂತಹ ಜೀವಾತ್ಮ ತಪ್ಪಿಸಿಕೊಂಡು ಸಂಸಾರದಲ್ಲಿ ಹೊರಗಡೆ ಹೋಗಿಬಿಟ್ರೆ ಮೋಕ್ಷಕ್ಕೂ ಅವಕಾಶ ಇಲ್ಲದ ಪಿಶಾಚಿ ಅಂತ ಶರೀರ ಬಿಟ್ಟು ಕಣ್ಣು ತೆಗೆದು ಕೂಡ ಪುಸ್ತಕಂತ ಜೀವಾತ್ಮ ಹೊರಗೆ ಹೋಗ್ಬಿಟ್ರೆ, ಮೂತ್ರ ವಿಸರ್ಜನೆ ಮಾಡುವ ಜೀವಾತ್ಮ ಹೊರಗೆ ಹೋಗ್ಬಿಟ್ರೆ, ಅವನ ಸಾಧನೆ ಮುಗಿಯೋ ತನಕ ಒಳಗೆ ಇಟ್ಟು ಕೂಡಿಸಿ ಹೇ ಬಾಯಿಲಿ ಅಂತ ಸ್ಕೂಲಲ್ಲಿ ತಪ್ಪಿಸ್ಕೊಂಡು ಹೋಗೋ ಹುಡುಗರನ್ನ ಮೇಷ್ಟು ಬೆತ್ತ ಹೇಳಿ ಜರುಗಿಸಿ ಬಾಯಿಲಿ ಅಂತ ಹೊರಗೆ ಕರ್ಕೊಂಡ್ಬಂದು ಕೂಡಿಸಿ ಬೆದರಿಸಿ ಪಾಠ ಹೇಳುವಂತೆ ನಿರೋಧ ಮಾಡುವ ಶಕ್ತಿ ಯಾವುದು? ಅವನೇ ಅನಿರುದ್ಧ.
ಇದನ್ನು ಬಾಯ್ಬಿಟ್ಟು ಹೇಳಿ ಉಪನಿಷತ್ತು. ಎರಡು ಕೂಡಿಸ್ಕೋಬೇಕು. ಜೀವಾತ್ಮನದು ಚಂಚಲ ಬುದ್ಧಿಯಾದ್ದರಿಂದ ಈ ಬಾಹ್ಯಲೋಕದ ಪ್ರಪಂಚದ ವ್ಯವಹಾರದಲ್ಲಿ ಎಲ್ಲರೂ ಒಂದು ಕಡೆ ಮುಳುಗು ಹೋಗ್ತಾನೆ, ತಪ್ಪಿಸ್ಕೊಂಡು ಹೋಗ್ತಾನೆ. ಸಾಯುವಾಗಲೂ ಕಣ್ಣು, ಕಿವಿ, ಮೂಗು, ಇಂದ್ರಿಯ, ಉಪಸ್ಥ, ಆಸ್ತಿ, ಪಾಸ್ತಿ, 19+7=26 ಎಲ್ಲರೂ ಒಂದು ಕಡೆ ತಪ್ಪಿಸ್ಕೊಂಡೇ ಹೋಗ್ತಾನೆ. ಜೈನ ನರಕಕ್ಕೆ ಹೋಗ್ಬೇಡ ಕಣೋ, ನೀವು ಸಂಸಾರಕ್ಕೆ ಹೋಗ್ಬೇಡ ಕಣೋ, ಮೇಲ್ಗತಿ ಹೋಗು ಅಂತ ಅವನನ್ನು ನಿಯಂತ್ರಿಸಿ ಕೋರ್ಟು ಕಚೇರಿಗಳ ಮೂಲಕ ಪ್ಯಾರಾಲಿಸಿಸ್ ಕೊಟ್ಟು ನಾಲಿಗೆ ತಪ್ಪಿಸಿ ಕಣ್ಣು ಕುರುಡು ಮಾಡಿ ಕಿವಿಗಳನ್ನ ಕಿವುಡು ಮಾಡಿ ಕಾಲನ್ನು ಕುಂಟು ಮಾಡಿ ಇನ್ನೊಂದ್ಸಲ ನಾನು ಮರ್ತ್ರ ಮಾಡಿದೆ ನಿನಗೆ ಅಂತ ತಾನು ಯಾರ ನಿರೋಧಕ್ಕೂ ಸಿಕ್ಕದೆ ನಮ್ಮನ್ನ ನಿರೋಧ ಮಾಡುವ ಎಚ್ಚರದ ಪೊಲೀಸ್ ಇನ್ಸ್ಪೆಕ್ಟರ್ ಕೆಲಸ ಮಾಡುವನು ಅವನೇ ಅನಿರುದ್ಧ ಭಗವಂತ. ಅರ್ಥ ಆಯ್ತು ನೋಡಿ, ತಪ್ಪಿಸ್ಕೊಂಡು ಹೋಗೋದಾಗ ಈ ಪ್ರಾಪಂಚಿಕ ವ್ಯವಹಾರದಲ್ಲಿ ಬಿದ್ದರೆ ದೇವನ್ ಕಾಣೋ ತುಂಬಾ ಅಪರೂಪ. ಯಾಕೆಂದ್ರೆ ಚಂಚಲತ್ವಕ್ಕೆ ಎಷ್ಟು ಬೇಕು, 19 ಮುಖ ಕೊಟ್ಟಿದ್ದಾನೆ, ಸಪ್ತಾಂಗಗಳನ್ನು ಕೊಟ್ಟಿದ್ದಾನೆ. ಆದ್ರೆ ಇಲ್ಲಿರೋ ಜೀವಾತ್ಮ ಏನ್ ಮಾಡ್ತಾನೆ ಮುಂದೆ ಹೇಳ್ತಾರೆ, ಸ್ಥೂಲ ಭುಕ್ ವೈಶ್ವಾನರ ಪ್ರಥಮ ಪಾದ. ಉಪನಿಷತ್ತು ಡೆಸಿಗ್ನೇಷನ್ ಕೊಡುತ್ತೆ ಜಾಗೃತ ಅವಸ್ಥೆಯಲ್ಲಿರೋ ಜೀವಾತ್ಮನ ಮುಖಕ್ಕೆ ವೈಶ್ವಾನರ ಅಂತ ಹೆಸರು. ವೈಶ್ವಾನರ ಯಾಕೆ, ವಿಶ್ವೇಶಾಂ ನರಾಣಾಂ ನೇತೃತ್ವ, ವಿಶ್ವದಲ್ಲಿರುವ ಎಲ್ಲ ಮನುಷ್ಯರನ್ನ ದಿಕ್ಕು ತೋರಿಸಿ ಕರ್ಕೊಂಡು ಹೋಗೋ ಪರಮಾತ್ಮನ ಅಧೀನವಾದದ್ದಾದ್ರಿಂದ ಇದು ವೈಶ್ವಾನರ ಮುಖ. ವಿಶ್ವೇಶಾಂ ನರಾಣಾಂ ನೇತೃತ್ವ ವೈಶ್ವಾನರ. ಹಾಗಿದ್ದ ಸ್ವಪ್ನಲೋಕ ಅಂತ ಇದೆಯಲ್ಲ, ಅಲ್ಲಿ ತಪ್ಪಿಸ್ಕೊಂಡು ಹೋಗಿ ಏನ್ ಮಾಡ್ತೀವಿ ಜೀವಾತ್ಮನನ್ನ? ಜೀವಾತ್ಮನಿಗೆ ನರಕ ಅಂತ ತುಂಬಾ ಆಸೆ, ಅವಸರ ಅವಸರ ಟಿಕೆಟ್ ಕೊಡಿ ಹೋಗ್ಬೇಕು. ಸಂಸಾರ ಅಂದ್ರೆ ಆಸೆ, ನಾ ಹಂದಿ ಜನ್ಮಕ್ಕೆ ಹೋಗ್ಬೇಕು, ಬೇಗ ನನ್ ಜಾಕೊಡಿ, ನಾ ತುಂಬಾ ಪಾಪ ಮಾಡಿದ್ದೇನೆ, ನನ್ನ ಹಳ್ಳಿ ಜನ್ಮದಲ್ಲಿ ಹಾಕಿ, ನಾಯಿ ಜನ್ಮದಲ್ಲಿ ಹಾಕಿ. ಈ ಪುನರ್ಜನ್ಮದ ವಾಸನೆ ಹಂಗ್ ಕಟ್ಟಿಸ್ಕೊಂಡ್ ಬರುತ್ತೆ ಜನ್ಮಾಂತರದಿಂದ. ಅದಕ್ಕೆ ವೈಶ್ವಾನ ರೂಪದಲ್ಲಿ ಭಗವಂತ ನಿಯಂತ್ರಣ ಮಾಡ್ತಾನೆ. ಅದು ಜೀವಾತ್ಮ. ಇವನು ಸ್ಥೂಲ ಭೂಕ್, ಹಿ ಎಂಜಾಯ್ಸ್ ಥಿಂಗ್ಸ್ ಆಫ್ ಎ ವೆರಿ ರಫ್ ನೇಚರ್, ಕ್ರೂಡ್ ನೇಚರ್, ಸ್ಥೂಲವಾದ ಅನುಭವ. ಸ್ಥೂಲ ಅಂದ್ರೆ ಏನು, ಶಾರೀರಿಕ ಅಲ್ವೇ? ಫ್ಯಾನ್ ಹಾಕಿದ್ರೆ ಯಾರಿಗೆ ಅನುಭವ ಇದು? ಫ್ಯಾನಿನ ಅನುಭವ ಆತ್ಮಕ್ಕಾಗುತ್ತೆ, ಪರಮಾತ್ಮನು ಬೇಕೆ ಶರೀರಕ್ಕೆ? ರುಚಿ ಚೆನ್ನಾಗಿತ್ತು ಉಪ್ಪಿನಕಾಯಿ, ಯಾರಿಗೆ ಹೋಗುತ್ತೆ ಅಲ್ಲ? ನಾಲ್ಗೆ ಮೂಲಕ ನೋಡಿದ್ರು ಅದು ಸ್ಥೂಲವೇ. ಅದ್ ಬೇಡಪ್ಪ, ಉಪ್ಪಿನಕಾಯಿ BP ಹೆಚ್ಚಾಗುತ್ತೆ ಅಂತಾರೆ ಡಾಕ್ಟರ್, ನನಗೆ ಅದೇ ಬೇಕಂತಾರೆ. ತಟ್ಟೆ ತೆಗೆದ ಸೀತಾನ ಹೆಂಡತಿ ಮೇಲೆ, ನನಗೆ ಉಪ್ಪಿನಕಾಯಿ ಬೇಕು, ನಿಮ್ಮ ಅಪ್ಪನ ಬೇದು, ನಾ ತಂದಿದ್ದೇನು ಮಾವಿನಕಾಯಿ. ಇದೇನ ಮಾಡಿ, ನಮ್ಮ ಅಣ್ಣ ಒಬ್ರಿದ್ರು, ಅವ್ರು ಕೊನೆಯಲ್ಲಿ ಅವ್ರಿಗೆ ಅಲ್ಸರ ಆಗ್ಬಿಡುತ್ತೆ ಹೊಟ್ಟೆಯಲ್ಲಿ, ಮಾರ್ಥ ಆಸ್ಪತ್ರೆಯಲ್ಲಿ ಸತ್ಯ ಹೋದ್ರು. ಕೋಪ ಎಷ್ಟಿತ್ತು ಅವ್ರಿಗೆ ಅಂದ್ರೆ, ಮೆಣಸಿನಕಾಯಿಲ್ಲೇ ಖಾರ ಸಾಲ್ದು ನೋವು, ಬೆಲ್ಲದಲ್ಲಿ ಸಿಹಿ ಸಾಲ್ದು ನೋವು, ಜಾವಂಡಿ ಮಾಡಿದ ಬೆಲ್ಲ ಊಟ ಮಾಡುವ ಪಾಯಸ ಅಂದಾವೆ, ಯಾವ ಹೇಳ್ಕೊಟ್ಟ ನನಗೆ ಈ ಬೆಲ್ಲ, ಬೆಲ್ಲವೇ ಚೆನ್ನಾಗಿಲ್ಲ, ಇರೋದೇ ಹಾಗಿದೆಯಾ, ಎಲ್ಲ ಬೆಲ್ಲ ಯಾವ ಬೆಲ್ಲವೂ ಸರಿ ಇಲ್ಲ, ಬಾಯಿಗೆ ಬಂದ ಸಿಹಿ. ಮೆಣಸಿನಕಾಯಿಲ್ ಖಾರ ಇಲ್ಲ, ಬೆಲ್ಲದಲ್ಲಿ ಸಿಹಿ ಇಲ್ಲ, ಉಪ್ಪದಲ್ಲಿ ಉಪ್ಪಿಲ್ಲ, ರಸ ಹತ್ತಾ ಇಲ್ಲ. ಅದು ಕೇಳುತ್ತೆ, ಹಸಿರು ಮೆಣಸಿನಕಾಯಿ ಕೇಳುತ್ತೆ, ಗುಂಟೂರು ಮೆಣಸಿನಕಾಯಿ ಇಷ್ಟೇ ಇರ್ತದೆಯೋ, ಊಸಿ ಸೂಜಿ ಹಾಗಿರುವುದು. ನಾವೆಷ್ಟು ಹೇಳಿದ್ರು ಕೇಳಿದ್ವಿ, ಈ ನಾಲ್ಗೆ ರುಚಿ ಅಷ್ಟೂ ಲಭುಕ. ಈ ಪಂಚೇಂದ್ರಿಯಗಳ ರುಚಿ ಹತ್ತು ಬಿಟ್ಟಿರುತ್ತೆ ಜೀವಾತ್ಮನಿಗೆ ವ್ಯವಹಾರ ಲೋಕದಲ್ಲಿ. ನಮ್ಮ ಸ್ಥೂಲ ಭುಕ್ ಅರ್ಥ ಇದೆ. ಮೊದಲನೇ ಸ್ಟೇಜು ನಮ್ಮ ಜೀವನದಲ್ಲಿರುವ ಅವಸ್ಥೆಗಳಲ್ಲಿ ಭಗವಂತನಿಗೆ ಅವಸ್ಥೆಗಳಿಲ್ಲ. ಅವಸ್ಥಾ ಅನ್ನೋದು ಒಂದು ರೋಗ. ಹಾಗೆ ಮನುಷ್ಯನಿಗೆ ಕೃಶತ್ವ, ಸ್ಥೂಲತ್ವ, ಅಜ್ಞತ್ವ, ದಾರಿದ್ರ್ಯ ಎಲ್ಲ ಬರ್ತದೆಯೋ, ಅವಸ್ಥಾತ್ರಯ ಅನ್ನೋದು ಒಂದು ರೋಗ. ಈ ಅವಸ್ಥಾತ್ರಯದಿಂದ ಬಿಡುಗಡೆ ಹೊಂದಿರುವನು ಯಾವನಾರು ಒಬ್ಬ ಮನುಷ್ಯ ಇದ್ದಾನೆ? ಸ್ವಪ್ನವನ್ನು ಗೆದ್ದಿರುವನು ಯಾವನಾಗಿದ್ದಾನೆ? ಸರ್ವದಾ ಸುಶುಪ್ತಿಯಲ್ಲಿ ಯಾವನಾರು ಇರ್ತಾನೆ? ಸುಶುಪ್ತಿ ಅನ್ನೋದು ಒಂದು ಅವಸ್ಥೆ. ಅವಸ್ಥೆ ಅಂತ ಯಾಕೆ ಹೇಳ್ತೀವಿ? ಸ್ವಸ್ಥವಾಗಿರುವುದು ಬೀಳದೆ ಇರುವುದೇ ಅವಸ್ಥೆ. ನೀವು ನೀವಾಗಿರುವುದಕ್ಕೆ, ನೀವು ನಿಮ್ಮನ್ನು ಭಗವಂತನನ್ನು ಅನುಭವಿಸುವುದಕ್ಕೆ ಅಡ್ಡವಿರುವಂತಹ
ಒಂದು ವಿಘ್ನ ರೂಪದ 11-14 ಅಂತಸ್ತು ಮಾಡಿ ಮುಂಬೈನಲ್ಲಿ 17 ಅಂತಸ್ತು ಮಾಡಿ ಹೋಗಿದ್ದೇವೆ. ಹೈಗ್ರೀವ್ದವ್ರನ್ನ ಇದು ಮಾಡಿಕೊಂಡು ನಮ್ಮ ಪರಕಾಲ ಮಠದ ಶ್ರೀಗಳು ಈಗಿನ ಸ್ವಾಮಿಗಳು 17 ಅಂತಸ್ತು ಒಂದೇ ಬಿಲ್ಡಿಂಗ್ಗೆ ಹೋಗಿ ನಾನು ಜೊತೆಲಿದ್ದೇವೆ. ಆ ಪೆಟ್ಟಿಗೆ ಇಟ್ಟಿಗೆ ತಗೊಂಬರೋರು ಅವರು 17 ಅಂತಸ್ತು ಹೋದ್ರೆ ಲಿಫ್ಟ್ ಅಲ್ಲಿ ಹೋಗ್ಬೇಕು, ಸ್ವಾಮಿಗಳು ಲಿಫ್ಟು, ನಾನು ಲಿಫ್ಟು, ಅಲ್ಲ ಹೈಗ್ರೀವನ್ಗೂ ಲಿಫ್ಟು. ನಮ್ಗೇನ್ ಭಯ, ಕರೆಂಟ್ ಕಾಯಿ ಕೊಟ್ಬಿಟ್ರೆ ಏನ್ ಗತಿ, ಕರೆಂಟ್ ಕಾಯಿ ಕೊಟ್ಟರೆ ಏನ್ ಗತಿ, ನಡೆಯಿಲ್ಲ ಕೆಳಗೋದಿಲ್ಲ. ಆವಾಗ ಝೂ ಗಾರ್ಡನ್ ಅಲ್ಲಿ ಇರೋದು ಒಂದೇ, ಅಲ್ಲಿರೋದು ಒಂದೇ, ಬಂದವರೆಲ್ಲ ಕಡಲೆಕಾಯಿ ಬಾಳೆಹಣ್ಣು ಸಿಪ್ಪೆ ಎದ್ದು ಗೇರ್ ಗೇರ್ ತಿಮ್ಮಣ್ಣ ಗೇರ್ ಗೇರ್ ತಿಮ್ಮಣ್ಣ ಗೇರ್ ಸ್ಥಿತಿ ಎಚ್ಚರ ಅಂತಿದ್ದೇವೆ. ಎಷ್ಟೊತ್ತಿರ್ತೀರಿ ಎಚ್ಚರ, ಇದಕ್ಕೆ ಒಂದು ಮಿನಿಟ್ ಇದೆ ನೋಡ್ರಿ, ಎಷ್ಟೊತ್ತು ಎಚ್ಚರ ಇರ್ತೀರಿ? ಅಲ್ಲಲ್ಲ, ಮನುಷ್ಯನಿಗೆ 3 ದಿವಸ ಹಗಲು ರಾತ್ರಿ ವೆಚ್ಚ ಹೆಚ್ಚು, ಅವನಿಗೆ ನಿದ್ದೆ ಕೆಡಿಸಿಬಿಟ್ರೆ ಮನಸ್ಸಿನ ಒಳಗಿರೋದೆಲ್ಲ ಕಕ್ಕು ಬಿಡ್ತಾನಂತೆ ಅವನು. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬನ ಬಾಯಿ ನಿಜ ಹೊರಡಿಸ್ಬೇಕಾದ್ರೆ ಅದು ಇದು ಮಾತನಾಡಿಸ್ತಾ ಏನೋ ಒಂದು ರೆಕಾರ್ಡ್ ಆಗ್ತಾ ಹಿಂಸೆ ಕೊಡ್ತಾ 3 ದಿವಸ ನಿದ್ದೆ ಕೆಡಿಸಿಬಿಟ್ರೆ ಮನಸ್ಸಲ್ಲಿ ಏನೂ ತಂಗೋದಿಲ್ಲ ಅಂತ. ಜಾಗೃತ ಅನ್ನೋದು ಒಂದು ಅವಸ್ಥೆ, ಸ್ವಪ್ನ ಅನ್ನೋದು ಅದರ ಅಪ್ಪನ ಅಂತ ಅವಸ್ಥೆ. ಅದ್ರಲ್ಲಿ ಎಷ್ಟೊತ್ತಿರ್ತೀರಿ, ಎಷ್ಟೊತ್ತಿರ್ತೀರಿ? ಒಳ್ಳೆ ಸ್ವಪ್ನ, ರಾಜರ ಮನೆಯಲ್ಲಿ ಕರ್ಕೊಂಡು ಹೋಗಿ ಮರ್ಯಾದೆ ಮಾಡಿದ ಹಾಗೆ ಕೈ ಕಾಲು ತೊಳ್ಕೋಬೇಕು. ಎದ್ರಿ ಅಲಾರಮ್ಮ, ಹೋಗಿ ಬಂದ್ಮೇಲೆ ಅಯ್ಯೋ ಆ ಕನಸು ಹೋಯ್ತಲ್ಲ, ಅದೊಂದು ಅವಸ್ಥೆ. ಸುಷುಪ್ತಿ ಅಂತಿರಲ್ಲ, ಅದೊಂದು ಅವಸ್ಥೆ. ಎಷ್ಟೊತ್ತಿರ್ತಿರೋದ್ರಲ್ಲಿ ಜಾಗೃತನ ಸುಷುಪ್ತಿ ಕಾಡುತ್ತೆ, ಸುಷುಪ್ತ ಸ್ವಪ್ನ ಕಾಡುತ್ತೆ, ಸ್ವಪ್ನವನ್ನು ಇನ್ನೊಂದು ಕಾಡುತ್ತೆ. ಇದು 3 ಅವಸ್ಥೆಗಳು ಒಂದಕ್ಕೊಂದಕ್ಕೊಂದಕ್ಕೆ ಜಗಳ ಮಾಡ್ತಾ ಈ ಮನುಷ್ಯನನ್ನ ಇದು 3 ಸ್ಟೇಟ್ಸ್ ಅಲ್ಲಿ ಒದ್ದಾಡಿಸ್ತಾ ಇರ್ತವಾದ್ರಿಂದ ಇದು ಭಗವಂತನಿಗಿಲ್ಲ, ಜೀವಾತ್ಮನ ಅವಸ್ಥೆಯನ್ನು ಕೂಡ ತೆರಿತಾ ಇದ್ದಾರೆ. ಹಾಗಿದ್ರೆ ನಮಗೂ ಅವನಿಗೂ ಸಂಬಂಧ ಇದೆಯಲ್ಲ. ಭಗವಂತ ಏನ್ ಮಾಡ್ತಾನೆ, ಅನಿರುದ್ಧ ನಮ್ಮನ್ನ ನಿರೋಧ ಮಾಡುವ ರೀತಿಯನ್ನು ಹೇಳಿದ್ರು. ಸ್ಥೂಲ ಬುಕ್ಕು ವೈಶ್ವಾನರ ಪ್ರಥಮ ಪಾದ, ಎರಡನೇದು ಸ್ವಪ್ನ, ಸ್ವಪ್ನ ಸ್ಥಾನೇ. ಅಯ್ಯೋ ಈ ಸ್ವಪ್ನ ಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗೋಕಾಗಲ್ಲ ನನಗೆ, 1 ನಿಮಿಷ ಎಲ್ಲರೂ ಸ್ವಪ್ನ ಕಾಣ್ತೀರ ಆಗುತ್ತೆ ಅದು. 1 ನಿಮಿಷ ದಯವಿಟ್ಟು ಸ್ವಪ್ನವನ್ನು ಕಾಣಬೇಕು ಅಂತ ನಾ ಹೇಳಿದ್ರೆ 1 ನಿಮಿಷ ಈ ಕಡೆ ಗಮನವನ್ನು ಕೊಡಿ ಅಂದ್ರೆ ಕೊಡ್ಬೋದು. 1 ನಿಮಿಷ ದಯವಿಟ್ಟು ಸ್ವಪ್ನವನ್ನ, ಯಾವ ಸ್ವಪ್ನವನ್ನ, ಚಿರಕನೊಬ್ಬನವರು ಮುಂದೆ ಹೇಳ ಸ್ವಪ್ನ ಸ್ಥಾನೇ ಅಂತಃಪ್ರಜ್ಞ ಬಂತು. ಜೀವಾತ್ಮನಿಗೆ ಹೊರಗಡೆ ಪ್ರಜ್ಞೆ ಇರೋದಿಲ್ಲ ಅವಾಗ, ಹೌದಾ? ಸ್ವಪ್ನ ಕಾಣೋ ಅವಸ್ಥೆಯಲ್ಲಿ ಹಾಸಿಗೆ ಮೇಲೆ ಮಲಗಿರೋದು ತಿಳಿದಿರೋಲ್ಲ, ಒಳಗೆ ಅವಾಗ ಕಣ್ಣು ಮುಚ್ಚಿರ್ತೀರಿ, ಆದ್ರೆ ಏನೋ ಕಾಣಿಸುತ್ತೆ ಸ್ವಪ್ನದಲ್ಲಿ ಕಾಣಿಸುತ್ತೆ, ಹೌದಾ? ಸ್ವಪ್ನದಲ್ಲಿ ವಾಸನೆ ಬರ್ತದೆ, ಎಲ್ಲೋ ನೋಡಿದ ತರುವಳೆ ಹೂ ಹಾಕಿದ್ದು, ಯಾರನ್ನೋ ಮುಟ್ಟಿದ ಅನುಭವ ಬರ್ತದೆ, ಮುಟ್ಟಬಾರ ವಸ್ತುವನ್ನು ಮುಟ್ಟಿದ ಅನುಭವ ಬರ್ತದೆ, ಯಾರದ್ದೋ ಮನೆ ಹೋದಾಗ ಅನುಭವ ಆಗುತ್ತೆ, ಏನೋ ಊಟ ಹಾಕಿದಾಗ ಇರುತ್ತೆ, ಅಯ್ಯೋ ಪುಣೀತ ಬಡಲ್ ಮಾಡಿದ್ದು, ಎಷ್ಟು ಚೆನ್ನಾಗಿ ಮಾಡಿದ್ದು, ಸಕ್ಕರೆ ಪೊಂಗಲ್ ಮಾಡಿದ್ದು, ಉಪ್ಪಿನಕಾಯಿ ತಗೊಂಡ್ಬರ್ತೇನೆ ಅಂತಂದು ಅಷ್ಟಲ್ಲಿ ಮುಗಿಸ್ಬಿಟ್ಟೆ ನಾನು, ಅಯ್ಯೋ ಮುದೋಯ್ತಲ್ಲ. ಅಲ್ಲಿ ಪಂಚೇಂದ್ರಗಳು ಕೆಲಸ ಮಾಡ್ತವೆ, ಬಟ್ ಆಕ್ಚುಲಿ ಕಣ್ಣು ಮುಚ್ಚಿರುತ್ತೆ, ಕಿವಿ ಮುಚ್ಚಿರುತ್ತೆ, ನಾಲ್ಗೆ ಏನೂ ಇಲ್ಲ. ಈ ಪ್ರಪಂಚ ಎಲ್ಲಿಂದ ಬಂದ್ರೆ ಅದು ಸ್ವಪ್ನ ಅಂತ ಸಪ್ತ ಅಂಗ. ಅಲ್ಲಿ ಇರೆ 7 ಅಂಗಗಳು ಯಾವುದು, ಮೂರ್ಧ ಚಕ್ಷು ಬಾಣ, ಅದೇ ಏಕೋನವಿಂಶತಿ ಮುಖ, 19 ಮುಖವು ಅಲ್ಲಿಗೂ ಅನ್ವಯ. ಆದ್ರೆ ರೀಸನ್ ಇರೋದಿಲ್ಲ, ತರ್ಕ ಇರೋದಿಲ್ಲ. ಜಾಗೃತ ಅವಸ್ಥೆಯಲ್ಲಿ ಒಂದು ಅರೇಂಜ್ಡ್ ಪ್ಯಾಟರ್ನ್ ಇರ್ತದೆ, ಸ್ವಪ್ನಾವಸ್ಥೆಯಲ್ಲಿ ಅರೇಂಜ್ಡ್ ಪ್ಯಾಟರ್ನ್ ಇರೋದು, ಹೌದಾ? ಒಪ್ಪಲಿಲ್ಲ ನೀವು? ದೇರ್ ಇಸ್ ಸಮ್ ಕೈಂಡ್ ಆಫ್ ಅವೇರ್ನೆಸ್ ಮೇಡಮ್ ದೇರ್ ಆಲ್ಸೋ. ಸ್ವಪ್ನದಲ್ಲಿ ಅವೇರ್ನೆಸ್ ಇರ್ತದೆ, ಆದ್ರೆ ಒಂದಕ್ಕೊಂದಕ್ಕೆ ತಾಳಮೇಳ ಇರೋದಿಲ್ಲ. ಆ ತಾಳಮೇಳ ಯಾಕೆ ಹೋಗುತ್ತೆ? ತಾಳಮೇಳ ಅವನ ನಾಗಸ್ವರ ಊದ್ತಾ ಇರ್ತಾನೆ, ಮಹಾರಾಜರು ಬರ್ತಾ ಇರ್ತಾರೆ, 1 ಸೆಕೆಂಡ್ ಆಗುವಷ್ಟು ನೀವೇ ನಾಗಸ್ವರ ಊದ್ತಾ ಇರ್ತೀರಿ,
ನನಗೆಷ್ಟೋ ಕನಸುಗಳಲ್ಲಿ ನಾ ಸಂಗೀತ ಕಚೇರಿ ಮಾಡಿದಾಗ ಸ್ವಲ್ಪ ನಾನೇ ಸಂಗೀತ ಕಚೇರಿ ಮಾಡಿ ರಾಗಾಲಾಪನೆ ಮಾಡಿದಾಗ ಪಿಟೀಲ್ ನವನೇನೋ ಮಾಡಿದಾಗ ಹಿಂಗ್ ತಲೆ ಕೊಡಿಲಿ ತಗೊಂಡು ನೋಡಿಸ್ತೇನೆ ನಾನು ನೀವೆಲ್ಲ ಕಲ್ತ್ರಿ ಇದು ಯಾಕೆ ಬಂತು ಸ್ವಪ್ನದಲ್ಲಿ ನಾವು ಸಂಗೀತ ಫಾರ್ಮುಲಾ ಕಲ್ತಿಲ್ಲ ನೀವು ಅದನ್ನ ನಂಬೋದಿಲ್ಲ ಸಂಗೀತದಲ್ಲಿ ತುಂಬಾ ಅಭಿರುಚಿ ಉಂಟು ವೇದಾಂತ ಬಿಟ್ಟರೆ ಸಾಹಿತ್ಯ ಬ್ರಹ್ಮಸೂತ್ರ ಉಪನಿಷತ್ತು ಗೀತೆ ರಾಮಾಯಣ ಭಾರತ ಬಿಟ್ಟರೆ ನನ್ನ ಪ್ರಾಣ ಇನ್ನೊಂದು ರೀತಿ ಇರುವುದಿದ್ರೆ ಅದೆಲ್ಲ ಸಂಗೀತದಲ್ಲೇ ಇವತ್ತು ಇಷ್ಟು ಸೀಡಿ ತಗೊಂಡಿದ್ದೀನಿ ಸಂಗೀತ ಸೀಡಿ ನಮ್ಮನ್ನು ಇಲ್ಲದೆ ಕೇಳಬೇಕು ಕೇಳಬೇಕು ಎಂಬುದಾಗಿ ಆ ಬೈಕ್ ಎಷ್ಟು ಚುಚ್ಚುತ್ತೆ ಅಂದ್ರೆ ಈ 19 ಇದರಲ್ಲೋ ಅಥವಾ ಯಾವುದು ಆಗ್ರ 19 ಹೇಳಿದ್ವಲ್ಲ ಅಂತಃಕರಣ ಕಾಮ ಚಿತ್ತಿ ಆಕೃತಿ ಮನಸ್ಸು ಅಂತಃಕರಣ ಚತುಷ್ಟಯದಲ್ಲಿ ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡಿರುತ್ತೆ ಆ ಸಂಗೀತ ಕಲೀಲಿಲ್ವಲ್ಲ ದೊಡ್ಡ ಕೊರತೆ ಕೊರಿತಾ ಕೂತಿರುತ್ತೆ ಆಗ ಭಗವಂತ ಹೇಳ್ತಾನೆ ಕಲಿಬೇಕೇನೋ ಹಾಡಿಸ್ತೀನಿ ನೋಡಿ ನನ್ನ ಬಾಯಲ್ಲಿ ನೂಕಂ ಕರೋತಿ ವಾಚಾಲಂ ಪಂಗುಂ ಲಂಘ ಇದೇ ಗಿರ ಆಕಾಶದಲ್ಲಿ ತೇಳ್ಕೊಂಡು ಹೋದಾಗೆ ನಾನೇನ್ ನಾಡಿದ್ರೆ ಇಲ್ಲ ಕ್ಷಮ ತೋರಿಸ್ತಾರಲ್ಲ ಇದ್ದಕ್ಕಿದ್ದಾಗ ಹಾಡ್ಬಿಡು ಯಾವನ ಒಟ್ಟಿಸ್ಕೊಂಡ್ ಬರ್ತಾನೆ ಹಾಗೆ ಬಿಡು ಎಲ್ಲಿಗೆ ಮೈಸೂರಿನಿಂದ ಹಿಮಾಲಯ ಪರ್ವತಕ್ಕೆ ಕೆಳಗಿದ್ದವ್ರು ನೋಡ್ತಾರೆ ಏನ್ ಹಾಡ್ತಾ ಇದ್ದಾನೆ ಇವನು ಕೈ ಇಲ್ಲ ಅದಕ್ಕೆ ಇಲ್ಲ ಮತ್ತೊಂದಿಲ್ಲ ಅಕಲ್ಪಿತವಾದದ್ದು ಮನಸ್ಸಿನ ಇಮ್ಯಾಜಿನೇಷನ್ಗೆ ಸುಪ್ರಾ ಮೆಟಕದೇ ಇದ್ದದ್ದೆಲ್ಲ ಬರುತ್ತೆ ಆ ಸ್ವಪ್ಲೋಕದಲ್ಲಿ ಸಪ್ತಾಂಗ ಏಕೋ ನವಿಂಶದಿ ಮುಖ ಪ್ರವಿಕ್ತ ಭುಕ್ ಭುಕ್ ಅನುಭವಿಸ್ತಾನೆ ಪ್ರವಿಕ್ತ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ದಿರುವ ಡಿಸ್ಜಾಯಿಂಟೆಡ್ ಎಕ್ಸ್ಪೀರಿಯನ್ಸಸ್ ಆಗುತ್ತೆ ಅವನಿಗೆ ಬೆಳಿಗ್ಗೆ ವಾಕಿಂಗ್ ಹೋಗೋಕೆ ಕೇಳಿದ್ರವರು ಕಾಗ್ನಿಷನ್ ಮತ್ತು ರೀಕಾಗ್ನಿಷನ್ ಈ ಶಬ್ದಗಳ ಅರ್ಥ ನೋಡಿ ಕಾಗ್ನಿಷನ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಏನರ್ಥ ಗುರುತು ಹಿಡಿಯೋದು ಕಾಗ್ನಿಷನ್ ಅಂದ್ರೆ ಜ್ಞಾನ ರೀಕಾಗ್ನಿಷನ್ ಅಂದ್ರೆ ನೋಡಿದ ವಸ್ತುವನ್ನೇ ಮತ್ತೆ ಅದೇ ಇದೆ ಅಂತ ಗುರುತು ಹಿಡಿಯೋದು ನಿಮಗೆ ಪ್ರಶ್ನೆ ಕೇಳ್ತೇನೆ ಕೆನ್ ಯು ರೆಕಗ್ನೈಸ್ ಎ ಥಿಂಗ್ ಆಫ್ ವಿಚ್ ಯು ಹ್ಯಾವ್ ನೋ ಅರ್ಲಿಯರ್ ಕಾಗ್ನಿಷನ್ ಯಾವ ವಸ್ತುವನ್ನು ನೀವು ನೋಡಿಯಲ್ಲವೋ ಅದನ್ನು ಗುರುತು ಹಿಡಿಯೋಕೆ ಬರ್ತೀಯ ವಿದ್ಯೆ ಎಷ್ಟು ದೊಡ್ಡ ಭೂತ ಗೊತ್ತೇನು ಸವಿಕಲ್ಪ ನಿರ್ವಿಕಲ್ಪ ಸಮಾಧಿಗಳ ಗುಟ್ಟು ನಾಳೆ ಗುರುಸ್ಬೇಕು ಟೈಮ್ ಆಗ್ತಾ ಬಂದು ಇನ್ನೂ 10 ಹೇಳ್ತೇನೆ ಬೇಜಾರಿಲ್ಲ ಅನುಭವವೆಂಬುದು ಸವಿಕಲ್ಪದಿಂದ ನಿರ್ವಿಕಲ್ಪಕ್ಕೆ ಹೋಗ್ತದೆಯೋ ನಿರ್ವಿಕಲ್ಪದಿಂದ ಸವಿಕಲ್ಪಕ್ಕೆ ಹೋಗುತ್ತೀವೋ ನಿರ್ವಿಕಲ್ಪ ಸವಿಕಲ್ಪ ಶಬ್ದದ ಅರ್ಥ ಹುಚ್ಚು ಹುಚ್ಚಾಗಿ ಮಾಡಿದ್ದಾರೆ ಯಾವ ವಸ್ತುವಿನ ಪೂರ್ವ ಕಲ್ಪನೆ ಇಲ್ಲವೇ ಇಲ್ಲವೋ ಸುತರಾಮ್ ಇಲ್ಲವೋ ಯಾವ ವಸ್ತುವನ್ನ ಫಾರ್ ದಿ ಫಸ್ಟ್ ಟೈಮ್ ಡೈರೆಕ್ಟ್ ಅಪ್ರಿಹೆನ್ಷನ್ ಪ್ರಥಮ ಪ್ರವೃತ್ತಿ ಪ್ರಥಮಾನುಭೂತಿ ಪ್ರಥಮ ಪಿಂಡ ಗ್ರಹಣ ಆ ಪಿಂಡ ಶಬ್ದ ಬೇಡ ನವರಿದೆ ಪಿಂಡದ ವಸ್ತು ಪ್ರಥಮ ಪಿಂಡ ಗ್ರಹಣ ಅಂತಿರೋ ಆ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ಅದಕ್ಕೆ ನಿರ್ವಿಕಲ್ಪ ಪೂರ್ವ ಕಲ್ಪ ಇಲ್ಲ ಈಗ ದೇವ್ರ ನಿಮ್ಮ ಎದುರು ಬಂದು ನಿಂತು ಬಿಟ್ರೆ ಅವನು ಕೃಷ್ಣ ರೂಪನೂ ಅಲ್ಲ ರಾಮ ರೂಪನೂ ಅಲ್ಲ ನರಸಿಂಹ ರೂಪನೂ ಅಲ್ಲ ಯಾವ ರೂಪ ಗೊತ್ತೇ ಇಲ್ಲ ನೀವು ನೋಡಿಲ್ಲ ಅದನ್ನ ಕೇಳೇ ಇಲ್ಲ ಅದ್ರ ಬಗೆಗೆ ಥಿಂಕ್ ಮಾಡಿಲ್ಲ ಯು ನಾಟ್ ಥಾಟ್ ಆಫ್ ಇಟ್ ಯು ನಾಟ್ ಮೈಂಡೆಡ್ ಇಟ್ ಮನಸ್ಸಿನಿಂದ ನಮ್ಮನ್ನತೆ ಬಂದ್ರೆ ಗುರ್ತು ಹಿಡಿಯೋಕೆ ಆಗದೆ ಇರುವಂತಹ ಒಂದು ಅವಸ್ಥೆ ಇದ್ರೆ ಅದಕ್ಕೆ ನಿರ್ವಿಕಲ್ಪ ಉದಾಹರಣೆ ಎಲ್ಲ ಬರೆದಿದ್ದೀನಿ ನಾನು ಇಂಗ್ಲಿಷ್ ಪುಸ್ತಕಗಳಲ್ಲಿ ಹೌದು ಜ್ಞಾಪಕ ಬಂತು 2-3 ವರ್ಷದ ಒಂದು ಸಣ್ಣ ಮಗುವನ್ನ ಝೂ ಗಾರ್ಡನ್ ಕರ್ಕೊಂಡೋಗಿ ಗೇಂಡಾ ಮೃಗನು ಆನೆ ಹತ್ರ ನಿಲ್ಲಿಸಿ ಹೆದರುತ್ತೆ ಮಗು ಯಾಕೆ ಹೆದರುತ್ತೆ ನೋಡೇ ಇಲ್ಲ ಅದನ್ನ ಮನೆಗೆ ಬಂದ್ಮೇಲೆ ಅದು ನೋಡಿದೇನಮ್ಮ ಆ ಮಗು ಆ ಪ್ರಾಣಿಯಿಂದ ಅದೆ ಯಾವುದನ್ನು ಗುರುತು ಹಿಡಿಬೇಕು ಆನೆ ಅಂದ್ರೆ ಕಾಲು ನೋಡ್ಬೇಕಾ ಹೆಣ್ಣು ನೋಡ್ಬೇಕಾ ಸೊಂಡಲು ನೋಡ್ಬೇಕಾ ಏನು ಗೊತ್ತಿರೋದಿಲ್ಲ ಒಂದ್ 2 ದಿವಸ ಹೋದ್ನ ಯಾರೋ ಒಬ್ರು ಮರದಲ್ಲಿ ಮಾಡಿದ್ದೋ ಮಣ್ಣಲ್ಲಿ ಮಾಡಿದ್ದೋ ಲೋಹದ್ದೋ ಒಂದು ಆನೆ ವಿಗ್ರಹ ತಂದಿಟ್ರೆ ಅಲ್ಲಿ ನೋಡಿದ್ದಲ್ಲ ಅದು ಜ್ಞಾಪಕ ಬರುತ್ತೆ ಇದು ಯಾಕಂದ್ರೆ ಈಗ ನಿರ್ವಿಕಲ್ಪದಿಂದ ಸವಿಕಲ್ಪವೋ ಸವಿಕಲ್ಪದಿಂದ ನಿರ್ವಿಕಲ್ಪವೋ ಇದನ್ನು ಒಪ್ಪಿದ್ರೆ ದಾರಿಗೆ ಬಂದ್ರಿ ನೀವು
ನಿರ್ವಿಕಲ್ಪದಿಂದ ಸವಿಕಲ್ಪಾವಸ್ಥೆಯಲ್ಲಿ ಜಗತ್ತು ಓಡುತ್ತೆ. ಈ ಪ್ರಶ್ನೆ, ಈ ಭಗವಂತನ ನೀ ನಿರ್ವಿಕಲ್ಪಾವಸ್ಥೆಯಲ್ಲಿ ಪತ್ತೆ ಹಚ್ಚಿಲ್ಲ, ಸವಿಕಲ್ಪದಲ್ಲಿ. ಯಾರು ಹೇಳಿದ್ರಿ ನಿರ್ವಿಕಲ್ಪದ ಸವಿಕಲ್ಪ ಅಂದ್ರೆ, ನೀವು ವೈಕುಂಠಕ್ಕೆ ಹೋದ್ರು ಅವನೇನೇ ಬೇರೆ ಮಾಯಾ ಮಂತ್ರ ಮಾಡಿದ್ರು, ನನಗೆ ರಾಮರೂಪ ತೋರಿಸು, ನನಗೆ ಕೃಷ್ಣ ರೂಪ ತೋರಿಸು, ನನಗೆ ನರಸಿಂಹ ರೂಪ ತೋರಿಸು, ನನಗೆ ಕಾಳಿ ಮಾರ್ಗನ ರೂಪ ತೋರಿಸು, ಎಂ ಎಂ ಕತುಮಧೀತೆ ತತ್ಕತ್ತು ನ್ಯಾಯ ಅಂತ ಹೆಸರು. ಅಲ್ಲಿಯೂ ನೀನು ಆಪ್ಷನ್ನು, ನೀವಿಷ್ಟಪಟ್ಟ ರೀತಿಯಲ್ಲಿ ಭಗವಂತನ್ನ ಕಾಣಬಹುದು, ದರ್ಶನ ಮಾಡಬಹುದು, ಮುಟ್ಟಬಹುದೇ ಮುಟ್ಟಬಹುದು. ಸ್ವಾಮಿ ನೀ ಕೃಷ್ಣ ಆಗಿದ್ಯಲ್ಲ, ಹೌದಮ್ಮ ನಾನೇನು ಮುಟ್ಟಬಹುದೆ, ಅಯ್ಯಯ್ಯ ಎಷ್ಟು ಜನರು ಸೊಂಟದಲ್ಲಿ ಕೂತಿದ್ದೇನೆ, ಜಾತಿಯ ಕುಲ ಗೋತ್ರ ಗೊತ್ತಿಲ್ಲದೆ ಇದ್ದವರು, ಸ್ನಾನ ಜನ ಗೊತ್ತಿಲ್ಲದೆ ಇದ್ದವರು ಎತ್ಕೊಂಡಮ್ಮ ಅಂತ ಬಾಲಕೃಷ್ಣ ಸ್ವಂತದಲ್ಲಿ ಕೂಸ್ಕೊಳ್ತೀರಿ. ಆ ಜೀವಾತ್ಮಾಲಿ ಹೆಣ್ಣು ಅಲ್ಲ ಗಂಡು ಅಲ್ಲ, ಅನುಭವಿಸ್ಬಹುದು. ನಿರ್ವಿಕಲ್ಪ ಬೇಕು ಅಂದ್ರೆ ನಿರ್ವಿಕಲ್ಪವೂ ಆಗುತ್ತೆ. ಈಗ ನಿರ್ವಿಕಲ್ಪ ಅನುಭೂತಿ ನಾವೆಲ್ಲ ಪೂರ್ವ ಕಲ್ಪನೆ ಮಾಡಿಕೊಂಡಿರ್ತೇವೆ, ರಾಮ ಹೇಗೆ ಕೃಷ್ಣ ಹೇಗೆ ಮತ್ತೊಂದು ಹೀಗೆ. ಯೋಗಾವಸ್ಥೆಯಲ್ಲಿ ಡೈರೆಕ್ಟ್ ಆಗಿ ಭಗವಂತ ಹೆವಿ ವೋಲ್ಟೇಜ್ ಬಂದಾಗ ಎದುರು ಬಂದ್ಬಿಟ್ರೆ ಆ ಗ್ರಹಣಕ್ಕೆ ಅತೀತವಾದದ್ದು ಹಿಡಿಯೋಕಾಗದೆ ಇರುವಂತಹ ಆ ಪ್ರಥಮ ಪಿಂಡ ಗ್ರಹಣ, ಅದಕ್ಕೆ ನಿರ್ವಿಕಲ್ಪ ಅಂತ ಹೇಳ್ತೇವೆ. ಈ ಲೋಕದಲ್ಲಿರುವಾಗ ನಿರ್ವಿಕಲ್ಪದಿಂದ ಸವಿಕಲ್ಪಕ್ಕೆ, ಅಲ್ಲಿ ಹೋದ್ಮೇಲೆ ಕೇವಲ ನಿರ್ವಿಕಲ್ಪ ಅನುಭೂತಿ, ಬಯಸಿದ್ರೆ ಸವಿಕಲ್ಪ. ಅರ್ಥ ಆಯ್ತು ನಿಮಗೆ? ನಿಮಗೆ ತಿಳಿತು ನಂಗೆ ಅನ್ನಿಸ್ತಾ ಇಲ್ಲ. ಒಂದು ಇಂಜೆಕ್ಷನ್ ಕೊಟ್ಟಿದ್ದೇನೆ, ಚೇತರಿಸ್ಕೊಳ್ಳಿ. ಈ ಸ್ವಪ್ನದಲ್ಲಿ ಬರುತ್ತಲ್ಲ ಆ ಸವಿಕಲ್ಪ, ಒಂದೇ ವಿಕಲ್ಪ. ವೆರಿ ಇಂಪಾರ್ಟೆಂಟ್. ಆದ್ರೆ ನೋಡಿರೋದು ನೋಡಿದ ಆಟಲ್ಲಿ ಬರೆಯಲ್ಲ, ನೋಡಿದ ವಸ್ತುಗಳು ಇನ್ಯಾವ್ದು ಅಸಂಬದ್ಧವಾದ ಒಂದಕ್ಕೊಂದು. ಯಾವುದೋ ಮನೆ ಯಾವ್ದೋ ಮನೆ ಹೋಗಿರ್ತೀರಿ, ಮದುವೆ ನೋಡ್ತೀರಿ, ಆ ಹುಡುಗಿ ಅಷ್ಟು ಚೆನ್ನಾಗಿದ್ದಾಳೆ, ಯಾಕ್ರಿ ಅಷ್ಟ ಅವಕ್ರ ಹುಡುಗ ಅಂತ ಮನಸ್ಸು ಅನಿಸುತ್ತೆ. ಸ್ವಪ್ನದಲ್ಲಿ ಅದು ಯಾವುದೋ ರೀತಿಯಲ್ಲಿ ಪ್ರೊಜೆಕ್ಟ್ ಆಗುತ್ತೆ. ನಿಮ್ಮ ಮನಸ್ಸಿಗೆ ತಾಗಿದ ಯಾವುದೋ ಒಂದು ಕ್ಷುದ್ರ ಅನುಭವ, ಇಟ್ ಗೆಟ್ಸ್ ಪ್ರೊಜೆಕ್ಟೆಡ್ ಇನ್ ಎ ಟೋಟಲಿ ಡಿಫರೆಂಟ್ ಮ್ಯಾನರ್. ಆಮೇಲೆ ಕೇಳ್ತೀರಿ ಇದಕ್ಕೆ ಅರ್ಥ ಏನು ಅಂತ ಕೇಳ್ತೀರಿ, ನಮ್ಮನ್ನೇ ಕೇಳ್ತೀರಿ ನೀವು, ಸ್ವಪ್ನಕ್ಕೆ ಅರ್ಥ ಯಾಕೆ ಕೇಳ್ತೀರಿ? ಜಾಗೃತ ವ್ಯವಸ್ಥೆಗೆ ಯಾರು ಅರ್ಥ ಕೇಳ್ತಾರೆಯೇ? ಕೃಷ್ಣನ ಕೂತಿದ್ದಾರಲ್ಲ, ಒಬ್ಬರು ಸ್ವಾಮಿ ಇದು ಕಂಬ ಅಂತ ಯಾವ ಥರ ಕೇಳಿದ್ದೀರಾ? ಯಾಕೆ ಕೇಳಿಲ್ಲ? ಇದು ಸಂಶಯ ಇಲ್ಲ. ಸ್ವಪ್ನದಲ್ಲಿ ಸ್ವಾಮಿ ನಾ ಹಾವನ್ನು ನೋಡಿದ್ನಲ್ಲ, ಹಾವು ಕಂಡ್ರೆ ಒಳ್ಳೆಯದೆ, ಸ್ವಪ್ನದಲ್ಲಿ ಕೋತಿ ಕಂಡ್ರೆ ಒಳ್ಳೆಯದೆ, ಸ್ವಪ್ನದಲ್ಲಿ ನದಿ ಕಂಡ್ರೆ ಒಳ್ಳೆಯದೆ, ಸ್ವಪ್ನದಲ್ಲಿ ಹಾವನ್ನ ಕಂಡ್ರೆ ಧನಪ್ರಾಪ್ತಿ ಅಂತಾರೆ, ಸ್ವಪ್ನದಲ್ಲಿ ಹೆಣವನ್ನ ಕಂಡ್ರೆ ಧನಪ್ರಾಪ್ತಿ ಅಂತಾರೆ. ಸ್ವಪ್ನ ಅಂತ ಒಂದು ಶಾಸ್ತ್ರ, ಅದನ್ನು ಮನಸ್ಸನ್ನು ಡಯಾಗ್ನೋಸ್ ಮಾಡೋದಕ್ಕೆ ಫ್ರಾಯ್ಡ್ ದಾರಿ 14 ಸೈಕಾಲಜಿ ಬಿಟ್ಟು ನೋಡಿ ಮುಂದಾಗುವ ಸೂಚನೆಗಳನ್ನು ಕೊಡುತ್ತೆ. ಸೂಚಕ ಸಹಿಷ್ಣುತೆ ಹೇ ಬ್ರಹ್ಮಸೂತ್ರ, ಹಿಂದೆ ಆಗಿದ್ದನ್ನು ಪ್ರೊಜೆಕ್ಟ್ ಮಾಡಿ ತೋರಿಸುತ್ತೆ, ನಮ್ಗೆ ಅರ್ಥ ಆಗದೆ ಇದ್ದದನ್ನು ಅರ್ಥ ಮಾಡಿ ತೋರಿಸುತ್ತೆ. ಈ ಹುಚ್ಚು ಮನಸ್ಸು, ಸ್ವಪ್ನದಲ್ಲಿಯೂ ಅರ್ಥಗಳು ಉಂಟು, ಅನರ್ಥಕರ ಸ್ವಪ್ನಗಳು ಉಂಟು. ಒಂದಕ್ಕೊಂದು ತಿಳಿಸಿ ಸಿಕ್ಕಾಪಟ್ಟೆ ಯಾರ ಮನೆಯಲ್ಲಿ ವಡೆ ಎಲ್ಲ ತಿಂದು ಬಿಟ್ಟಿದ್ರೆ, ವಡೆ ಗಿಡ ಇಡ್ಲಿ ತಿಂದಿದ್ರೆ, ಸಾಂಬಾರ್ ತಿಂದಿದ್ರೆ, ವಾತರೋಗದಿಂದ, ಪಿತ್ತರೋಗದಿಂದ, ಕಫರೋಗದಿಂದ, ರೋಗದಿಂದ ಉಂಟಾಗತಕ್ಕಂತಹ ಸ್ವಪ್ನಗಳು ಕಾಮಕ್ರೋಧ ರೂಪಗಳಾದ್ರಿಂದ ಪರಿವಿಕ್ತ ಹುಕ್ ಇವನಿಗೆ ತೈಜಸಃ. ಮೊದಲನೇವನು ವೈಶ್ವಾನರ, ಎರಡನೇವನು ತೈಜಸಃ, ತೇಜೋಮಯವಾದ ಲೋಕ. ಸ್ವಪ್ನ ಲೋಕದಲ್ಲಿ ಬೆಳಕಿರ್ತಾ ಇಲ್ಲ, ಸ್ವಪ್ನದಲ್ಲಿ ಯಾರು ನೋಡುವಾಗ ಟಾರ್ಚ್ ಹಿಡ್ಕೊಂಡು ನೋಡ್ತೀರಾ? ಅಲ್ಲಿ ಬೆಳಕಿರುತ್ತೆ, ಎಲ್ಲಿಂದ ಬಂತ ಬೆಳಕು? ಕಣ್ಣು ಮುಚ್ಚೆ ಇರುತ್ತೆ, ದೀಪ ಇಲ್ಲ, ಬೆಡ್ ಲೈಟ್ ಇಲ್ಲ. ಅದಲ್ಲಿ ಯಾಕೆ ಬರ್ತು ಅಂತ ಕೇಳ್ತೀವಿ. ಇನ್ನು ಯೋಚನೆ ಮಾಡಿ, ಆ ಬೆಳಕನ್ನ ಹಿಡಿಯುವವನು ಭಗವಂತ ಪ್ರದ್ಯುಮ್ನ. ದುಮ್ನ ಅಂದ್ರೆ ಬೆಳಕು, ಟಾರ್ಚ್ ತೋರಿಸಿ ನೋಡು ಅಂತ ಹೇಳುವಾಗ ಭಗವಂತ ತನ್ನ ದಿವ್ಯ ಮಹಿಮೆಯಿಂದ ಬೆಳಕನ್ನು ಹಿಡಿದು, ಕಣ್ಣಿಲ್ಲದೆಯೋ ಕಿವಿ ಇಲ್ಲದೆಯೋ ಪಂಚೇಂದ್ರಿಯಗಳ ಅನುಭವ, ಇದೇ ಪಂಚೇಂದ್ರಿಯ ಪ್ರಪಂಚವೇ ಜಾಗೃತ ವ್ಯವಸ್ಥೆಯಲ್ಲಿ ಒಂದು ರೀತಿ. ಸ್ವಪ್ನದಲ್ಲಿ ಏನ್ ಕೊಡ್ತಾನೆ?
ಅವನು ತೈಜಸ ದ್ವಿತೀಯ ಪಾದ ಯಾವುದು ಮೊದಲನೇದು ಅಕಾರ ಎರಡನೇದು ಉಕಾರ ಮೂರನೇದು ಎಲ್ಲಿ ಬರ್ತೇವೆ ನೋಡಿ ಯತ್ರ ಸುಪ್ತ ನಕಂಚನ ಕಾಮಂ ಕಾಮಯತೆ ಬೇಜಾರಾಗ್ತಾ ಇದ್ದು ಹೇಳಿ ಇನ್ನು ಐದೇ ನಿಮಿಷ ಯಾವ ಅವಸ್ಥೆಯಲ್ಲಿ ಮಲಗಿದವನು ನಕಂಚನ ಕಾಮಂ ಕಾಮಯತೆ ಅಲ್ಲಿ ಆಸೆಗಳೇ ಇರುವುದಿಲ್ಲ ಅವನಿಗೆ ಒಂದಾಸೆಯೂ ನಕಂಚನ ಸ್ವಪ್ನಂ ಪಶ್ಯತಿ ಅಲ್ಲಿ ಸ್ವಪ್ನವನ್ನು ನೋಡುವುದಿಲ್ಲ ತತ್ ಸುಷುಪ್ತಂ ಅದಕ್ಕೆ ಸುಷುಪ್ತಿ ಅಂತ ಹೆಸರು ಸುಷುಪ್ತ ಸ್ಥಾನ ಆ ಸುಷುಪ್ತ ಸ್ಥಾನದಲ್ಲಿ ಇವನಿಗೆ ಎಷ್ಟು ಮುಖ ಎಷ್ಟು ಅಂಗಗಳು ಅಂದ್ರೆ ಏಕೀಭೂತ ಸುಷುಪ್ತಿಯಲ್ಲಿ ಈ ಜೀವಾತ್ಮ ಭಗವಂತ ಹೇಳ್ತಾನೆ ಮಗು ಪೆದ್ದೆ ಜಾಗೃತ ಅವಸ್ಥೆಯಲ್ಲಿ ಅವನು ಬಂದ ಇವನು ಬಂದ ಕಳ್ಳ ಬಂದ ಅವನು ಭಯ 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 ಸ್ವಪ್ನದಲ್ಲಿ ಅದೇ ಪ್ರೊಜೆಕ್ಷನ್ನು ಮಗು ತುಂಬಾ ಸುಸ್ತು ಪಟ್ಟಿದ್ದೀಯಪ್ಪ ಅಂತ ಅಳ್ತಾ ಇರೋ ಮಗುವನ್ನು ಹೆಗಲ ಮೇಲೆ ಹಾಕೊಂಡು ತಾಯಿ ಮಗುವನ್ನ ತಟ್ಟಿ ತಟ್ಟಿ ಹಾಡನ್ನು ಹಾಡಿ ನಿದ್ರೆ ಮಾಡಿಸುವಂತೆ ಏಕೀಭೂತ ಪರಮಾತ್ಮನ ಜೊತೆಯಲ್ಲಿ ಒಂದ ಇರ್ತಾನೆ ಅಳು ಹೋಗ್ತದೆ ಭಯ ಹೋಗ್ತದೆ ಶಂಕೆ ಹೋಗ್ತದೆ ಏಕೀಭೂತ ಪ್ರಜ್ಞಾನ ಘನ ಅಯ್ಯೋ ಜ್ಞಾನ ಇರ್ತದೆ ಅಲ್ಲಿ ಸಾಲಿಡಿಫೈಡ್ ನಾಲೆಡ್ಜ್ ಅಂತಾರೆ ಪ್ರಜ್ಞಾನ ಘನ ಅಂದ್ರು ಬಾಕಿ ಲೋಕದ ಜ್ಞಾನ ಚಂಚಲ ಸ್ವಪ್ನ ಲೋಕದ ಜ್ಞಾನ ಚಂಚಲ ಆ ಒಳಗಿರುವ ಸುಷುಪ್ತಿಯ ಅವಸ್ಥೆಯ ಸಂಕಷ್ಟಾನುಭೂತಿ ಅನ್ನೋದು ಘನವಾದ ಪ್ರಜ್ಞೆ ಆ ಬಿಗಿಯಪ್ಪಿಗೆ ತಾಯಿಯಪ್ಪಿಗೆ ಹೇಗಿರುತ್ತೆ ಅಂದ್ರೆ ಮಗುವಿಗೆ ಪೂರ್ತಿ ದುಃಖ ಆಯಾಸ ಕ್ಲೇಶವನ್ನ ಮರೆಸಿ ಇಂಗ್ಲಿಷ್ ಹೇಳ್ತೇನೆ ರಿಫ್ರೆಶ್ ಮಾಡಿ ರಿಜುವನೇಟ್ ಮಾಡಿ ಕಣ್ಣು ಬಿಟ್ಟ ಮೇಲೆ ಇನ್ನೊಂದು ಸಹಾಯ ಕೊಟ್ಟಿದ್ದೇನೆ ನಾವು ಯು ಎಂಜಾಯ್ ಅದನ್ನು ಮಾಡುವ ಭಗವಂತನಿಗೆ ನೀವು ಕೃತಜ್ಞತೆ ಹೇಳೋದಿಲ್ಲವೇ ಸಂಕರ್ಷಣ ಹೇಳಿತಂದ್ರೆ ಅವನು ಉಗ್ರರನ್ನು ಬಿಡುವುದಿಲ್ಲ ಬಡವರನ್ನ ಬೆಲ್ಲಿಗಳನ್ನ ದೊರೆಗಳನ್ನ ಯಾರನ್ನು ಬಿಡುವುದಿಲ್ಲ ದಿವಸ ಕೊಡ್ತಾನೆ ಎಲ್ಲರೂ ಒಂದು ಕಡೆ ತುಂಬಾ ಕ್ರೂರವಾಗಿದ್ರೆ ನಾವು ಸುಷುಪ್ತಿ ಬರುವುದು ಅಪರೂಪ ಆಗ್ತದೆ ಹೌದಾ ನಿದ್ದೆ ಮಾಡಿದ್ರೆ ಚೆನ್ನಾಗಿ ಇಲ್ಲ ಸ್ವಾಮಿ ಯಾಕೋ ಸರಿಯಾಗಿ ಬರಲಿಲ್ಲ ಅಂತ ಯಾಕೆ ಬರಲಿಲ್ಲ ಡೀಪ್ ಸ್ಲೀಪ್ ಕೆಲವು ದಿವಸ ಬರೋಲ್ಲ ಯಾಕೆ ಬರೋಲ್ಲ ಕಾಮಕ್ರೋಧಗಳು ಪೀಡೆ ಇರ್ತಾವಲ್ಲ ಕಾಮಕ್ರೋಧಗಳ ಪೀಡೆಗಳು ಕಣ್ಣು ಬಿಟ್ಟರು ಅದೇ ಕಣ್ಣು ಮುಚ್ಕೊಂಡ್ರು ಅದೇ ಸ್ವಪ್ನದಲ್ಲೂ ಅದೇ ಅದೇ ಕರ್ಮ ಕರ್ಮಪಾಶೆ ಬಿಡಿಸುವಾಗ ಭಗವಂತ ತೀರ್ಥ ಯಾತ್ರೆ ಮಾಡ್ಕೊಂಡು ಕಾಲ್ನಡಿಗೆಯಲ್ಲಿ ಬೇಕಾಗಿತ್ತು ಹತ್ತಿದ್ದವರಿಗೆ ಬಿದ್ದರು ಸಾಕಪ್ಪ ಅಂತ ಬಿದ್ದಿರುವಾಗ ನಾನಿದ್ದೇನೆ ಅಂತ ವೆಂಕಟರಮಣ ಅಂತ ಹತ್ತು ಬಂದಿದ್ದೀಯಲ್ಲೋ ಸುಶ್ರುತ್ತು ಕೊಡ್ತೇನೆ ನೋಡು ಅನುಭವಿಸ್ಕೊಂತಾರೆ ಭಗವಂತ ಶನ ತಿಳ್ಕೊಳ್ತಾ ಇದ್ದೀರಿ ಉಪನಿಷತ್ತನ್ನ ಆದ್ರೆ ಅವನಿಗೇನು ಹೇಳಿ ಪ್ರಜ್ಞಾನ ಘನಯೇವ ಆನಂದಮಯ ನೋಡಿದ ಆನಂದಮಯ ಆನಂದ ಬುಕ್ ಆನಂದಮಯನಾದ ಪರಮಾತ್ಮನನ್ನೇ ಅನುಭವಿಸ್ತಾನೆ ಮಗುವಿಗೆ ತಾಯಿ ಎದೆ ಮೇಲೆ ಮಲಕ್ಕೊಳ್ಳಕ್ಕಿಂತ ಸುಖ ಉಂಟೇನ್ರಿ ನೆನೆಸ್ಕೊಳ್ಳಿ ನಿಮಗೆಲ್ಲ ಅನುಭವ ಇದೆಯಾ ಮರ್ತೋಗಿರ್ತೀಗ ನೀವು ಸಣ್ಣ ಕೂಸಾಗಿದ್ದಾಗ ಆರು ತಿಂಗಳು ಎಂಟು ತಿಂಗಳು ಕೂಸಾಗಿದ್ದಾಗ ನಿಮ್ಮ ತಾಯಿ ಅಳ್ತಾ ಇದ್ದಾಗ ನೀವು ಅಳ್ತಾ ಇದ್ದಾಗ ನಿಮ್ಮನ್ನ ಹೆಗಲ ಮೇಲೆ ಹಾಕೊಂಡು ಕಂದ ಅಳ್ಬೇಡ ಅಂತ ಹಾಡು ಹಾಡ್ತಾ ಹಾಡ್ತಾ ತಟ್ಟುವಾಗ ಎಷ್ಟು ಸುಖ ಪಟ್ಟರು ಆನಂದವನ್ನ ಎಲ್ಲಿ ಒಂದ್ ನಿಮಿಷ ಅಲ್ಲ ಹೇಳಿ ನೋಡ್ತೀನಿ ಬಾಯಿ ಬರೋಲ್ಲ ಅದು ಯಾಕೆ ಬಹಿಪ್ರಜ್ಞೆ ಇಲ್ಲ ಆನಂದಮಯ ಆನಂದ ಬುಕ್ ಮುಂದಕ್ಕೆ ಹೋಗ್ತೇನೆ ನೋಡಿ ಚೇತೋಮುಖ ಇವನು ಯಾವ ಕಡೆ ತಿರುಗಿರ್ತಾನೆ ಅಂದ್ರೆ ಪರಮಚೇತನಾದ ಭಗವಂತನ ಕಡೆ ಮುಖ ಮಾಡಿರ್ತಾನೆ ಹೊರಗಡೆ ಮುಖ ಮಾಡಿರೋದು ಹೊರಗಡೆ ಮುಖ ಅಂದ್ರೆ ಇವು ಸವಿಕಲ್ಪ ಹೊರಗಿನ ಜಗತ್ತು ಹೆಣ ನೋಡಿದ್ದು ಹೊಗೆ ನೋಡಿದ್ದು ದುಡ್ಡು ತಗೊಂಡಿದ್ದು ಸಿಕ್ಕಾಕೊಂಡಿದ್ದು ಜೈಲಿಗೆ ಹೋಗಿದ್ದು ರಾಜಕೀಯ ನೋಡಿದ್ದು ಇದು ಬಹಿಪ್ರಜ್ಞ ಸುಶಕ್ತಿಯಲ್ಲಿ ಚೇತೋಮುಖ ಪ್ರಾಜ್ಞ ಪರಮಾತ್ಮನೇ ಪ್ರಾಜ್ಞ ಅಂತ ಹೆಸರು ಅವನಿಗೆ ಅದನ್ನ ಅನೇ ಪ್ರಾಜ್ಞೇನ ಆತ್ಮನ ಸಂಪರಿಷತ್ತ ಪ್ರಾಜ್ಞರು ಕೇಳ್ತಾರೆ ಯೋಗಜ್ಞ ಸಮುದಾಹರಂತೆ ಮುನಯ ಜಾಮ್ಯಾಜ್ಞವಲ್ಕ್ಯಾದಯ ಪ್ರಾಜ್ಞ ತೃತೀಯ ಪಾದ ಮೂರನೇ ಪಾದ ಯಾವುದಿದ್ದು ಮೊದಲನೇ ಪಾದ ಯಾವುದು ಜಾಗೃತ ವ್ಯವಸ್ಥೆ ಬಹಿಪ್ರಜ್ಞ ಅದು ತೈಜಸ ಎರಡನೇದು
ಎರಡನೇದು ಸ್ವಪ್ನಾವಸ್ಥೆ, ಅದಕ್ಕೆ ತೇಜಸ್ಸ, ಭಗವಂತನ ತೇಜಸ್ಸ ಮುಖ ನಮ್ಮನ್ನು ಕಂಟ್ರೋಲ್ ಮಾಡುತ್ತೆ. ಮೂರನೇದು ಸುಷುಪ್ತಿ ಸ್ಥಾನ, ಆನಂದಮಯನಾದ ಪರಮಾತ್ಮನ ಆಲಿಂಗನ ಸೌಖ್ಯದಲ್ಲಿ ಸಾಯುಜ್ಯದಲ್ಲಿ ತತ್ಕಾಲದಲ್ಲಿರ್ತೇವೆ. ತೃತೀಯ ಆ ಮೂರನೇ ಅವಸ್ಥೆಯೇ ಒಂದು ವಿಶೇಷವಾದ ಮಂಗಳಾಶಾಸನ ಮಾಡ್ತಾರೆ. ಆ ಮೂರನೇ ಅವಸ್ಥೆಯಲ್ಲಿ ಪ್ರಶ್ನೆ ಕೇಳ್ತೇವೆ, ನೀವು ನಿಮ್ಮನ್ನ ಅನುಭವಿಸ್ತಾ ಇರ್ತೀರಾ ಪರಮಾತ್ಮನ ಅನುಭವಿಸ್ತಾ ಇರ್ತೀರಾ? ತಾಯಿ ಎದೆ ಮೇಲೆ ಮಲಗಿರೋ ಮಗು ಅದಕ್ಕೆ ಇದ್ದಿದ್ದು ಅಣ್ಣ ನೀರು ಒರೆಸಿರೋದಿಲ್ಲ, ತನ್ನನ್ನು ಮರೆತ ಮೇಲೆ ನಾನೆಷ್ಟು ಸುಖವಾಗಿ ತಾಯಿ ಎದೆಯಲ್ಲಿದ್ದೇನೆ ಅಂತ ತಾಯಿಯನ್ನು ನೆನೆಸುತ್ತೆ. ತಾಯಿ ಪ್ರಜ್ಞೆ ಇರುತ್ತೆ, ತನ್ನ ಪ್ರಜ್ಞೆ ಇರುತ್ತೆ. ತಾಯಿ ಪ್ರಜ್ಞೆ ಎಲ್ಲರೂ ಒಪ್ಕೊಂಡ್ರ? ಎಲ್ಲರೂ ಹೇಳಿದ ಹೊರತು ಬಿಡಲ್ಲ. ಆ ಮೂರನೇ ಅವಸ್ಥೆಯಲ್ಲಿ ಕೇವಲ ಪರಮಾತ್ಮಾನುಭೂತಿ ಇರ್ತದೆ. ಹೌದು ಹಾಕಿ ಅದಕ್ಕೆ ಹೇಳಿದ್ರು ವೇಷ ಸರ್ವೇಶ್ವರ ನೋಡಿದ ಆ ಪ್ರಾಜ್ಞನಾದ ಭಗವಂತನಿಗೆ ಹೇಗೆ ನಡೀತೀವಿ? ವೇಷ ಸರ್ವೇಶ್ವರ, ವೇಷ ಸರ್ವಜ್ಞ, ಏಷೋ ಅಂತರ್ಯಾಮಿ, ಏಷೋ ಯೋನಿ, ಸರ್ವಸ್ಯ. ಜಗತ್ತಲ್ಲಿ ಹುಟ್ಟುವುದೇ ಅವನಿಂದ, ಅನುಭವಕ್ಕೆಲ್ಲ ಅದೇ ಮೂಲ. ಒಂದು ವೇಳೆ ಸುಷುಪ್ತಿ ಅನ್ನೋದು ಇಲ್ಲದೆ ಹೋಗಿದ್ರೆ ಸ್ವಪ್ನಾವಸ್ಥೆಯಲ್ಲೋ ಜಾಗೃತ ಅವಸ್ಥೆಯಲ್ಲೋ ಸತ್ಯ ಹೋಗ್ಬಿಡ್ತಿದ್ದು ಇಲ್ವೇ? ಆ ರಿನ್ಯೂಲ್ ಇಲ್ಲದೆ ಹೋಗಿದ್ರೆ ಏನಾಗ್ತಿತ್ತು? ಅರ್ಥವಿಲ್ಲ. ಸುಷುಪ್ತಿಯಲ್ಲಿ ರಿನ್ಯೂವಲ್ ಒಂದಾಗದೇ ಇದ್ರೆ ರಿನ್ಯೂಡ್ ಲೈಸೆನ್ಸ್ ಇಲ್ಲದೆ ಗಾಡಿ ಓಡ್ತಾರಾಗ್ತಿತ್ತು. ಕಂದಾಯ ರಿನ್ಯೂ, ಈ ರಿನ್ಯೂವಲ್ ಅಂತ ಹೇಳ್ತಾರೆ. ಗಿಡ ಮರಗಳಿಗೆಲ್ಲ ಇಟ್ಟಿದ್ದಾರೆ ಭಗವಂತ, ಜಲೆ ಉದುರಿ ಬೀಳ್ತದೆ ಮತ್ತೆ ರಿಜುವೇಷನ್. ಅಲ್ಲ, ಕ್ರೈಸ್ತರು ಬಿಟ್ಟಿಲ್ಲ, ರಿಸರೆಕ್ಷನ್ ಅಂತಾರವರು. ಒಬ್ಬನಿಗೆ ಹೇಳಿದ್ರು ಕ್ರೈಸ್ತರಿಗೆ, ನಾ ಹೇಳಿದ್ರೆ ಇಡೀ ಪ್ರಕೃತಿ ರಿಜುವಿನೇಷನ್ ಅಲ್ಲಿದೆ. ಈ ಸತ್ತೋಯ್ತು ಮರ ಅಂತೀರಿ ನೋಡ್ರಿ, ಫೆಬ್ರವರಿ ಮಾರ್ಚ್ ಸಂಧಿಯಲ್ಲಿ ಪೂರ್ತಿ ಒಣಗಿದ್ದ ಮರದಲ್ಲಿ ಅದು ಎಲ್ಲಿಂದ ಬರ್ತದೆ? ಉಗ್ಗುತ್ತದೆ, ಧಾರವಾದ ಭಾಷೆಯಲ್ಲಿ ಹಸಿರು ಉಗ್ಗಿ ಬರ್ತದೆ. ಹಂಗೆ ಮರದ ಚಿಗುರು, ಅರಳಿ ಮರದ ಚಿಗುರು, ಕೆಂಪು ಕೆಂಪು ಎಲೆ ಇದ್ದದ್ದು ಬರುತ್ತೆ. ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ. ರಿನ್ಯೂವಲ್ ಮಾಡ್ತಾನೆ, ಸಾಯುವುದಕ್ಕೆ ಕೊಡೋದಿಲ್ಲ ಭಗವಂತ. ಅದು ಪೂರ್ತಿ ಪೂರ್ಣತ್ವವನ್ನು ಹೊಂದಿದ್ರೆ ಅದಕ್ಕೆ ಕೆಲಸ ಮುಗಿದೋಗುತ್ತೆ. ಗಿಡ ಮರ ಬಳ್ಳಿ ಕಾಲ ಕಡೆಗಿನ ಹುಲ್ಲು ಕೂಡ ಬೆಳೆಸುತ್ತಾನೆ, ಮತ್ತೆ ಮತ್ತೆ ಕೂಳೆ ಆಗಿದ್ದು ಮತ್ತೆ ಬೆಳೆಯುತ್ತೆ. ಆದ್ರಿಂದ ಏಷ ಯೋನಿಯೇ ಸರ್ವಸ್ಯ, ಎಲ್ಲಕ್ಕೂ ಜನ್ಮ ಕೊಡ್ತಾನೆ, ಪುನರ್ಜನ್ಮ ಕೊಡ್ತಾನೆ, ಬದುಕಿಸ್ತಾನೆ. ಪ್ರಭವಾಪ್ಯಯ, ಪ್ರಭವ ಅಪ್ಯಯ, ಹುಟ್ಟು ಸಾವು ಎರಡನ್ನೂ ಮಾಡ್ತಾನೆ ಅವನು, ಎಳ್ಕೊಳ್ತಾನೆ. ಯಾಕೆ? ಸುಷುಪ್ತಿ ಅನ್ನೋದು ಒಂದು ರೀತಿ ಸಾವಿದ್ದ ಹಾಗೆ. ಫ್ರಮ್ ದಿ ಪಾಯಿಂಟ್ ಆಫ್ ವ್ಯೂ ಜಾಗೃತ ಅವಸ್ಥೆ ನೋಡಿದ್ರೆ ಏನನ್ಸುತ್ತೆ? ಎಚ್ಚರಾಗಿದ್ದವನು ಹ್ಯಾಕ್ ಬಿದ್ದಿರ್ತಾನೆ, ಹೆಣ ಬಿದ್ದಾಗ ಬಿದ್ದಿರ್ತಾನೆ. ಆ ಹೊತ್ತಲ್ಲ ಸ್ನಾನ ಇಲ್ಲ, ಪಾನ ಇಲ್ಲ, ಮತ್ತೊಂದಿಲ್ಲ, ಜ್ಞಾನ ಇಲ್ಲ, ಡೈಲಿ ಡೆತ್. ಇಂಗ್ಲಿಷ್ ಸರ್ ಫಿಲಿಪ್ ಸಿಡ್ನಿ ನಿದ್ದೆ ಅನ್ನೋದನ್ನ ಡೈಲಿ ಡೆತ್ ಅಂತಾನೆ. ಸ್ಲೀಪ್ ಅನ್ನೋದು ಡೈಲಿ ಡೆತ್, ಪ್ರತಿನಿತ್ಯದ ಮರಣದ ಡೋಸ್ ಅಂತ ಹೇಳಿ. ಪ್ರಭವ ಅಪ್ಯಯ ಎರಡನ್ನು ಮಾಡ್ತಾನೆ. ಆದ್ದರಿಂದ ಭೂತಾನಾಂ ನಾಲ್ಕನೇ ಅವಸ್ಥೆ ಬರ್ತೇವೆ. ನಾಲ್ಕನೇ ಅವಸ್ಥೆ ಯಾವುದು? ತುರಿಯ. ಈ ತುರಿಯ ಅನ್ನೋದು ಯಾವುದು? ಕೂಲಿ ಕಂಬಳ ಮಾಡಿದವನು, ಯಾತ್ರೆ ಹೋಗವನು, ದುಡಿದು ವ್ಯಾಯಾಮ ಮಾಡಿದವನಿಗೆ ಸ್ವಾಭಾವಿಕವಾಗಿ ಬರುವ ಸುಷುಪ್ತಿ ಇದೆಯಲ್ಲ, ಅದಲ್ಲ ಇದು. ಇದು ಸುಷುಪ್ತಿಯ ಯೋಗೀಶ್ವರರಾದವರು ಸ್ವಪ್ರಯತ್ನ ಪೂರ್ವಕವಾಗಿ ಕಣ್ಣು ಕಿವಿ ಮೂಗು ಇಂದ್ರಿಯಗಳನ್ನು ಅದನ್ನು ನಿಗ್ರಹ ಮಾಡಿಕೊಂಡು ಪ್ರಾಣಾಯಾಮ ಮೂಲಕವಾಗಿ ಭಗವಂತನಲ್ಲಿ ಮನಸ್ಸನ್ನು ನಿಲ್ಲಿಸಿ ಎಷ್ಟೊತ್ತು ಬೇಕೋ ಅಷ್ಟೊತ್ತು ನಿಲ್ಲಿಸಿ ಭಗವಂತನ ಅನುಭವಿಸ್ತಾರೆ. ಅದನ್ನ ಕೊಡ್ತಾ ಹೇಳ್ತಾರೆ, ನಾನು ತತ್ಪ್ರಜ್ಞಂನ ಬಹಿಪ್ರಜ್ಞಂ. ಇವರು ಕಾನ್ಷಿಯಸ್ನೆಸ್ ಯಾವ ಕಡೆ ಇರ್ತದೆ? ಒಳಗಡೆಯೋ ಹೊರಗಡೆಯೋ? ಅವು ಇಲ್ಲ ಅಂತ ಅಲ್ಲ, ಅಲ್ಲಿ ನಾನಿದ್ದೇನೆ ಎಂಬ ಅರಿವು ಅವ್ರಿಗೆ ಬರ್ತಾ ಇಲ್ಲ. ಹಿ ಇಸ್ ಟೋಟಲಿ ಎಂಜಾಯಿಂಗ್ ಗಾಡ್ ಸೋ ಮಚ್ ಸೋ ದಟ್ ಹಿ ಡಸಂಟ್ ಈವನ್ ನೋ ಹಿಸ್ ಓನ್ ಕಾನ್ಷಿಯಸ್ನೆಸ್. ತನ್ನ ಅಸ್ತಿತ್ವವೂ ಅವನಿಗೆ ಗೊತ್ತಾಗ್ತಾ ಇಲ್ಲ. ಅಂತ ಪ್ರಜ್ಞೆ ಇದೆ, ತುಂಬಾ ಕಷ್ಟವಾದ ವಾಕ್ಯ ಅರ್ಥ ಮಾಡ್ಕೊಳ್ಳೋಕೆ. ಅಪಾರ್ಥ ಹೋದಾಗ ನ ಬಹಿಪ್ರಜ್ಞಂ ನ ಉಭಯತ ಪ್ರಜ್ಞಂ ನ ಪ್ರಜ್ಞಾನ ಘನಂ. ಒಂದಿಷ್ಟು ಜ್ಞಾನ ಇಲ್ಲ ಅಲ್ಲಿ. ಯಾವ ಜ್ಞಾನ ಇಲ್ಲ? ಸ್ವಪ್ನದಲ್ಲಿಯೂ ಜಾಗೃತ ಅವಸ್ಥೆಯಲ್ಲಿಯೂ ಸಾಮಾನ್ಯವಾಗಿರುವಂತಹ
ಆ ಜ್ಞಾನ ಇರೋದಿಲ್ಲ, ನಾ ಆ ಪ್ರಾಜ್ಞ ಅದರ ಪ್ರಜ್ಞೆ ಇಲ್ಲದೇ ಇಲ್ಲ. ಅಯ್ಯೋ, ಪ್ರಜ್ಞೆ ಇಲ್ಲ ಅಂದ್ರು, ಪ್ರಜ್ಞೆ ಇಲ್ಲವೇ ಇಲ್ಲ ಅಂದ್ರು, ಏನೇ ಅರ್ಥ ಆಗುತ್ತೆ ನಿಮಗೆ ಅದು? ಸ್ವಪ್ನ ಪ್ರಜ್ಞೆ, ನಾನು ಎಂಬ ಪ್ರಜ್ಞೆ, ಅದು ಹೋಗಿರುತ್ತೆ. ಆತ್ಮವಿಸ್ಮೃತಿ ಅಂತ ಅದನ್ನ ನಾನಿದ್ದೇನೆ ಅನ್ನುವಂತಹ ಪ್ರಜ್ಞೆ ಎಲ್ಲೋ ಆಳದಲ್ಲಿ ಕೂತಿರುತ್ತೆ. ಅವನಿರುವುದು ಭಗವಂತನ ಪ್ರಜ್ಞೆ. ಭಗವಂತ ಅನುಭವಿಸ್ತಾ ಇರ್ತಾನೆ, ಅನುಭವದಲ್ಲೂ ಮಗ್ನ ಆಗಿರ್ತಾನೆ. ಅನುಭವ ಒಂದೇ. ಸಂಗೀತದಲ್ಲಿ ಉತ್ತುಂಗಾವಶ್ಯ ರಾಗಾಲಾಪನೆ ಕೇಳ್ತಾ ಇರೋವನಿಗೆ ನಾನು ಇಲ್ಲಿದ್ದೇನೆ ಅಂತ ಕೂಡ ನಿನ್ಗೆ ಹ್ಯಾಕ್ ಗಡಿಯಾರ ಟೈಮು ಮಲಗುತ್ತೀಯೋ ಅಂತ ಒಂದು ಅವಸ್ಥೆಯಲ್ಲಿ ಯೋಗಾವಸ್ಥೆಯಲ್ಲಿ ಕೂತಿರ್ತಾನೆ. ನ ಪ್ರಜ್ಞಂ ನಾ ಪ್ರಜ್ಞಂ ನ ಅಪ್ರಜ್ಞಂ ಅಲ್ಲಿಂದ ಮುಂದೆ ಕೇಳ್ತಾರೆ. ಇದು ತುಂಬ ಕಷ್ಟವಾದ ವಿಷಯ. ಅದೃಷ್ಟಂ ಅವ್ಯವಹಾರ್ಯಂ ಅಗ್ರಾಹ್ಯಂ ಅಲಕ್ಷಣಂ ಅಚಿಂತ್ಯಂ ಅವ್ಯಪದೇಶ್ಯಂ ಐಕಾತ್ಯ ಪ್ರತ್ಯಯಸಾರಂ ಪ್ರಪಂಚೋಪಶಮಂ ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಮನ್ಯಂತೆ. ಅದೃಷ್ಟಂ, ತುಂಬ ಕಷ್ಟಪಡಿಸ್ತಾ ಇದ್ದೆ, ನಮ್ಮನ್ನ ಕ್ಷಮಿಸ್ಬೇಕು. ರಸ್ತೆಗೆ ಇಷ್ಟ ಇಲ್ದೆ ಇರೋ ಬೆಟ್ಟದಲ್ಲಿ ಕಾಲು ಹಾದಿನಿ ಇಲ್ಲದೆ ಮುಳ್ಳು ಗಿಡ ಗಂಟೆ ಹತ್ಕೊಂಡು ಹೋಗ್ಬೇಕು. ಆ ಯೋಗಾವಸ್ಥೆಯಲ್ಲಿ ಪರಮಾತ್ಮ ಧ್ಯಾನ ಮಾಡುವ ಅವಸ್ಥೆಯಲ್ಲಿ ಅವನೊಡನೆ ಏಕೀಭೂತವಾದ ಅವಸ್ಥೆಯಲ್ಲಿ ಅದೃಷ್ಟಂ ಜ್ಞಾನೇಂದ್ರಿಯ ಅಗೋಚರಂ. ಅಲ್ಲಿ ಜ್ಞಾನೇಂದ್ರಿಯಗಳು ಫಂಕ್ಷನ್ ಮಾಡೋದಿಲ್ಲ, ಅದಕ್ಕೆ ಅದೃಷ್ಟ ಅಂತಾರೆ. ಅಲ್ಲಿ ನೋಡಿ, ಅದೃಷ್ಟಂ ಅವ್ಯವಹಾರ್ಯಂ, ಅಲ್ಲಿ ವಾಕು ಪ್ರಾಣ ಹಸ್ತ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳ ಫಂಕ್ಷನ್ ಇಲ್ಲ. ಇಲ್ವೇ ಪ್ರಾಣ ನಿರೋಧ ಮಾಡಿರ್ತಾರೆ ಅವರು, ಉಸಿರಾಟ ಕೂಡ ನಿಂತಿರುತ್ತೆ. ಪರಮಯೋಗಿಗಳಿಗೆ ವಾಲ್ಮೀಕಿಗಾದಾಗೆ ಪ್ರಾಣ ನಿರೋಧ, ನಮಗೊಂದು ಎರಡು ಸೆಕೆಂಡ್ ಪ್ರಾಣ ನಿಲ್ಲಿಸೋಕಾಗಲ್ಲ. ಅಗ್ರಾಹ್ಯಂ ಮನಸ್ಸಿಗೆ ಅಗೋಚರ, ಪಂಚೇಂದ್ರಗಳಿಗೆ ಗೋಚರವಲ್ಲ, ಮನಸ್ಸಿಗೆ ಗೋಚರವಲ್ಲ, ಜ್ಞಾನೇಂದ್ರಿಗೆ ಗೋಚರವಲ್ಲ. ಅಲಕ್ಷಣಂ, ಲಕ್ಷಣ ಅಂದ್ರೆ ಇನ್ಫ್ಲುಯೆನ್ಸ್. ಈ ಪದಾರ್ಥ ಯಾವುದೇ ಗುರುತು ಹಿಡಿಬೇಕಾದ್ರೆ ಇದೇನು ಅಂದ್ರೆ ಮರದ ಕಟ್ಟೆ ಅಂತೀರಿ, ಇದೇನಂದ್ರೆ ಟಾರ್ಚ್ ಅಂತೀರಿ. ಲಕ್ಷಣವುಳ್ಳ ಪದಾರ್ಥಗಳನ್ನ ತತ್ತ ಲಕ್ಷಣಗಳಿಂದ ಗುರುತು ಹಿಡಿತೀರಿ, ಇನ್ಫ್ಲುಯೆನ್ಸ್ ಅಂತ ಹೇಳ್ತೇವೆ. ಅನುಮಾನ ಊಹೆ, ಊಹೆ ಘಟಕದ ಇರುವುದು ಭಗವಂತನ ಯೋಗಿಗಳನ್ನ ಅವ್ರು ಬಹಿರ್ಮುಖರಾದ ಮೇಲೆ ನೀವೆಷ್ಟೊತ್ತು ಅನುಭವಿಸಿದ್ರಲ್ಲ ದೇವರು ಹೇಗಿದ್ದಾನೆ ಅಂದ್ರೆ ಇಷ್ಟೇ ನಡೀತಾರೆ. ನಿಮ್ಗೇನು ಹೇಳುವುದು, ನಿಮಗೆ ಬಾಯಿಲ್ಲ, ಈ ಕಣ್ಣಿಲ್ಲ, ಪೋಯ ಸುಮ್ಮ ಪೋಯ. ಸ್ವಾಮಿ ನಿಮ್ಮನ್ನೇ ಕೇಳ್ತಾ ಇರೋದು, ಎರಡು ದಿವಸ ಅನ್ನ ಆಹಾರ ಇಲ್ಲದೆ ಭಗವಂತ ಧ್ಯಾನ ಮಾಡಿದ್ರ ಅನುಭವ ಆಗಿತ್ತು? ಪೆದ್ದ ಏನು ಕೇಳ್ತೀಯೋ, ಅವನ ಜೊತೆ ಏನ್ ಮಾತಾಡ್ತೀರಿ ನೀವು, ವ್ಯವಹಾರ ಬರೋದಿಲ್ಲ ಅದು. ಆದ್ರಿಂದ ಅದನ್ನ ಅಲಕ್ಷಣಂ ಅಚಿಂತ್ಯಂ, ಚಿಂತೆ ಬರೋದಿಲ್ಲ, ರೆಕಗ್ನೇಷ್ ಬರೋದಿಲ್ಲ, ಅವ್ಯಪದೇಶ್ಯಂ ಇಂಥದ್ದು ಅಂತ ಹೇಳೋಕೆ ಬರೋದಿಲ್ಲ. ಸಂಗೀತ ಕೇಳುವವನಿಗೆ ಹಾಗಾಗತ್ತೆ. ಈ ಸಂಗೀತ ಕೇಳಿದ್ರಲ್ಲ ಎಷ್ಟು ಆನಂದ ಆಯ್ತು ಅಂದ್ರೆ ಇಷ್ಟಂತೀರ? ನಮ್ಮ ಹುಡುಗಿ ಹೇಳ್ತಿದ್ಲು, ಅಪ್ಪ ಅಂದ್ರೆ ಇಷ್ಟೇನಮ್ಮ ಅಂದ್ರೆ, ಹೌದು ಎಷ್ಟು ಇಷ್ಟು ಅಪ್ಪ ಅಂದ್ರೆ ಇಷ್ಟು ಇಷ್ಟ ಇಷ್ಟು ಕುಡು. ಇನ್ನೊಬ್ಬ ಹುಡುಗಿ ಹೇಳ್ತಿದ್ದು, ನಿನ್ ತಂದೆ ಕಂದ ಎಷ್ಟಮ್ಮ ಇಷ್ಟು, ಮೂರು ಮಾತಿದ್ರೆ ಮೂರು, ಹುಡುಗರ ಭಾಷೆ ಅದು ಮೂರು ನಾಲ್ಕು. ಪ್ರಮಾಣ ಪರಿಮಾಣ ಕ್ವಾಲಿಟೇಟಿವ್ ಕ್ವಾಂಟಿಟೇಟಿವ್ ಏನು ಹೇಳಕ್ ಬರೋದು ಆ ಜಾಗದಲ್ಲಿ? ಆ ಅನುಭವದಲ್ಲಿ ನೀವು ಒಂದಾಗಿರ್ತೀರಿ, ಅನುಭವಿಸ್ತೀರಿ, ಅನುಭವಿಕ ವೇದ್ಯವಾಗಿರ್ತಾನೆ ಭಗವಂತ. ಆದ್ರಿಂದ ಅಚಿಂತ್ಯಂ ಅವ್ಯಪದೇಶ್ಯಂ ಐಕಾತ್ಯ ಪ್ರತ್ಯಯ ಸಾರಂ, ನಾ ಅವನೊಡನೆ ಒಂದಾಗಿದ್ದೆ ಅನ್ನೋದು ಅಷ್ಟೇ ಗುರುತು ಗೊತ್ತಾಗುತ್ತೆ. ಏಕಾತ್ಮ ಪ್ರತ್ಯಯ ಸಾರಂ, ಅಲ್ಲಿ ಪ್ರಪಂಚ ಉಪಶಮಂ, ಹೊರಗಿನ ಪ್ರಪಂಚ ಪೂರ್ತಿ ಅನಲ್ಲಾಗಿರ್ತದೆ. ಆ ಯೋಗಾವಸ್ಥೆಯಲ್ಲಿ ಯು ಆರ್ ಟೋಟಲಿ ಡೈವೆಸ್ಟೆಡ್ ಆಫ್ ದಿಸ್ ಡಾಂಕಿ. ಕತ್ತೆಗೆ ಬಾಲ ಇದ್ದಾಗೆ, ನಾಯಿಗೆ ಬಾಲ ಇದ್ದಾಗೆ ಈ ಹೊರಗಿನ ಪ್ರಪಂಚದ ಅನುಭವ ಇರುತ್ತಲ್ಲ, ಇದು ಪೂರ್ತಿ ಕಳಚಿ ಹೊರಗೆ ಬಿದ್ದಿರುತ್ತೆ. ಯೋಗಿಗಳಿಗೆ ಪ್ರಾಪಂಚಿಕ ಜ್ಞಾನ ಏನಿರೋದಿಲ್ಲ, ಅದು ಪ್ರಪಂಚೋಪಶಮಂ ಶಾಂತಂ ಶಿವಂ ಪರಮ ಮಂಗಳಕರವಾದದ್ದು ಅದ್ವೈತಂ, ಎರಡಿಲ್ಲದ್ದು ಒಂದು, ಒಂದಿದೆ ಅಂದಿಲ್ಲ,
ನಾನ್ ಡ್ಯುಯಲ್ ಅಂದ್ರು ಶಬ್ದ ನೋಡಬೇಕು. ಒಂದಿದೆ ಅಂದಿಲ್ಲ, ಜೀವಾತ್ಮ ಪರಮಾತ್ಮ ಸೇರಿ ಒಂದಾದ ಕಾರ್ಯ ಇಲ್ಲ. ಎರಡು ಇರ್ತದೆ, ಎರಡು ಅನುಭವ ಇರೋದಿಲ್ಲ. ಎರಡು ಇರ್ತದೆ, ಎರಡು ಅನುಭವ ಇರೋದಿಲ್ಲ. ಒಂದ್ರ ಅನುಭವ ಇರ್ತದೆ, ಆದ್ರೆ ಎರಡು ಇರ್ತದೆ. ಅದ್ವೈತಂ ಶಾಂತಂ ಶಿವಂ, ಇದು ವಿವಿಸು ತುಂಬ ಕಷ್ಟ. ನಾನು ಸರ್ವಶಕ್ತಿಯನ್ನು ಉಪಯೋಗ ಮಾಡಿ ಹೇಳಿದ್ದೇನೆ, ಇಲ್ಲಿ ಮತತ್ರಯ ಜಗಳ ಬರಬಾರದು. ಯೋಗದಲ್ಲಿ ಅನುಭವ ಆಗಿದ್ದವನಿಗೆ ಜಗಳ ಬರಬಾರದು. ಊಟ ಬಲ್ಲವನಿಗೆ ಯಾಕೆ ರೋಗ ಇಲ್ಲವೋ, ಯೋಗ ಬಲ್ಲವನಿಗೆ ಶಬ್ದಗಳ ಗೊಂದಲದಲ್ಲಿ ಆಡಂಬರ ಇರಬಾರದು. ಇದು ನಾಲ್ಕನೇದು. ಇತಿ ದ್ವಿತೀಯ ಖಂಡ. ಒಂದು ಖಂಡ ಪೂರ್ತಿ ಆಗೋಯ್ತು. ಏನಯ್ಯ ಅಲ್ಲಿ ಮುಂದೆ ಹೇಳ್ತಾರೆ, ಸ ಆತ್ಮ ಸ ವಿಜ್ಞೇಯ. ಈ ತುರೀಯದಲ್ಲಿ ಏನು ಅನುಭವಿಸ್ತೀರಿ, ಆ ಅನುಭವಕ್ಕೆ ಬರತಕ್ಕ ಪದಾರ್ಥ ಅದೇ ಪರಮಾತ್ಮ, ಅವನನ್ನೇ ತಿಳ್ಕೋಬೇಕು. ಅದು ಬಿಟ್ಟರೆ ನೀವು ತಿಳಿತಕ್ಕದ್ದೇನಿಲ್ಲ ಅಂತ ಹೇಳ್ಬಿಟ್ಟು ಎರಡನೇ ಖಂಡದಲ್ಲಿ ಮುಂದಕ್ಕೆ, ಸೋಯ ಮಹಾತ್ಮ ಅಧ್ಯಕ್ಷರಂ ಓಂಕಾರೋ ಅಧಿ ಮಾತ್ರಂ ಪಾದ ಮಾತ್ರ ಮಾತ್ರಾಶ್ಚ ಪಾದ ಅಕಾರೋ ಉಕಾರ ಮಕಾರ ಇತಿ ಜಾಗರಿ ಸ್ಥಾನೋ ವೈಶ್ವಾನರ. ಇಲ್ಲ ಬಂದಿಲ್ವಾ, ಇದೆಯಲ್ವಾ, ಅದನ್ನೇ ವ್ಯವಸ್ಥೆ ತಿರುಗಿ ರಿಪೀಟ್. ಎರಡನೇ ಖಂಡ ಓದಿದ್ರು ಪರವಾಗಿಲ್ಲ, ಮೊದಲನೇ ಖಂಡ ಓದಿದ್ರೆ ಸಾಕು. ಎರಡನೇದು ಅದನ್ನೇ ವಿವರಿಸ್ತೆ. ಇವತ್ತು ನಮ್ಮ ಪೂರ್ವಜರು ಋಷಿ ಮುನಿಗಳಿಗೆ ತುಂಬಾ ಸಂತೋಷ ಆಗಿರಬೇಕು. ಆಗಿದೆಯಾ? ಅದಷ್ಟು ಓಂಕಾರದಲ್ಲಿದೆ ನೋಡಿ, ನಾ ಇಷ್ಟೊತ್ತು ಹೇಳಿದ್ದು ಅದಷ್ಟು ಓಂಕಾರದಲ್ಲಿದೆ. ಪ್ರಾಜ್ಞ ತೈಸ ವಿಶ್ವ ಇತ್ಯಾದಿ ರೂಪದಲ್ಲಿ. ಆದ್ದರಿಂದ ಒಂದು ಕಡೆಗೆ ನಿಲ್ಸ್ಕೊಳ್ಳೋಣ. ಈ ಕಠೋಪನಿಷತ್ತನ್ನ ಎಲ್ಲಿ ನಿಲ್ಲಿಸ್ಬೇಕು ನಾವೀಗ? ಎಲ್ಲಿದ್ದು ಏತದ್ಯೇವ ಅಕ್ಷರಂ ಬ್ರಹ್ಮ. ಇನ್ನೊಂದು ಮಂತ್ರ, ಹದಿನಾರನೇ ಮಂತ್ರ ಹೇಳಿ ನಿಲ್ಲಿಸ್ತೇನೆ. ಏತದ್ಯೇವ ಅಕ್ಷರಂ ಬ್ರಹ್ಮ. ಯಾವ ಅಕ್ಷರ ಇದು? ಓ ಒಂದು ಅಕ್ಷರವಂತ ಇದೆ. ಮೂರು ಮಾತ್ರ ಸೇರಿದ್ದು ಒಂದೇ ಅಕ್ಷರನಕ್ಷರತಿ. ಇದು ಚ್ಯುತಿ ಹೊಂದದೇ ಇರುವುದು. ಓಂಕಾರಕ್ಕೆ ಯಾವತ್ತು ಅಳಿಯಿಲ್ಲ, ವಿಕಾರ ಇಲ್ಲ. ಓಂಕಾರ ವಿಕಾರ ಮಾಡೋಕ್ಕಾಗೋಲ್ಲ. ನೀವು ಆಕಳಾಗಿದ್ರೆ ದನ ಆಗಿದ್ರೆ ವಿಕಾರ ಆಗತ್ತೆ ಅಂತ ನೋಡಿ. ಕರು ತಾಯಿನ ಕರಿಬೇಕಾದ್ರೆ ಓಂ ಅಂತ ಹೇಳಕ್ ಹೋಗುತ್ತೆ, ಬರೋಲ್ಲ ಅದು ಜನ್ಮ. ಹಸು ಅಂಬಾನ ಓಂಕಾರ ರೂಪಾಂತರ. ಅದು ಹೇಳಿದ್ರೆ ಕೃಷ್ಣ ಅದಕ್ಕೆ ಸರಿ ಹೊಂದೋ ಸಾಮವೇದ ಮಂತ್ರ ಹೇಳ್ತಾ ಇದ್ನಂತೆ. ವೇದಾಂತ ದೇಶಕರು ಯಾದವ ಭೇದಿಯ ಕಾವ್ಯದಲ್ಲಿ ಕೃಷ್ಣ ಏನ್ ಮಾಡ್ತೀವಿ, ಒಂದೊಂದು ಗೋವಿನ ಹತ್ರ ಹೋದಾಗ ಬಾಲ ಹೇಗನ್ನೋದು ನೆಕ್ಕುವುದು ಅದೇನ್ ಹೇಳ್ತಿತ್ತು. ಸಾಮವೇದದಲ್ಲಿ ಎಷ್ಟೋ ಪ್ರಕಾರಗಳಿವೆ, ಅದಕ್ಕೆ ಸರಿ ಹೊಂದೋ ಒಂದು ಶ್ರುತಿ ಎತ್ತಿಕೊಂಡು ಅದಕ್ಕೊಂದು ಓಂಕಾರದಲ್ಲಿ ಉದ್ಗೀತದಲ್ಲಿ ಉತ್ತರ ಕೊಟ್ರೆ ಸಂತೋಷವಾಗಿ ಕಣ್ಣೀರು ಹಾಕ್ತಿತ್ತು ದನ ಅಂತ ಬರೆದಿದ್ದಾರೆ. ಆ ಶಕ್ತಿ ನಾಯಿಗಿದೆಯನ್ರಿ ಇಲ್ಲಿಂದ ಒಳ್ಳಂತ ಓಂಕಾರ ಇದು. ಕೆಲವು ಮನುಷ್ಯರು ನಾಯಿ ಹಾಕಿ ಬೊಗಳ್ತಾರಲ್ಲ, ಅದು ಓಂಕಾರ ಇದೆಯನ್ರಿ. ಸಿಕ್ಕದವ್ರ ಮೇಲೆ ಟೀಕೆ ಬರೀತಾರೆ, ಬಾಯಿಗೆ ಬಂದ ಸ್ಪೀಚ್ ಮಾಡ್ತಾರೆ. ಇಲ್ಲೆಲ್ಲ ಲವಲೇಶ ಓಂಕಾರ ಇದೆ, ಅಹಂಕಾರ ಇದೆ. ಅಲ್ಲ, ಅಹಂಕಾರ ಬೇರೆ ಓಂಕಾರ ಬೇರೆ. ಅವನು ಅಂತ ಹೇಳುವುದಲ್ಲಿದೆ, ನಾನು ಅಂತ ಹೇಳುವುದಲ್ಲಿದೆ. ಏಕ ಇರುವುದು ಅಹಂಕಾರದಲ್ಲೋ ಓಂಕಾರದಲ್ಲೋ? ಹ, ಇಷ್ಟೊತ್ತು ನೀವು ಕೇಳಿದ್ದು ಲೋಕ ಎಲ್ಲ ಇರುವುದು ಓಂಕಾರದಲ್ಲಿ. ಆದ್ರೆ ಜಾಗೃತ ಸ್ಥಾನದಲ್ಲಿ ಅನೇಕರಿಗೆ, ಪಶು ಮಟ್ಟದಲ್ಲಿರುವ ಮನುಷ್ಯರಿಗೆ ಲೋಕ ಇರುವುದೇ ಅಹಂಕಾರದಲ್ಲಿ. ಒಬ್ಬರ ಎರಡು ಸರಿ, ಎರಡು ಯಾವ ಸರಿ? ಎರಡೂ ಸರಿಯೇ. ಸರಿ ಅಂದ್ರೆ ಫಾರ್ ಮೋಸ್ಟ್ ಪೀಪಲ್ ದ ವರ್ಲ್ಡ್ ಎಕ್ಸಿಸ್ಟ್ ಓನ್ಲಿ ಇನ್ ದಿ ಈಗೋ. ಜಗತ್ತಿರುವುದು ಅಹಂಕಾರದಲ್ಲಿ. ವೇದ ಮತ್ತು ಉಪನಿಷತ್ ಹೇಳುತ್ತೆ, ಅಹಂಕಾರದಿಂದ ಓಂಕಾರದ ಕಡೆ ಪ್ರಯಾಣ ಮಾಡು. ಏನಪ್ಪ ನೀವೆಲ್ಲ ತುಂಬಾ ಪುಣ್ಯಶಾಲಿಗಳು, ನನ್ನ ಜೊತೆಯಲ್ಲಿ ಬರ್ತಾ ಇದ್ದೀರಿ, ನಾನು ಬೆಟ್ಟಿಗೆ ನಾನು ಹೋಗ್ತಾ ಇದ್ದೇನೆ. ತೃಪ್ತಿ ಬೆಟ್ಟ ಹತ್ತಿದ್ದೀರಾ? ದರ್ಶನ ಹತ್ತಿದ್ದೀರಿ? ಅದ್ರಲ್ಲಿ ಕೊನೆ ಬೆಟ್ಟ ಇದೆಯಲ್ಲ, ಹತ್ತಿದ್ದೀರಾ? ನಿಮ್ಮ ಮಗಳು ಹತ್ತಿದ್ದಾರೆ ಪಾಪ, ನೋಡಿಲ್ವಾ? ಆ ಕೊನೆ ಬೆಟ್ಟಕ್ಕೆ ಏನು ಹೆಸರು ಗೊತ್ತಾ? ಬೆಟ್ಟ
ಯಾರು ಹೇಳಿದ್ರೆ ಮೊಣಕಾಲ್ ಮೂರು ಅಂತ ಹೆಸರು. ಇಲ್ಲೊಂದ್ ಮೆಟ್ಲು, ಅಲ್ಲೊಂದ್ ಮೆಟ್ಲು, ಬಾಕಿದು ಮೆಟ್ಲೆಲ್ಲ ಸಣ್ಣ ಸಣ್ಣ ಮಾಡಿದ್ದಾರೆ, ಶೆಡ್ ಇದೆ ಮಳೆ ಬಂದ್ರೆ. ಆ ಕೊನೆಯೇನಾಗಿದೆ ಅಂದ್ರೆ ಮೊಣಕಾಲನ್ನು ಮುರುಗಾಕ್ಬಿಡುವಷ್ಟು ಹತ್ರ ಇದೆ. ಅಲ್ಲಿ ವೆಂಕಟ ವೆಂಕಟರಮಣ ಗೋವಿಂದ ಕೇಳ್ಕೊಂಡು ಹತ್ತಬೇಕು, ಆಗೋಲ್ಲಪ್ಪ ನನ್ನ ಕೈಲಿ ಇದ್ದ. ಈಗ ನೀವು ಆ ಅವಸ್ಥೆಯಲ್ಲಿ ಇದ್ದೀರಿ. ವಿಷ್ಣು ಸಹ ಕೇಳಿದ್ ಪ್ರವಚನ ಒಂದು ರೀತಿ. ಇದು ಮೊಣಕಾಲು ಮೂರು ಅನುಭವ. ಇದು ಮೋಸ್ಟ್ ಡಿಫಿಕಲ್ಟ್ ಉಪನಿಷತ್ ಮಾಂಡೋಕ್ಯ. ಇದಕ್ಕೆ ಎಷ್ಟು ರೀತಿ ಅಪಾರ್ಥ ಮಾಡ್ತಾರೆ ನಾನು ಅದನ್ನ ನಿಮ್ಗೆ ಹೇಳಿಲ್ಲ. ಅದೆಲ್ಲ ನಾನು ಹೊಂದಿದ್ದೇನೆ ನಂಜನಗೂಡಿನ ವಿಷಕಂಠ ಶ್ರೀಕಂಠೇಶ್ವರ ವಿಷ ನುಂಗಿದ ಹಾಗೆ ಅಪಾರ್ಥ ದೀಕ್ಷಿತರಾದ ವ್ಯಾಖ್ಯಾನವೆಲ್ಲ ನುಂಗಿ ನಮಗೆ ಸದ್ಯಾಖ್ಯಾನವನ್ನು ಕೊಟ್ಟಿದ್ದೇನೆ. ಗೋಂದ್ರ ಬೇಡ ಎಂಬುದಾಗಿ ಅವನಿಗೂ ಪ್ರೀತಿಯಾಗಲಿ, ರಂಗನಾಥನಿಗೂ ಪ್ರೀತಿಯಾಗಲಿ. ಆದ್ರಿಂದ ಮುಂದೆ ಹೇಳ್ತಾರೆ, ಏತದ್ದೇವ ಅಕ್ಷರಂ ಬ್ರಹ್ಮ, ಏತದ್ದೇವ ಅಕ್ಷರಂ ಪರಂ. ಇದೇ ಬ್ರಹ್ಮ, ಇದೇ ಭಗವಂತ, ಇದೇ ಪರಂಬ್ರಹ್ಮ. ಅದಕ್ಕೆ ಮೇಲ್ಪಟ್ಟಿದ್ದಿಲ್ಲ. ಇಷ್ಟೊತ್ತು ಕೇಳಿದ್ದೀರಲ್ಲ ಓಂಕಾರ ಮೇಲ್ಪಟ್ಟದ್ದು ಇನ್ನೊಂದಿದೆ ಅಂತ ಯಾರು ತಿಳ್ಕೊಂಡಿದ್ರೆ ದಯವಿಟ್ಟು ಕೈ ಎತ್ತಿ ನೋಡೋಣ. ಇದೆಯಾ ಇನ್ನೇನು ಹೇಳಿದ್ದು? ಓಂಕಾರ ಸರಿ ಜಪ ಮಾಡಿ, ಪ್ರಾಣಾಯಾಮ ಮಾಡಿ ಸರಿಯಾಗಿ ಓಂ ಅನ್ನೋದನ್ನ ತಿನ್ಬಾರ್ದೆಲ್ಲ ತಿಂದಿದ್ರೆ ಓಂಕಾರ ಬರೋದಿಲ್ಲ ಬಾಯಲ್ಲಿ. ಅನ್ನಮಯ ಕೋಶ ಕಂಟ್ರೋಲ್ ಇದ್ದಿದ್ರೆ ಪ್ರಾಣಮಯ ದಾರಿ ಬರೋದಿಲ್ಲ. ಪ್ರಾಣ ಬೆಳಗ್ಗೆ ಎದ್ದು ಕೂಡಲೇ ಸ್ನಾನ ಮಾಡೋಕ್ಕಿಂತ ಮುಂಚೆ ಕೈಕಾಲು ಚೆನ್ನಾಗಿ ತೊಳ್ಕೊಂಡು ದೇವ್ರ ನಮಸ್ಕಾರ ಮಾಡಿ ಒಂದ್ ಕಡೆ ಕೂತ್ಕೊಳ್ಳಿ. ದೇವ್ರ ಮನೆಯಲ್ಲಿ ಕೂತ್ಕೊಂಡು 10 ಸಲ ಪ್ರಾಣಾಯಾಮ ಮಾಡಿ, ದೀಕ್ಷೆ ಪ್ರಾಣಾಯಾಮ ಮಾಡಿ ನಿಧಾನವಾಗಿ ಎಷ್ಟೊತ್ತು ಸಾಧ್ಯವಾಗುತ್ತೋ ಓಂಕಾರವನ್ನ ಜಪ ಮಾಡಿ ನೋಡಿ. ಆರೋಗ್ಯ ಲುಬ್ರಿಕೇಟ್ ಆಗ್ತದೆ, ಯೋಗ ಆಗ್ತದೆ. ಹೌದೋ ಇಲ್ವೋ? ಪ್ರಾಣಾಯಾಮ ಓಂಕಾರ ಜಪ ಇದಕ್ಕೆ ಮೇಲ್ಪಟ್ಟು ಯೋಗ ಇಲ್ಲ, ಎಲ್ಲ ಅದಲ್ಲೇ ಬಂತು. ಅದು ಏತ ದೇವ ಅಕ್ಷರಂ ಬ್ರಹ್ಮ, ಏತ ದೇವ ಅಕ್ಷರಂ ಪರಂ, ಏತ ದೇವ ಅಕ್ಷರಂ ಜ್ಞಾತ್ವ. ಇದನ್ನ ತಿಳ್ಕೊಂಡವನು ಅರಿತವನು ಯೋ ಯದಿಚ್ಛತಿ ತಸ್ಯ ತತ್. ಯಾವನು ಏನನ್ನು ಆಸೆ ಪಡ್ತಾನೋ ಅದೆಲ್ಲ ಸಿದ್ಧಿ ಆಗುತ್ತೆ ಅಂದ್ರು. ಏನ್ರಿ ಹಾಗಂದ್ರೆ ಹಾಕಿ ಹಾಕಿ ಯಾರು ಶುರು ಮಾಡಿ ಚಪ್ಪಾಳೆ? ಅದ್ ನೀವು ಪ್ರಶ್ನೆ ಕೇಳ್ತಾನೆ ಭಗವಂತ. ಇದೆಲ್ಲ ತಿಳ್ಕೊಂಡ ಮೇಲೆ ಇನ್ನೂ ಏನಾದ್ರು ಆಸೆ ಇದ್ರೆ ಆಸೆ ನೆರವೇರುತ್ತೆ ಅಂದ್ರು. ಅಂದ್ರೆ ತಿಳ್ಕೊಂಡ ಮೇಲೆ ಜಾಗೃತ ಅವಸ್ಥೆ ಹೋಗ್ಬೇಕು ಅನ್ಸತ್ಯ? ಸ್ವಪ್ನ ಲೋಕಕ್ಕೆ ಹೋಗ್ಬೇಕು ಅನ್ಸತ್ಯ? ಎಲ್ಲ ಸುಶ್ರುತಿ ಹೋಗ್ಬೇಕು ಅನ್ಸತ್ಯ? ಹೂ, ಇದು ಮೂರು ರೋಗಗಳು ಅವಸ್ಥಾತ್ರಯ. ಅಲ್ಲಿ ಹೋಗ್ಬೇಕು, ಅವನನ್ನು ಅನುಭವಿಸ್ಬೇಕು ಅನ್ನೋ ಆ ರುಚಿ ಹತ್ತಿದವನಿಗೆ ಇದ್ಯಾವುದು ಬೇಕಾಗಲ್ಲ. ಅವಾಗ ಇನ್ನೇನ್ ಬೇಕಾಗತ್ತೆ? ಅದರಲ್ಲೂ ಇರ್ಬೇಕು ಅನ್ಸುತ್ತೆ. ಯೋ ಯದಿಚ್ಛಸಿ ಇಚ್ಛತಿ ತತಿ, ಅದು ಇಚ್ಛೆ ಪಟ್ಟು ನಡೆಯುತ್ತೆ. ವೈಕುಂಠಕ್ಕೆ ಹತ್ತೀರಿ, ಭಗವಂತ ಅನುಭವಿಸ್ತೀರಿ. ಯೋ ಯದಿಚ್ಛತಿ, ಯಾಕೆ ಬೇರೆ ಇಚ್ಛೆ? ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ಇಲ್ಲೇ ಹೇಳಿದ್ದಾರೆ. ತಸ್ಯ ತತಿ ಏತದ ಆಲಂಬನಂ ಶ್ರೇಷ್ಠಂ. ಮೇಲೆ ಹತ್ತವನಿಗೆ ಕೈ ಹಿಡಿದು ಹತ್ತಿಸ್ತಾರಲ್ಲ, ಆಲಂಬನ ಅಂತ ಕೊಡ್ತಾರಲ್ಲ, ವ್ಯವಸಾಯ ಮೆಟ್ಲು ಹತ್ತಿಸ್ತಾರಲ್ಲ, ಹಾಗೆ ಪರಮ ಪದಕ್ಕೆ ವೈಕುಂಠಕ್ಕೆ ಹೋಗುವವನಿಗೆ ಓಂಕಾರವೆಂಬುದು ಕೈ ಹಿಡಿದು ಮೇಲೆ ಕೆತ್ತತೆ. ಏತದ ಆಲಂಬನಂ ಶ್ರೇಷ್ಠಂ, ಏತದ ಆಲಂಬನಂ ಪರಂ. ಹೌದಾ? ಅದು ಏನಿದ್ದಾಗೆ ಏತದ ಆಲಂಬನಂ ಜ್ಞಾತ್ವ. ಈ ಆಲಂಬನ ಓಂಕಾರವನ್ನು ಹೇಳಿದ್ರೆ ಎಲ್ಲ ಆಗತ್ತೆ ಅಂತ ತಿಳ್ಕೊಂಡು ಅವನಿಗೆ ಬ್ರಹ್ಮಲೋಕೆ ಮಹೀಯತೆ. ಬ್ರಹ್ಮಲೋಕ ಅಂದ್ರೆ ಯಾವುದು? ಚತುರ್ಮುಖ ಬ್ರಹ್ಮ ಅಲ್ಲ, ಪರಂಬದಲ್ಲಿ ಮಹೀಯತೆ ಗೌರವ ಬರುತ್ತೆ ಅಂದ್ರು. ಯಾಕೆ? ಭಗವಂತ ಹೇಳ್ತಾನೆ, ಲೇ ಅಷ್ಟೆಲ್ಲ ಮೆಟ್ಲು ಹತ್ತಿ ಬಂದಿದ್ದೀಯೇನೋ. ಆಮಾಮ್ ಸ್ವಾಮಿ, ಚಂಗಡ ಪೋಯಿರುಂದೆ ಇಂಗ ತತ್ವಜ್ಞಾನ ಮಂದಿರನ್ನು ಒಂದು ಇರ್ಕು, ಹಂಗ ಪೋಯಿರುಂದು ತತ್ವಜ್ಞಾನ ಮಂದಿರಕ್ಕೆ ಬಂದಿದ್ದು. ಅವ್ರು ಯಾರೋ ಒಬ್ರು ಹುಚ್ಚರು ಬಂದಿದ್ರು, ಏನೇನೋ ಹೇಳಿದ್ರು, ಹತ್ತಿಸ್ಬಿಟ್ರ ನಮ್ಮನ ಮೇಲಕ್ಕೆ. ಅವರಲ್ಲಿ ಬರ್ತಾ ಇದ್ದಾರೆ ಹಿಂದೆ. ಯಾಕೆ ಹಿಂದೆ? ಇನ್ನಷ್ಟು ಜನಕ್ಕೆ ಆರಂಭ ಕೊಟ್ಟು ಎಲ್ಲರನ್ನ ಮೇಲೆ ಕಳಿಸಿದ ಮೇಲೆ ಅವರು ಬರ್ತಾರೆ. ಮಹೀಯತೆ, ದೇವ್ರ ಹಾರ ಗೀರ ಹಾಕಿ ಬಹಳ ಸಂತೋಷ ಬಂದಿದ್ದೀಯ ಅಂತ ಸಂತೋಷ ಪಡ್ತಾನೆ. ಆದ್ರಿಂದ ಅಲ್ಲಿ ಹೋಗ್ಬೇಕಾದ ಜೀವಾತ್ಮ ಆಗಿರ್ತಾನೆ ಅಂದ್ರೆ
ನ ಜಾಯತೆ ಅಮರ್ಯತೆ, ನಾಳೆ ತಗೊಳ್ತೇನೆ. ಮತ್ತೆ ಜೀವಾತ್ಮ ಸ್ವರೂಪ ಹೇಳ್ತಾರೆ ಇಲ್ಲಿಂದ. ಮೊದಲ ಎಲ್ಲಿ ಹೋಗ್ಬೇಕು ಅಂತ ಹೇಳಿ, ಹೋಗತಕ್ಕವನು ತಾನು ಅಮರ, ಹುಟ್ಟು ಸಾವಿಲ್ಲ ಅಂತ ತಿಳ್ಕೋಬೇಕು ಅಂತ ಜೀವಾತ್ಮ ಸ್ವರೂಪವನ್ನು ಹೇಳ್ತಾರೆ ಎಂಬಲ್ಲಿಗೆ ಇವತ್ತು ಮಂಗಳಾಶಾಸನ. ಓಂ ಆ ಬ್ರಹ್ಮನ್ ಬ್ರಾಹ್ಮಣೋ ಬ್ರಹ್ಮವರ್ಚಸಿ ಜಾಯತ ಆಸ್ಮಿನ್ ರಾಷ್ಟ್ರೇ ರಾಜನ್ಯೇ ಶವ್ಯಶೂರೋ ಮಹಾರಥೋ ಜಾಯತ ದೋಗ್ರಿ ಧೇನುರೋಢಾ ನಡ್ವಾನ್ ಆಶು ಸಪ್ತಿ ಪುರಂಧರ್ಯೋಷಾ ಜಿಷ್ಣುರಥೇಷ್ಟಾ ಸಭೆ ಯೋ ಯುವ ಆಸ್ ಯಜಮಾನಸ್ ವೀರೋ ಜಾಯತ ನಿಕಾಮೇ ನಿಕಾಮೇನ ಪರ್ಜನ್ಯೋ ವರ್ಷತು ಫಲಿನ್ಯೋ ನವೋಷಧ ಪಚ್ಚಂತಾಂ ಯೋಗಕ್ಷೇಮೋ ನ ಕಲ್ಪತಾಂ ಆಭಿರ್ಭಿರ್ಭಿರ್ಯದತೋರವೂನಂ ಆಪ್ಯಾಯ ಹರಿವೋ ವರ್ಧಮಾನಃ ಯದಾ ಸ್ತೋತ್ರಭ್ಯೋ ಮಹಿ ಗೋತ್ರಾಭಿಜಾಸಿ ಭೂಯಿಷ್ಟಭಾಜೋ ಅದತೆ ಶ್ಯಾಮ ಬ್ರಹ್ಮ ಪ್ರಾವಾದಿಷ್ಮ ಬ್ರಹ್ಮ ಪ್ರಾವಾದಿಷ್ಮ ತನ್ನೋ ಮಹಾಸೀತ್. ಓಂ ಶಾಂತಿ 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 ಹರಿ ಓಂ.